ಗಜಮುಖನೆ ಮೆರವೆ ಕದಂತನೆ ನಿಜ ಗುಣಾನ್ವಿತ ಪರಶುಧಾರಣೆ ರಜತಗಿರಿ ಗೊಡೆಯನ ಕುಮಾರನೆ ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತಿ ಹರನ ಮರತ ನಿನ್ನನು ತ್ರಿಜಗವಂದಿತ ಗಣಪ ಮಾಳ್ಪುದು ಮತಿಗೆ ಮಂಗಲವ ಯೋಳ ಎಂದರು ಹೀ
ಯಜ್ಞಶಾಲೆಗೆ ಹೊರಟಿದ್ದೇನೆ. ಇಂದ್ರಸೇವನ ನಾಮಕ್ಕಿತನಾಗಿ ಸದ್ಯಕ್ಕೆ ಬಲಿಚಕ್ರವರ್ತಿ ಎಂದೇ ಪ್ರಸಿದ್ಧನಾದ ಅಸುರಪತಿ ಎನಿಸಿದಂತಹ ಬಲಿಯ ಯಜ್ಞಶಾಲೆಗೆ ಹೊರಟಿದ್ದೇನೆ. ಹೊರಡಬೇಕು ಎನ್ನುವುದಕ್ಕೆ ಪ್ರೇರಣೆಗಳು ಬಹಳ. ರಟ್ಟೆಬಲದಿಂದ ಇಂದ್ರ ಪದವಿಯನ್ನು ಗಳಿಸಿಕೊಂಡು ಅದನ್ನು ಶಾಶ್ವತಗೊಳಿಸಬೇಕು ಎನ್ನುವ ಕಾರಣಕ್ಕಾಗಿ ಯಜ್ಞಮುಖವಾಗಿ ಪ್ರವರ್ತಿಸಿದವನು. ಇಲ್ಲಿ ಪ್ರಪಂಚ ದ್ವಂದ್ವವನ್ನು ಕಂಡಿತು. ಜೊತೆಯಲ್ಲಿಯೇ ಅಸುರವಂಶೀಯನಾದರೂ ಪ್ರಹ್ಲಾದರಾಯರ ಮಗ ಎನ್ನುವುದನ್ನೇ ಭದ್ರವಾಗಿರಿಸಿ, ವಿಷ್ಣು ಭಕ್ತಿಯ ಪಥವನ್ನೇ ಗಟ್ಟಿಯಾಗಿಸಿ ಮುಂದುವರಿಯುತ್ತಿರುವ ಅವನು ಪ್ರಪಂಚದ ಮುಂದೆ ಒಂದು ಚೋದ್ಯವಾಗಿದ್ದರೆ ಅದರಲ್ಲಿ ಅಚ್ಚರಿಯಿಲ್ಲ. ಆದರೆ ಸುರರನ್ನು ಪಾಲಿಸಬೇಕು ಎನ್ನುವುದು ವಿಷ್ಣು ಎಂಬ ನೆಲೆಯಲ್ಲಿ, ತ್ರಿಮೂರ್ತಿಗಳಲ್ಲಿ ಒಬ್ಬ ಎಂಬ ನೆಲೆಯಲ್ಲಿ ನನಗೆ ಕರ್ತವ್ಯವೂ ಹೌದು. ಅವನು ನನ್ನವನೇ ಆಗಿರಲಿ, ಅಧರ್ಮವನ್ನು ಮಾಡಿದರೆ ಶಿಕ್ಷಿಸಬೇಕು, ಧರ್ಮವನ್ನು ಮುಂದುವರಿಸಿದರೆ ಅವನನ್ನು ಪರಿಪಾಲಿಸಬೇಕು. ಸ್ಥಿತಿಕಾರಕ ಎನ್ನುವ ನೆಲೆಯಲ್ಲಿ ಕರ್ತವ್ಯವನ್ನು ನಾನು ಮುಂದುವರಿಸಲೇಬೇಕು. ಇದಕ್ಕಾಗಿ ನಾನಾಗಿ ಆರಿಸಿಕೊಳ್ಳುವುದಕ್ಕೆ ಒಂದು ಪ್ರಸಂಗವೇ ಸಿದ್ಧವಾಯಿತಲ್ಲ. ಅದಿತಿ ದೇವಿ ಪಯೋವ್ರತವನ್ನು ಮಾಡಿ ಮಹರ್ಷಿಗಳಾದಂತಹ ಕಶ್ಯಪರ ಅನುಗ್ರಹ ಸಹಿತವಾಗಿ ನನ್ನನ್ನು ಪಡೆಯಬೇಕು ಅಂತ ಬಯಸಿದಾಗ ಶಂಖಚಕ್ರ ಗದಾ ಪದ್ಮ ಪಾಣಿಯಾಗಿ ನಾನೇ ಕಾಣಿಸಿಕೊಂಡೆ. ಏನಾಗಬೇಕು ತಾಯಿ ನಿನಗೆ, ನೀನೇ ಬರಬೇಕು ಮಗನಾಗಿ ಅಂತ ಅವಳು ಕೇಳಿಕೊಂಡಾಗ ತಥಾಸ್ತು ಅಂತ ಹೇಳಿದೆ. ಪಯೋವೃತ ಕಾಡು ಹಂದಿ ಅರಣ್ಯ ಪ್ರದೇಶದಲ್ಲಿ ತನ್ನ ಕೈಯಿಂದ ಮಣ್ಣನ್ನು ಕೆದಕಿದಂತಹ ಸಂದರ್ಭದಲ್ಲಿ ಆ ಮಣ್ಣನ್ನು ಆಯ್ದು ವ್ರತಕ್ಕಾಗಿ ಬಳಸಿಕೊಳ್ಳಬೇಕು ಎನ್ನುವುದಲ್ಲಿನ ನಿಯಮ. ಜೊತೆಗೆ ಬೇರೆ ಬೇರೆ ಉಪಾಧಿಗಳಿದ್ದ ಭಗವಂತನ ಅಸ್ತಿತ್ವವನ್ನು ಕಂಡುಕೊಂಡು ಬಹಳ ಗಟ್ಟಿಯಾದಂತಹ ದಾರಿಯಿಂದ ವ್ರತವನ್ನು ಆಚರಿಸಿಕೊಳ್ಳಬೇಕು. ತಾಯಿಯಾಗಿ ಅವಳು ಇಷ್ಟು ಗಟ್ಟಿಯಾಗಿ ತನ್ನ ತನವನ್ನು ಉಳಿಸಿಕೊಂಡು ಬರ್ತಾಳೆ ಎನ್ನುವಾಗ ಅವಳ ಗರ್ಭವನ್ನೇ ವೈಕುಂಠವನ್ನಾಗಿಸಿಕೊಂಡು ಹುಟ್ಟಿ ಬಂದಿದ್ದೇನೆ. ಬಹಳ ಪ್ರೀತಿಯಿಂದ ಕಕ್ಕುಲಾತಿಯಿಂದ ವಾಮನ ಅಂತ ಕರೆದು ನನ್ನ ಶರೀರದಲ್ಲಿ ನನ್ನ ಮುಖದಲ್ಲಿ ಸೌಂದರ್ಯವನ್ನು ಅವರು ಗುರುತಿಸಿದ್ದಾರೆ ಮತ್ತು ನಿಕ್ಷೇಪಿಸಿದ್ದಾರೆ ಎನ್ನುವುದರಿಂದ ವಾಮನ ಎನ್ನುವ ನಾಮವನ್ನು ಅನ್ವರ್ಥವಾಗಿ ಸ್ವೀಕರಿಸಿದ್ದೇನೆ. ನನ್ನ ಆಗಮನವನ್ನು ಗಮನಿಸಿದಂತಹ ದೇವರಾಶಿ ಇದನ್ನು ವಿಜಯ ದಿನವಾಗಿ ಕೊಂಡಾಡುತ್ತದೆ, ವಾಮನ ಜಯಂತಿಯಿಂದ ಆಚರಿಸಿಕೊಳ್ಳುತ್ತದೆ ಎನ್ನುವಾಗ ಸಕಾರಾತ್ಮಕತೆ ಹುಟ್ಟಿನಿಂದಲೇ ಬಂದಿದೆ ಎನ್ನುವ ಸಂತೃಪ್ತಿ. ಜೊತೆಗೆ ಬಂದಿರುವಂತಹ ಮನೆಯೂ ವೈಕುಂಠವೇ ಆಗಿರುವುದರಿಂದ ಎಲ್ಲ ಸಂಸ್ಕಾರಗಳನ್ನು ಲೌಕಿಕ ಮುಖದಲ್ಲಿ ಕೂಡ ಪಡೆದಿದ್ದೇನೆ. ಸೂಕ್ತವಾದ ಅವಧಿಯಲ್ಲಿ ಉಪನಯನವನ್ನು ಮಾಡಿದಂತಹ ತಂದೆಯವರು ಬೇಕಾದಂತಹ ಪೂರಕವಾದಂತಹ ಸಂಸ್ಕಾರವನ್ನು ಒದಗಿಸಿದ್ದಾರೆ. ಆ ಉಪನಯನ ಎನ್ನುವುದು ಒಂದು ಪ್ರಪಂಚ ನೋಡುವ ಹಾಗೆ ಇತ್ತು. ಸಕಲ ದೇವರಾಶಿಗಳು ಅಲ್ಲಿ ನೆರೆದಿದ್ದಾರೆ. ತಂದೆ ಮುಂಜಿಯನ್ನು ಭದ್ರವಾಗಿಸಿದರು, ತಾಯಿ ಕೌಪೀನವನ್ನು ಧರಿಸಿದರು. ಒಂದು ಅರೆ ಕ್ಷಣವಾದರೂ ಪ್ರಪಂಚದಲ್ಲಿ ಭಿಕ್ಷೆಯನ್ನೆತ್ತಬೇಕು ಎನ್ನುವ ಕಾರಣಕ್ಕಾಗಿ ಬಯಸಿದಾಗ ಕುಬೇರನೇ ಬಂದು ವ್ರತ ಖಚಿತವಾದಂತಹ ಭಿಕ್ಷಾಪಾತ್ರವನ್ನು ನೀಡಿದ. ಭೂಮಿದೇವಿ ಕೃಷ್ಣಾಜಿನ ಸಹಿತವಾಗಿ ನನಗೆ ಹಾವುಗೆಯನ್ನು ಒದಗಿಸಲು, ಪಾದಕ್ಕಿಂತ ಸ್ವಲ್ಪ ದೊಡ್ಡದಾದ್ದು, ಅದರಲ್ಲಿಯೂ ಸಂಕೇತವನ್ನೇ ಕಂಡೆ. ದೇವರುಗಳೆಲ್ಲರೂ ತಮ್ಮ ತಮ್ಮದ್ದಾದಂತಹ ಕೊಡುಗೆಯನ್ನು ಕೊಟ್ಟರು, ದಂಡವನ್ನು. ಆಕಾಶರಾಯ ಛತ್ರವನ್ನೇ ನೀಡಿದ, ಅದು ನನ್ನ ಗಾತ್ರಕ್ಕಿಂತಲೂ ಸ್ವಲ್ಪ ದೊಡ್ಡದಾಗಿಯೇ ಇತ್ತು. ಯಾಕೆ ಅಂತ ಕೇಳಿದಾಗ ತಂದೆಯವರೇ ಉತ್ತರಿಸಿದರು, ಮಗನೇ, ಬದುಕು ಎನ್ನುವುದು ಹೀಗೆ ಇರಬೇಕು, ಹಿಡಿದ ಛತ್ರ ನಮಗೆ ಮಾತ್ರ ನೆರಳು ಕೊಟ್ಟರೆ ಸಾಲದು, ಸಾಧ್ಯವಾದರೆ ಉಳಿದವರಿಗೂ ನೆರಳನ್ನು ಒದಗಿಸಬೇಕು ಅಂತ ಅದನ್ನು ಒಪ್ಪಿಕೊಂಡೆ. ಹಾಗಿದ್ದರೆ ಏನಿದರ ಮರ್ಮ ಅಂತ ಯೋಚಿಸಿದಾಗ ಯಾರೆಲ್ಲ ತಮ್ಮ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೋ
ಅದು ಅವರ ಕರ್ತವ್ಯದ ದ್ಯೋತಕವಾಗಿ ಸಂಕೇತವಾಗಿ ಅವರ ಜೊತೆಯಲ್ಲಿ ಇತ್ತು. ಆದರೆ ಯಾವಾಗ ಬಲಿಚಕ್ರವರ್ತಿ ಪ್ರಧಾನವಾಹಿನಿಗೆ ಬಂದು ಸಕಲವನ್ನು ತನ್ನ ಸ್ವಾಮ್ಯದಲ್ಲಿ ಇರಿಸಿಕೊಂಡನು, ಆವಾಗ ಪ್ರತಿಯೊಬ್ಬನೂ ಒಪ್ಪಿಕೊಂಡಂತಹ ಒಂದು ಸತ್ಯ, ತಮ್ಮ ತಮ್ಮ ಕರ್ತವ್ಯದಲ್ಲಿ ತಮಗೆ ಏನನ್ನು ಮಾಡುವುದಕ್ಕಾಗಲಿಲ್ಲ, ಮಾಡುವುದಕ್ಕಾಗಿ ನೀನು ಬಂದಿದ್ದೀಯಲ್ಲ, ಹಾಗಿದ್ರೆ ಇದು ನೀನು ಮಾಡು, ನೀನೇ ಮಾಡು ಅಂತ ನನಗೆ ಹೊಣೆಗಾರಿಕೆಯನ್ನು ವಹಿಸಿದರು ಎನ್ನುವುದನ್ನು ಒಪ್ಪಿಕೊಳ್ತೇನೆ. ಹಾಗಾಗಿಯೇ ಬಲಿಚಕ್ರವರ್ತಿಯನ್ನು ಪರೀಕ್ಷಿಸುವುದಕ್ಕಾಗಿ, ಬಲಿಚಕ್ರವರ್ತಿಯ ಭಕ್ತಿ ಸತ್ಯವೇ ಆಗಿದ್ದರೆ ಪ್ರಪಂಚ ಮುಖಕ್ಕೆ ಅದನ್ನು ತೆರೆದಿಡುವುದಕ್ಕಾಗಿ, ಅದಲ್ಲ ಬೇರೆ ಏನೋ ಉದ್ದೇಶ ಇದೆ ಎನ್ನುವುದಿದ್ದರೆ ಆ ಸತ್ಯ ಬಯಲಾಗುವುದಕ್ಕಾಗಿ ನಾನು ಬಲಿಯ ಯಜ್ಞ ಶಾಲೆಗೆ ಹೊರಡಬೇಕು. ಅದು ಯಜ್ಞ ಶಾಲೆ, ಯಜ್ಞ ಮಂಟಪವಲ್ಲ ಅಲ್ವಾ, ಕೇವಲ ಯಜ್ಞ ನಡೆಯುವಂತಹ ಕೇಂದ್ರವೂ ಅಲ್ಲ. ಅಲ್ಲಿ ಅಧ್ಯಯನಕ್ಕೆ ಅಭ್ಯಾಸಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ ಎನ್ನುವುದನ್ನು ತೋರಿಸಿಕೊಡಬೇಕಾದಂತಹ ಅಗತ್ಯ ಇದೆ. 99 ಯಾಗಗಳನ್ನು ಮಾಡಿ 100ನೇ ಯಾಗದ ಅಂತಿಮ ಹಂತದಲ್ಲಿದ್ದಾನೆ, ಅದು ಪೂರ್ಣಗೊಂಡಿತ್ತು ಅಂತಾದರೆ ಅವನಿಗೆ ಶಾಶ್ವತವಾಗಿ ಇಂದ್ರ ಪದವಿ ಒದಗಿತ್ತದೆ. ದೇವತೆಗಳಿಗೆ ಇದು ಆತಂಕ ಉಂಟು ಮಾಡಿತು. ಆದರೆ ನಮ್ಮ ತಂದೆಯವರು ಏನಾಗಬೇಕು ಅಂತ ಕೇಳಿದಾಗ ಏನನ್ನೂ ಹೇಳಲಿ, ನೀನು ನಿಯಾಮಕ, ಮಾಯಾವಿ, ಮಾಯೆ ನಿನ್ನ ಅಂಕೆಯಲ್ಲಿದೆ, ನಿನಗೆ ಹೇಗೆ ತೋಚುತ್ತದೋ ಹಾಗೆಯೇ ಮಾಡು ಅಂತ ಹೇಳಿದರು. ಅಲ್ಲಿಗೆ ನಾನು ಸಂಕಲ್ಪವನ್ನು ಮಾಡಿದ್ದು, ಸುರರ ಪಾಲಿಪೆ ಎನ್ನುತ್ತಲೇ ಹೊರಟದ್ದು. ಹಾಗೆ ಅಂತ ಸುರರು ಅಂತಂದರೆ ಯಾರು? ಯಾರು? ಒಂದು ವರ್ಗವೋ, ಒಂದು ಜನಾಂಗವೋ, ಒಂದು ಸಮೂಹವೋ, ಒಂದು ಗುಂಪೋ. ಸು ಮನಸ್ಸು ಯಾರಿಗೆಲ್ಲ ಉಂಟೋ ಅವರನ್ನೆಲ್ಲರನ್ನೂ ರಕ್ಷಿಸಬೇಕು. ಒಂದು ವೇಳೆ ಬಲಿಯು, ಬಲಿಚಕ್ರವರ್ತಿಯು ಸುಮನಸನೇ ಆಗಿದ್ದರೆ, ಇಂದ್ರ ಪದವಿಯನ್ನು ಪಡೆಯುವಲ್ಲಿ ಅವನಿಗೆ ಶಾಶ್ವತವಾದ ಅರ್ಹತೆ ಇದ್ದರೆ, ಅದನ್ನು ಒದಗಿಸುವಲ್ಲಿ ಪ್ರಪಂಚ ಒಪ್ಪುವಂತಹ ಕ್ರಮ ಬೇಕಲ್ಲ, ಅದಕ್ಕಾಗಿಯೂ ಹೊರಟಿದ್ದೇನೆ. ಹೊರಟು ನಿಂತವನಿಗೆ ಎಲ್ಲವೂ ಪೂರಕವಾಗಿ ಒದಗಿ ಬಂದಿದೆ ಎನ್ನುವಾಗ ಸರಿ, ಇನ್ನು ತಡ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ತಿಳಿದಿದ್ದೇನೆ, ಹೊರಟು ಬಿಡಿ. ಅಗ್ನಿತ್ರಯಗಳೇ ಶ್ರೇಷ್ಠವಾದದ್ದು. ದಕ್ಷಿಣಾಗ್ನಿ ಆಹವನೀಯ,
ಅದರಲ್ಲಿ ಸರ್ವಶ್ರೇಷ್ಠ ಯಾವುದು? ವರ ಗಾರ್ಹಪತ್ಯಾಗ್ನಿ. ಕೊನೆಯ ಲಕ್ಷದವರೆಗೆ ನಮ್ಮನ್ನು ಒಯ್ಯುವಂಥ ಅಗ್ನಿ ಅದು. ಅದನ್ನೇ ಪ್ರತಿಷ್ಠಾಪಿಸಿ ತ್ಯಾಗವನ್ನೇ ಹೋಮಿಸಿ ತ್ಯಾಗ ಭೂಯಿಷ್ಠವಾದಂಥ ಯಜ್ಞದಲ್ಲಿ ಶತಕದ ಸಾಧನೆಯ ಕಡೆಗೆ ಸಾಗುತ್ತಾ ಇದ್ದಾನೆ ಇಂದ್ರಸೇನ ನಾಮಕನಾದಂತಹ ಬಲಿ. ಹಾಗಾದರೆ ಯಾಕೆ ಈ ಪ್ರಜ್ಞೆ ಬಂತು? ಮೊದಲು ನಾವು ನಂಬಿದ್ದು ವಿಕ್ರಮವನ್ನೇ. ಪರಾಕ್ರಮ ಹೊರತು ಜಗತ್ತನ್ನು ಗೆಲ್ಲುವುದಕ್ಕೆ ಮತ್ತೊಂದಲ್ಲ. ಇದು ನಮ್ಮ ಮುತ್ತಜ್ಜಯನಾದಂತಹ ಹಿರಣ್ಯಕಶಿಪುವಿನ ದಾರಿ. ಇದು ಅವರು ಎಲ್ಲಿಯವರೆಗೆ ದೇವರಿಲ್ಲ ಅಂತಲ್ಲ, ನಾನೇ ದೇವರು. ಅವನನ್ನು ಇವನನ್ನು ಹೇಳಬೇಡ ಮಗ ಪ್ರಹ್ಲಾದ, ನನ್ನನ್ನೇ ಒಪ್ಪಿಕೋ ನೀನು. ಸಾಧನೆ ಕಡಿಮೆಯೋ, ಏರಿದ ಎತ್ತರ ಕಡಿಮೆಯೋ, ಪ್ರಪಂಚವನ್ನು ತಲ್ಲಣಗೊಳಿಸಿದ್ದು ಕಡಿಮೆಯೋ, ಆದರೆ ಅದು ಪ್ರಪಂಚಕ್ಕೆ ಅನುಸರಣೀಯವಾದ ದಾರಿಯಲ್ಲ. ಪರಾಕ್ರಮದಕ್ಕೆ ಹೇಳಬಹುದು ಹಿರಣ್ಯಕಶಿಪುವನ್ನು, ಅದನ್ನು ಅಂಗೀಕರಿಸಲಿಕ್ಕೆ ಬರ್ತದೋ ಸಾರ್ವಜನಿಕವಾಗಿ? ಯಾಕೆ? ಮಹಾಸಾಧನೆಯನ್ನು ದೇವತೆಗಳ ಜೊತೆಗೆ ಸಮುದ್ರ ಮಥನ, ಅಮೃತದ ನಿರೀಕ್ಷೆ ನಮಗೆ ಅದು ಬಂತು. ಆದರೆ ನಮಗದು ಪ್ರಾಪ್ತವಾಯಿತೋ? ಆಗಲಿಲ್ಲ. ಆಕ್ರೋಶವೇ ಜಾಗೃತವಾಗಿ ದೇವಲೋಕಕ್ಕೆ ದಾಳಿ, ಸರ್ವ ನಾಶ ಆಗಿ ಹೋಯಿತು. ನಿಶ್ಚೇಷ್ಟಿತನಾದೆ. ಪರಮ ಗುರುಗಳಾದಂತಹ ಶುಕ್ರರು ಮೃತ ಸಂಜೀವಿನ ಮೂಲಕವಾಗಿ ನನಗೆ ಬದುಕನ್ನು ಕೊಟ್ಟರು. ಹಾಗಾದರೆ ಸಾವು ಬದುಕಿನ ವಿನ್ಯಾಸ, ಇದು ಗೊತ್ತಾಯಿತು. ಹಾಗಾದರೆ ಏನು? ಮೃತ್ಯುವನ್ನು ಮೀರಿದ ಸಾಧನೆಯಾಗಬೇಕು. ವಿಶ್ವಜಿತ್ ಯಾಗ ಅವರ ನಿರ್ದೇಶನದಲ್ಲಿ, ಅವರ ಗುರುತ್ವದಲ್ಲಿ ವಿಶಿಷ್ಟವಾದಂತಹ ರಥ, ಹರಿದ್ವರ್ಣದ ಕುದುರೆ, ಸಿಂಹ ಸಂಕೇತವಿರುವಂತಹ ಧ್ವಜ, ಬಲಿಷ್ಠವಾದ ಸಶಕ್ತವಾದಂತಹ ಕವಚ, ಭತ್ತದ ಬತ್ತಳಿಕೆ, ಸುವರ್ಣವರ್ಣದ ಧನುಸು. ಯಾರು ನನ್ನನ್ನು ವಿರೋಧಿಸಿದರು, ಯಾರು ನನ್ನ ಪತನಕ್ಕೆ ಕಾರಣವಾದರು, ಸರ್ವ ದೇವಲೋಕ ವ್ಯಾಪ್ತಿಯಾಗಿ ನನ್ನ ದಿಗ್ವಿಜಯ. ತಲೆಮರೆಸಿದ್ರಲ್ಲ. ಹಾಗಾದರೆ ವಿಕ್ರಮನಿಂದ ಏನನ್ನು ಸಾಧಿಸಬಹುದು? ತ್ರಿಲೋಕಾಧಿಪತ್ಯದ ಪಟ್ಟಾಭಿಷೇಕವನ್ನು ಗುರುಗಳು ಮಾಡಿದರು. ಅವಾಗೋಯ್ತು. ಈ ಭೋಗವನ್ನು ಅನುಭವಿಸಬೇಕಿದ್ರೂ ಒಂದು ತ್ಯಾಗ ಬೇಕು. ವಿಶ್ವವಿಜಿತ್ ಯಾಗ ಅಲ್ಲದೇ ಇದ್ರೆ ಇಷ್ಟು ಬಲಿಷ್ಠನಾಗುವುದಕ್ಕಿಲ್ಲ. ಬಲದಲ್ಲಿ ನಂಬಿಕೆ ಇಡಿ, ಆ ಬಲವೇ ಪ್ರಧಾನ. ಆದರೆ ಇದು ಬೇಕು. ಒಂದು ಮುಖದಿಂದ ದೇವತೆಗಳನ್ನು ಸಂತೃಪ್ತಿ ಪಡಿಸಬೇಕು, ಅವರ ಅನುಗ್ರಹಕ್ಕೆ ಪಾತ್ರನಾಗಬೇಕು. ಆ ಅನುಗ್ರಹದಿಂದ ನಾವು ಏನನ್ನು ನಿರೀಕ್ಷಿಸಿದ್ದೇವೆ, ಯಾವ ಸಾಧನೆಯ ಕಡೆಗೆ ಸಾಗುತ್ತಾ ಇದ್ದೇವೆ? ಸಾಧನೆ ಎನ್ನುವುದು ವೇದನೆಯಲ್ಲ, ಬದುಕಿನ ಶೋಧನೆ. ದೇವಲೋಕದಲ್ಲಿ ತ್ರಿಲೋಕಾಧಿಪತ್ಯ ಪಟ್ಟಾಭಿಷೇಕ ಆಯಿತು, ಅಲ್ಲಿಗೆ ಮುಗಿಯಿತಾ? ಇಲ್ಲ. ಅದರ ಸ್ಥಿರೀಕರಣ, ಅದರ ಶಾಶ್ವತೀಕರಣ. ಏನನ್ನು ಗಳಿಸಿದ್ದೇವೆ, ಏನನ್ನು ಸಂಗ್ರಹಿಸಿದ್ದೇವೆ ಅಂತ ಮುಖ್ಯ ಅಲ್ಲ, ಅದನ್ನು ಶಾಶ್ವತವಾಗಿಸಬೇಕು. ಬೆಳೆಯನ್ನು ಉಳಿಸಬೇಕು, ಬೆಳೆಸಿದ್ದನ್ನು. ಅದನ್ನು ಉಳಿಸಿದ್ರೆ ಅಲ್ವಾ ಮತ್ತೆ ಬೆಳೆಸಲಿಕ್ಕಾಗುವುದು? ಹಾಗಾದರೆ ದಾರಿ ಯಾವುದು?
ದೇವತೆಗಳನ್ನು ತೃಪ್ತಿಪಡಿಸುವುದು. ದಾರಿ ಎರಡೇ, ಒಂದು ಬ್ರಾಹ್ಮಣರ ಮುಖದಿಂದ, ಒಂದು ಅಗ್ನಿ ಮುಖದಿಂದ. ಅವರಿಗೆ ದಾನ ಧರ್ಮ, ಬ್ರಾಹ್ಮಣರಿಗೆ ದಕ್ಷಿಣೆ, ಅಗ್ನಿಗೆ ಅರ್ಪಣೆ ಸಮರ್ಪಣೆ. ಹಾಗೆ ತೊಡಗಿತ್ತು. ಆಚಾರ್ಯ ಶುಕ್ರರ ಮಾರ್ಗದರ್ಶನದಲ್ಲಿ ತೊಡಗಿದ್ರಿಂದೇನು 99 ಪೂರೈಸಿದ್ದು ಗೊತ್ತಾಗಲಿಲ್ಲ. ಏನು ಉತ್ಸಾಹ! ಅನೇಕ ಸಲ 10-20 ಆಗುವಾಗ ಉತ್ಸಾಹ ಕಡಿಮೆ ಆಗೋದು. ನನ್ನ ಉತ್ಸಾಹ ಅಲ್ಲ, ನನ್ನ ಉತ್ಸಾಹ 40-50 ದಾಟಿದ ಮೇಲೆ ಸಂಕಲ್ಪವೇ ಸಣ್ಣದಾಯ್ತೋ ಹೇಗೆ? 100 ಅಂತ ಸಂಕಲ್ಪ ಮಾಡಿದ್ದೇನೆ, 150 ಮಾಡಿದ್ರೆ ಏನು ಅಂತ ಕಾಣೋದು ಬಲಿಯಲ್ವೋ. ನಮಗೆ ಸಿಕ್ಕಿದ ಬಲ, ಸಿಕ್ಕಿದ ಬೆಂಬಲ 99. ಏನು ಸಂಭ್ರಮ! 99 ಮೆಟ್ಟಿಲಿನಲ್ಲಿ ಬಂದು ನಿಂತದ್ದು. ಹೆಜ್ಜೆ ಎತ್ತಿದ್ರೆ 100, 100 ಮೇಲೆ ಏನು? ಯಾಕೆಂದ್ರೆ ಅಶ್ವಮೇಧ ಶತಕ ಪೂರೈಸಿದವರಿಗೆ ಇದ್ರ ಪದವಿ, ಮತ್ತೆ 101 ಮಾಡಬಹುದು ಇಲ್ಲವಲ್ಲ. ಇವತ್ತು ಜಾಜ್ವಲ್ಯಮಾನವಾಗಿ ಯಜ್ಞೇಶ್ವರ ಉರಿಯುತ್ತಿರುವುದು, ಆ ತೇಜಸ್ಸು ಓಜಸ್ಸು ಕಾಣುವಾಗ ಫಲಪ್ರಾಪ್ತಿ ಉಂಟು ಅಂತ ಅಂತರಂಗಕ್ಕೆ ಗೊತ್ತಾಗುತ್ತಾ ಉಂಟು. ಪ್ರಾಪ್ತಿಯ ಸ್ವರೂಪ ಏನು ಇದನ್ನು ತಿಳಿಯುವುದಕ್ಕೆ ನಾವು ಶಕ್ತರಲ್ಲವಲ್ಲ. ಅಷ್ಟು ನಮಗೆ ಗೊತ್ತಿದ್ರೆ ಇಷ್ಟೆಲ್ಲ ಬೇಕಾ? ಹಾಗಾದ್ರೆ ಗೊತ್ತುಂಟು ಗೊತ್ತುಂಟು ಅಂತ ಯಾರು ಹೇಳ್ತಾನೆ? ನಿಜವಾಗಿ ಗೊತ್ತಿಲ್ಲ. ಗೊತ್ತಿರುವವ ನಿಜವಾಗಿ ಹೇಳುವುದಿಲ್ಲ. ಶುಕ್ರ ನಿರ್ದೇಶನ ಇದು. ನಮಗೆ ಶುಕ್ರ ಬಲ ಅಲ್ವೋ, ಮತ್ತೆ ಉರಿಯುತ್ತಿರುವಂತ ಅಗ್ನಿ ಚರು ಪುರೋಷಾಳಾದಿಗಳನ್ನು ಹಾಕುತ್ತಾ ಇದ್ದಾರೆ. ಇದನ್ನ ಮಮ, ಇದನ್ನ ಮಮ, ಇದನ್ನ ಮಮ. ಉರಿಯುತ್ತಿರುವ ಅಗ್ನಿ ತೇಜಸ್ಸನ್ನು ಯಾಕೆ ಕಳ್ಕೊಳ್ತಾ ಇದ್ದಾನೆ ಅಂತ ನನಗೆ ಅರ್ಥ ಆಗಲಿಲ್ಲ. ಅಗ್ನಿ ತೇಜಸ್ಸನ್ನು ಕಳ್ಕೊಳ್ತಾ ಇದ್ದಾನೆ ಎನ್ನುವುದಕ್ಕಿಂತ ಇದಕ್ಕಿಂತ ಪ್ರಬಲವಾದಂತಹ ತೇಜಸ್ಸೊಂದು ಒಳ ಪ್ರವೇಶ ಮಾಡಿದೆ ಅಂತ ಅರ್ಥ ಅಲ್ವಾ? ಪರಮ ಮಕ ಶಾಲೆ, ಒಬ್ಬೊಬ್ಬರು ತೇಜಸ್ವರೂಪಿಗಳಾದಂತಹ ಋಷಿಮುನಿಗಳು, ತಪಸ್ವಿಗಳು, ಅವರ ಓಜಸ್ಸು ತೇಜಸ್ಸೇ ಕುಂಠಿತವಾದ ಹಾಗೆ ಕಾಣ್ತಾ ಉಂಟು ನನಗೆ. ಒಂದು ವಿಶಿಷ್ಟವಾದಂತಹ ಪ್ರಖರ ತೇಜಸ್ಸು ಯಜ್ಞಶಾಲೆಯನ್ನು ಪ್ರವೇಶಿಸಿದಂತೆ ಭಾಸವಾಗುತ್ತಾ ಉಂಟು. ಅಗ್ನಿಯೋ ಹೇಗೆ ಪ್ರಸನ್ನನಾಗಿ, ಅವ ಕುಂಡದಲ್ಲಿ ಉರಿಬೇಕಾದ ಆವರಣದಲ್ಲಿ ಅಗ್ನಿಯ ವ್ಯಕ್ತವಾಗಿ ಬರಲಿಕ್ಕಿಲ್ಲವಲ್ಲ. ಅಲ್ಲ ಮಾರ್ಥಾಂಡನೋ, ಜಗತ್ತಿಗೆ ಬೆಳಕನ್ನು ಕೊಡುವಂತಹ ತೇಜೋರಾಶಿ, ಆ ತೇಜಸ್ಸು ಕೆಳಗಿಳಿದ್ರೆ ನಾವು ಕೂತುಕೊಳ್ಳಿಕ್ಕುಂಟ? ಅದಲ್ಲೇ ಇರಬೇಕದು. ಮಾರ್ತಾಂಡ ಹರಿ, ಹರಿ ಮಾರ್ತಾಂಡ ಎರಡು ಅಲ್ಲ. ಪದ್ಮಜ ಸೃಷ್ಟಿಕರ್ತನಾದಂತಹ ಬ್ರಹ್ಮ, ದೇವತೆಗಳು ಹಾಗೆ ಮಂತ್ರಾಧೀನರವರವರು ಹಾಗೆ ಆಕಾರವನ್ನು ಧರಿಸಿ ಬರುವ ಕೇಳಿ ನೆನಪಿಲ್ಲ ನೋಡಿ. ಎಲ್ಲ ಋಷಿಮುನಿಗಳ ತಪಸ್ಸು ಸಂಪುಟೀಕರಣಗೊಂಡು ಆಕೃತಿ ತಳೆದು ವ್ಯಕ್ತವಾಗಿ ಆಕಾರ ಯಜ್ಞಶಾಲೆಯನ್ನು ಪ್ರವೇಶಿಸುತ್ತೋ ಇದೆಯ ಹೇಗೆ? ಹೊರಗೆ ಬೆಳಕು ಪ್ರಖರವಾದಂತೆ ಈ ಬೆಳಕು ಹೊರಗಿನ ಕತ್ತಲೆಯನ್ನಲ್ಲ ಒಳಗಿನ ಕತ್ತಲೆಯನ್ನು ನಿವಾರಿಸುತ್ತಾ ಉಂಟು. ಒಳಗಿನ ಕತ್ತಲೆಯನ್ನು ನಿವಾರಿಸುತ್ತದೆ ಅಂತ ಅರ್ಥ ಏನು?
ಸುಜ್ಞಾನ ಮೂಡಿದೆ ಅಂತ ಅರ್ಥ ಅಲ್ವೇ. ಉದಯಿಸಲು ಸುಜ್ಞಾನ ಚಂದ್ರನು ಚಂದ್ರೋದಯ. ಆಶ್ಚರ್ಯ ಇದು. ಹಾಗೆ ಅಂತ ಅನುಭವಕ್ಕೆ ಸುಳ್ಳಲ್ಲ. ಸೂರ್ಯೋದಯ ಆದರೆ ಚಂದ್ರ ಕಾಣುವುದಿಲ್ಲ, ಸೂರ್ಯ ಕಂತಿದ್ರೆ ಇರುವ ಚಂದ್ರ ಕಾಣಿಸಿಕೊಳ್ತ. ಹಾಗಾದ್ರೆ ಒಳಗಿನ ಉದಯ ಏನು? ಇದು ಜ್ಞಾನೋದಯ, ಜ್ಞಾನಚಂದ್ರ. ಇದು ಚಂದ್ರ ಮನೋಕಾರಕ. ಆ ಜ್ಞಾನಚಂದ್ರ ಬೆಳಗಬೇಕು ಅಂತಾದರೆ ಸೂರ್ಯ ನೆತ್ತಿಯಲ್ಲಿ ಸಹಸ್ರಾರದಲ್ಲಿ ಬೆಳಕು ಕಿರಣಗಳನ್ನು ಬಿಡಬೇಕು. ಸೂರ್ಯ ನೆತ್ತಿಯ ಕಡೆಗೆ ಧಾವಿಸುತ್ತಾ ಇದ್ದಾನೆ. ಉದಯಿಸುವ ಸೂರ್ಯ ಬೆಂಗಡೆಯಲ್ಲಿ ನೆರಳನ್ನು ಕೊಡ್ತಾನೆ, ಅಸ್ತಮಿಸುವ ಸೂರ್ಯ ನೆರಳನ್ನು ಮುಂಗಡೆಯಲ್ಲಿಡ್ತಾನೆ. ನೆತ್ತಿಯನ್ನು ಏರಿದ ಸೂರ್ಯ ಕತ್ತಲೆಯನ್ನು ಪಾದದಡಿಯಲ್ಲಿ ಅದುಮಿಟ್ಟುಕೊಳ್ತಾನೆ. ಕತ್ತಲೆ ಇಲ್ಲ, ಅವಾಗ ಹೊರಗಂತೂ ಕತ್ತಲೆ ಇಲ್ಲ, ಒಳಗೂ ಕತ್ತಲೆ ಇಲ್ಲ. ಅದು ಸುಜ್ಞಾನ ಚಂದ್ರ. ಅಜ್ಞಾನವೆಂಬಂತಹ ತಿಮಿರ ಕತ್ತಲೆ,
ಸರಿದು ಹೋಯ್ತಾ ಹೋಗುತ್ತಾ ಉಂಟಲ್ಲ. ಆದರೂ ಒಂದು ಸಂಶಯ, ಸಂಶಯ ಅಜ್ಞಾನದ ಲಕ್ಷಣ ಅಲ್ಲ, ಅದು ಜಿಜ್ಞಾಸೆ. ಆ ಸಂಶಯವೇ ಮೂಡದೇ ಇದ್ರೆ ಪ್ರಶ್ನೆಯೇ ಹುಟ್ಟುವುದಿಲ್ಲ. ಪ್ರಶ್ನೆ ಹುಟ್ಟದೇ ಇದ್ರೆ ಅವನಲ್ಲಿ ಜಿಜ್ಞಾಸೆಯೂ ಇಲ್ಲ. ಯಾರಲ್ಲಿ ಪ್ರಶ್ನೆ ಹುಟ್ಟುತ್ತದೆ, ಯಾರು ಜಿಜ್ಞಾಸು, ಅವ ಸತ್ಯವನ್ನು ತಿಳಿಯುವ ಯತ್ನವನ್ನು ಮಾಡ್ತಾನೆ. ಅದು ಹುಟ್ಟದೇ ಇದ್ರೆ ಅವನಲ್ಲಿ ಒಳಗೆ ಬೆಳಕು ಹರಿಲಿಲ್ಲ ಅಂತ ಅರ್ಥ. ಒಳ್ಳೆ ಪ್ರಶ್ನೆ ಕೇಳುವವ ಪ್ರತಿಭಾವಂತ ಶಿಷ್ಯ ಗುರುಕುಲದಲ್ಲಿ, ಪ್ರಶ್ನೆಯೇ ಕೇಳದೇ ಇದ್ದವ ಎಲ್ಲವನ್ನು ತಿಳ್ಕೊಂಡಿದ್ದಾನೆ ಅಂತ ಅರ್ಥ ಅಲ್ಲ. ಅವನಿಗೆ ಯಾವುದೂ ಗೊತ್ತಾಗಲಿಲ್ಲ, ಪ್ರಶ್ನೆ ಕೇಳಬೇಕು ಅಂತಲೂ ಗೊತ್ತಾಗಲಿಲ್ಲ. ಹಾಗಾದ್ರೆ ಅವ ಇಲ್ಲವೋ? ನಾವೊಂದು ಮಾತು ಹೇಳುತ್ತೇವಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಊಟಕ್ಕುಂಟು ಅಲ್ಲಿ ಲೆಕ್ಕ ಉಂಟು. ಇದು ನನ್ನಲ್ಲಿ ಹುಟ್ಟಿದ್ದು. ಆದರೂ ಹೌದೋ ಅಲ್ವೋ ಎಂಬ ಸಂಶಯ, ತಾರಕಿಗಳು ಅಲ್ಲಲ್ಲಿ ಅಲ್ಲಲ್ಲಿ ನಕ್ಷತ್ರಗಳು. ಕೆಲವೊಮ್ಮೆ ಕತ್ತಲೆಗೆ ನಮ್ಮ ದೃಷ್ಟಿಯನ್ನು ಒಪ್ಪಿಸಿಕೊಂಡ್ರೆ, ಒಗ್ಗಿಸಿಕೊಂಡ್ರೆ, ಆವಾಗ ಚಂದ್ರೋದಯ ಬೇಡ, ಆ ನಕ್ಷತ್ರದ ಬೆಳಕಿನಲ್ಲೇ ನಾವು ಸಾಗುತ್ತೇವೆ. ಓಹ್, ಕಡು ಕತ್ತಲೆ, ಸ್ವಲ್ಪ ಹೊತ್ತು ನೀವು ಹೆಜ್ಜೆ ಹಾಕಿ ಆ ಕತ್ತಲೆಯಲ್ಲಿ, ಆ ಕತ್ತಲೆಯಲ್ಲಿ ಒಂದು ಬೆಳಕನ್ನು ಹುಡುಕ್ಲಿಕ್ಕೆ ಆಗೋದಿಲ್ವೋ? ಹಾಗಾದ್ರೆ ಅದು ಯಾವ ಬೆಳಕು? ಮಿನುಗುವ ತಾರೆಗಳು, ಸಂಶಯ ತಾರಕಿಗಳು. ಇಲ್ಲಿಯೂ ನನಗೊಂದು ಸಂಶಯ ಕಾಣುತ್ತಾ ಉಂಟು, ಹೆಜ್ಜೆ ಮುಂದೆ ಹಾಕಬೇಕು ಅಂತ ಉಂಟು, ಸ್ವಲ್ಪ ಬೆಳಕು ಹರಿಯುತ್ತದೆ. ಹಾಗೆಂತ ವೇಗವಾಗಿ ಹೋಗುವುದೋ? ಕಂದಕೆಯಲ್ಲಿ ಉಂಟು ಅಂತ ತಿಳಿಲಿಕ್ಕೆ ಆ ಬೆಳಕು ಸಾಕಾಗುವುದಿಲ್ಲ. ಸಂಶಯವೇ ನನ್ನ ಜಿಜ್ಞಾಸೆಯನ್ನು ಬೆಳೆಸ್ತಾ ಉಂಟು, ಬೆಳೆಸ್ತಾ ಉಂಟು. ಸಂಶಯ ತಾರಕಿಗಳು. ಆದರೆ ಬೆಳಕು ಈ ಕಡೆಗೆ ಬರ್ತಾ ಉಂಟಲ್ಲ, ಜಾಜ್ವಲ್ಯಮಾನವಾಗಿ ಉರಿಯುವ ಅಗ್ನಿ ನಂದಿ ಹೋಗಲಿಲ್ಲ, ತೇಜಸ್ಸನ್ನೇ ಕಳ್ಕೊಂಡಿತು. ಯಾರ ಮುಖದಲ್ಲಿಯೂ ತೇಜಸ್ಸಿಲ್ಲ, ತೇಜಸ್ಸು ಆಕಾರವನ್ನು ತಳೆದಿದೆ. ಇಲ್ಲಿ ಇರಬೇಕಾದಂತಹ ಮೆರಗು ಅಲ್ಲಿ ಕಾಣ್ತಾ ಇದೆ. ಹೇಗೆ ಕಾಣ್ತಾ ಇದೆ? ಮೆರೆವ ದ್ವಾದಶನಾಮ ತಳೆದು ಅಭಿವ್ಯಕ್ತಿಯಾಯಿತು. ಸ್ವರೂಪ ಎಂತಹ ಸೆಳೆತ, ಎಂತಹ ಆಕರ್ಷಣೆ. ಮೆರೆವ ದ್ವಾದಶ ನಾಮ ನೋಡಿ, ಹಸಿ ಮಾಸಲಿಲ್ಲ,
ಹೆಗಲಿನಲ್ಲಿ ಇಳಿಬಿಟ್ಟಂತಹ ಯಜ್ಞೋಪವೀತ. ಹಳದಿ ಬಣ್ಣ ಮಾಸಿ ಹೋಗಲಿಲ್ಲ. ದ್ವಾದಶ ನಾಮ ಶ್ರೀಮನ್ನಾರಾಯಣನ 12 ಹೆಸರಲ್ಲೂ ಅದು, ನಾಮಾವಳಿಗಳಲ್ಲೂ ಅದು, ಅದರ ಸಂಕೇತವಾಗಿ ಅಲ್ವೋ ದ್ವಾದಶ ನಾಮ. ಒಟ್ಟು ಮೈಯಲ್ಲಿ ಎಳ್ಕೊಳ್ಳೋದು ಅಲ್ವಲ್ಲ, ಎಲ್ಲಿ ಎಲ್ಲಿ ಅಂತ ಉಂಟಲ್ಲ. ಆ ದ್ವಾದಶ ಪುರುಷನೇ ಇವನಲ್ಲಿ ಆವೇಶಗೊಂಡಿದ್ದಾನೋ ಅಂತ, ನನಗೆ ಸಾನ್ನಿಧ್ಯ ವಹಿಸಿದ್ದಾನೋ ಅಂತ ಅನ್ನಿಸ್ತಾ ಉಂಟು. ತೊಡಗುವಾಗಲೇ ಹರಿಪ್ರೀತ್ಯರ್ಥ ಸಂಕಲ್ಪ, ಹಾಗೆ ವಾಸುದೇವ ಪ್ರೀತ್ಯರ್ಥ. ಹೌದು, ಅವನೇ ಯಜ್ಞೋವೈ ವಿಷ್ಣು, ಯಜ್ಞೋವೈ ನಾರಾಯಣ. ಯಜ್ಞವೇ ವಿಷ್ಣು ಅಲ್ವ, ಸಂಕಲ್ಪವೇ ಹಾಗೆ. ವಿಷ್ಣುವನ್ನೇ ಪ್ರಾತಿನಿಧಿಕವಾಗಿ ನಾವು ತೊಡಗುವಾಗ ಇಲ್ಲಿಯೂ ಸಂಕೇತವಾಗಿ ಅದುವೇ ಕಾಣುತ್ತಾ ಉಂಟು. ಪುಟ್ಟ ಪಾದಗಳೊಂದಿಗೆ ಅದು ಧರಿಸಿದ ರೂಪ ಸೌಂದರ್ಯವುಳ್ಳಂತಹ ವಟುವೆರೆ ಎಣ್ಣೆಯ. ನೋಡಿ, ಯಾರ್ಯಾರು ಯಜ್ಞ ನಿರತರಾಗಿದ್ದಾರೋ ತಮ್ಮ ಕರ್ತವ್ಯವನ್ನೇ ಪ್ರಜ್ಞೆಯನ್ನೇ ಮರೆತು ಹೋದರು ಎಲ್ಲರೂ. ಒಂದು ಆಕರ್ಷಣೆ ಆ ಕಡೆಗೆ. ಒಬ್ಬ ಬಲಿಗಲ್ಲ, ಎಲ್ಲರೂ ಆಕರ್ಷಿತರಾಗಿದ್ದಾರೆ. ಹಾಗಾದ್ರೆ ಒಂದು ಕಾಂತೀಯ ಗುಣ ಎಲ್ಲಿ ಕಾಂತತ್ವ ಪ್ರಬಲವಾಗಿದೆಯೋ ಲೋಹದ ಕಣೆಗಳೆಲ್ಲ ಅಲ್ಲಿಗೆ ಹೋಗ್ತದೆ. ಎಲ್ಲಿ ಲೋಹದ ತುಂಡು ಪ್ರಬಲವಾಗಿದೆಯೋ ಆವಾಗ ಕಾಂತದ ಕಲ್ಲು ಈ ಕಡೆಗೆ ಬರ್ತದೆ. ಆಕರ್ಷಣೆ ಉಂಟೆ. ವಟುವರೆಣ್ಯ ಪೃಷ್ಠಾಗ್ನಿಗೆ ಆಸನ, ಓ ಪಾದಾಗ್ನಿಗೆ ಪಾದ್ಯ, ಪಾದ ತೊಳೆದು ಅದನ್ನೇ ತೀರ್ಥ ನೆತ್ತಿಯಲ್ಲಿ. ಸರಿ, ಮುಖಾಗ್ನಿಗೆ ಆಚಮನೀಯ, ಹಸ್ತಾಗ್ನಿಗೆ ಅರ್ಘ್ಯ, ಉದರಾಗ್ನಿಗೆ ಮಧುಪರ್ಕ. ಓಹೋ, ಷೋಡಶೋಪಚಾರ ಎಲ್ಲ ಉಂಟು, ಪ್ರಧಾನವಾಗಿ ಪಂಚೋಪಚಾರ. ನಾಮರೂಪಾತ್ಮಕವಾದಂತಹ ಜಗತ್ತಿನಲ್ಲಿ ಪಂಚಭೌತಿಕವಾದ ದೇಹ, ಮನುಷ್ಯರಾದರೆ ಮೃಣ್ಮಯ ಪ್ರಧಾನ, ದೇವತೆಗಳಾದರೆ ತೇಜಶರೀರಿಗಳು, ಅವರಿಗಾದ್ರೆ ಉಪಚಾರ ಹೇಗೆ? ಹೀಗೆ ತೋರಿಸೋದು ಮಾತ್ರ. ಹೀಗೆ ದೇಹಧಾರಿಯಾಗಿ ಬಂದವನಿಗೆ ಅಲ್ವಾ ಹಾಗೆ ಮಾಡಿದ್ದೇನೆ. ಒಟ್ಟವರ ಪ್ರಶ್ನಿಸಬಹುದಾ? ಓಹೋ, ಕುಶಲವೇ ಕುಶಲವೇ ತಮ್ಮಯ್ಯ ಪದಕ್ಕೆ ಹೊಸನಾಯಿತು ಎನ್ ಅಧ್ವರ ಶಾಲ.
ವಟುವರೆಣ್ಯ ರಾಜನ್, ನಾ ಮೊದಲು ನೋಡಿದ್ದೆ ಆ ಪಾದವನ್ನು. ಓಹೋ, ನನಗೂ ಹಾಗೆ ಬಾಲ್ಯದಲ್ಲಿ ಪಾಠ ಹಾಗೆ, ಮೊದಲು ಬುಡ ನೋಡಬೇಕು ಅಂತ, ಆಮೇಲೆ ತುದಿ ನೋಡಬೇಕು. ಹಾ, ಪಾದ. ಪಾದ ಅಂದ್ರೆ ನಾಲ್ಕನೇ ಒಂದು. ಅರ್ಚಿಸುವುದು, ಆರಾಧಿಸುವುದು ಪಾದವನ್ನು, ಅದುವೇ ಪೂರ್ಣವಾಗುವುದಲ್ವಾ? ಓಹೋ, ದೇವರಿಗೆ ಕೊಡುವುದಿದ್ರು ಹಾಗೆ ಪಾದ ಪೂಜೆ. ಮಂಗಳಾರತಿ ಮಾಡುವಾಗಲೂ ಪಾದಕ್ಕೆ. ಮುಖಕ್ಕೆ ಮಂಗಳಾರತಿ ಅಂದ್ರೆ ಅರ್ಥ ಬೇರೆ ಅಲ್ವೋ? ಮಂಗಳಾರತಿ ಮಾಡುವಾಗಲೂ ಮೂರು ಸಲ ಪಾದಕ್ಕೆ, ಮತ್ತೆ ಮೂರು ಸಲ ನಾಭಿ ಪ್ರದೇಶಕ್ಕೆ, ಮತ್ತೆ ಮೂರು ಸಲ ಮುಖಕ್ಕೆ, ಸರಿ, ಮತ್ತೆ ಮೂರು ಸಲ ಇಡಿ. ಅದಕ್ಕೂ ಎಷ್ಟು ಸುತ್ತು ಅಂತ ಉಂಟು. ಮತ್ತೂ ಸುತ್ತಿದ್ರೆ ಈ ಮಾಡುವವನಿಗೆ ಸುತ್ತೇ ಇಲ್ಲ ಅಂತ ಅರ್ಥ. ಕೆಲವೊಮ್ಮೆ ಸುತ್ತು ಕಡಿಮೆ ಅಂತಲೂ ಅದಿ. ಹಾಗಾದ್ರೆ ಅದಕ್ಕೊಂದು ಪ್ರಮಾಣ ಬದ್ಧತೆ ಉಂಟು? ಉಂಟೇ ಉಂಟು. ಪೂಜೆ ಪಡೆಯುವವನಿಗೂ ಉಂಟು, ಪೂಜೆ ನೀಡುವವನಿಗೂ ಉಂಟು. ಓಹೋ, ಪಾದ ಪ್ರಕ್ಷಾಳನಕ್ಕಾದ್ರೆ ಎಷ್ಟು ನೀರು, ಸ್ನಾನಕ್ಕಾದ್ರೆ ಎಷ್ಟು, ಅಭಿಷೇಕಕ್ಕಾದ್ರೆ ಎಷ್ಟು ಅಲ್ವಾ? ಹೌ, ಅಭಿಷೇಕವೇ ಸ್ನಾನ ಅಲ್ವಲ್ಲ. ಪಾದ ನೋಡಿದೆ. ಓ, ಏನು ಅಂದ್ರೆ ಅಳತೆ ಗೊತ್ತಿದ್ದು ತೆಕ್ಕೊಂಡದ್ದು ಅಲ್ಲ, ಎಲ್ಲಿಯಾದ್ರೂ ಸಿಕ್ಕಿದ್ದನ್ನು ಹಾಕಿಕೊಂಡು ಬಂದದ್ದು. ಸಿಕ್ಕಿದ್ದನ್ನು ಸಿಕ್ಕಿಸಿದ್ದಲ್ಲ, ಹಾಗಾದ್ರೆ ಯಾರೋ ಸಿಕ್ಕಿಸಿಬಿಟ್ಟದ್ದು ಅವಸರದಲ್ಲಿ. ಈ ಮಕ್ಕಳು ಹಠ ಮಾಡ್ತಾರೆ ದೊಡ್ಡವರ ಹತ್ರ ಪಾದರಕ್ಷೆ ನೋಡುವಾಗ. ಮಕ್ಕಳಿಗೆ ಬೇಡ, ಆ ಮಗುವನ್ನು ಎತ್ತಿಕೊಂಡೇ ಹೋಗುದು. ಕೆಲವೊಮ್ಮೆ ಅದು ಇದ್ರೆ ರಗಳೆ ಎತ್ತಿದವನಿಗೆ, ಹತ್ತಿರದಲ್ಲಿದ್ದವನಿಗೆ. ಆದ್ರೂ ಮಗು ಹೇಳುತ್ತದೆ ನನಗಿಲ್ಲೋ ಅದು ಅಂತ. ಆದರೆ ನನಗೆ ಕೊಟ್ಟವರು ಹೇಳಿದ್ದಾರೆ ಇದು ಪಾದ ರಕ್ಷೆ ಅಂತ. ಆ ರಕ್ಷೆ ಸ್ವಲ್ಪ ದೊಡ್ಡದೇ ಇರಲಿ ಅಂತಲೂ ಹೇಳಿದ್ದಾರೆ. ಹಾಗಾದರೆ ರಕ್ಷೆ ಅಂದರೆ ಆವರಣ, ರಕ್ಷಣೆ ಅಂತಲೂ ಹೌದು. ಹೌದು, ಅಂದರೆ ಒಳಗೆ ಕೃಷಿ ಉಂಟು ಅಂತ ಅರ್ಥ. ಹೌದೇ, ಒಳಗೆ ಕೃಷಿ ಇಲ್ಲದೇ ಇದ್ರೆ ರಕ್ಷಣೆ ಯಾರಿಗೆ? ಯಾಕೆ? ಹಾಗಾದರೆ ಆವರಣ ದೊಡ್ಡದುಂಟು ಬೇಲಿ. ಹೃಷ್ಟವಾಗಿ ಪುಷ್ಟವಾಗಿ ಈ ಒಂದು ಸೌಂದರ್ಯದ ಮಕ್ಕಳನ್ನೇ ನಾನು ನೋಡ್ಲಿಲ್ಲ. ನಮ್ಮಲ್ಲಿ ದೊಡ್ಡ ಸೌಂದರ್ಯವೂ ಇಲ್ಲ, ಇರುವುದರಲ್ಲಿ ಹುಡುಕಬೇಕು ನಾವು. ಹೊಟ್ಟೆ ರಟ್ಟೆ ಅಲ್ಲ, ಮಾರ್ಧವತೆ ಉಂಟು, ಮೃದುತ್ವ ಉಂಟು, ವಯಸ್ಸಿಗಿಂತ ಹೆಚ್ಚಿನ ಬೆಳವಣಿಗೆ ಕಾಣುತ್ತದೆ, ಕೋಮಲತೆ ಉಂಟು, ಕೋಮಲತೆ ಉಂಟು, ಒಂದು ಛತ್ರ ಉಂಟು. ಇದು ಯಾರು ಆಶ್ರಿತರಾಗಿ ಬಂದ ಅನಾಥರಿಗೂ ಸಾಕು ಅಷ್ಟು ದೊಡ್ಡ ಛತ್ರ. ಕೊಟ್ಟವರು ಅದನ್ನು ಹೇಳಿದ್ದಾರೆ, ನಿನಗೆ ಮಾತ್ರ ಅಲ್ಲ ಮಗು ಇದು ಅಂತ. ಆಗಂತುಕವಾಗಿ ಬಂದವನಿಗೆ ಆಶ್ರಯ ಕೊಡುವುದು ಒಂದು ಆಲದ ಮರ, ಒಂದು ಅಶ್ವತ್ಥ ಮರ. ಆಲದ ಮರ ಹೀಗೆ ಬೀಣಿಳೀತದೆ. ಆಲದ ಮರದಲ್ಲಿ ಹಸುವೂ ಇರ್ತದೆ, ಹಸಿದವನು ಇರ್ತಾನೆ, ಸನ್ಯಾಸಿಯೂ ಇರ್ತಾನೆ. ಮರದ ಪೊಟರೆಯಲ್ಲಿ ವಿಷ ಜಂತುಗಳು ಇರ್ತವೆ, ಮರ ಕುಟಿಕನು ವಾಸ ಮಾಡ್ತಾನೆ. ಅಶ್ವತ್ಥ ಮರದಲ್ಲಿ ಹಾಗಲ್ಲ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣೆ, ಅಗ್ರತೋ ರುದ್ರ ರೂಪಾಯ. ಹಾಗಾದ ಕಾರಣ ಹೀಗೆ ಆಶ್ರಯಕ್ಕೆ ಬಂದು ಅಶ್ವತ್ಥ ಮರದಲ್ಲಿ ಸೇರಿಕೊಳ್ಳಿಕ್ಕಿಲ್ಲ. ಆಲದ ಮರ ಅಲ್ಲ ಇದು. ಹಾಗಾದ್ರೆ ವಿಶಾಲವಾದಂತಹ ಅರಳಿ ಮರದಂತೆ ಬಿಡಿಸಿ ನಿಂತ ಛತ್ರ ಗಟ್ಟಿ ಹಿಡ್ಕೊಂಡಿದ್ದಿ, ನಾ ಕೊಡೆ ಅಂತ.
ಕೊಡೆ ಜೊತೆಗೆ ಕೊಡೆ ಬಿಡೆ ಕೊಡೆ ಬಿಡೆ ಅಂದ್ರೆ ಬೇರೆಯವರಿಗೆ ಕೊಡ್ಲಿಕ್ಕಿಲ್ಲ, ಆಶ್ರಯ ಬೇಕಿದ್ರೆ ಇಲ್ಲಿಗೆ ಬನ್ನಿ, ನಾ ಕೊಡೆ ನನ್ನ ಬಳಿಗೆ ಬನ್ನಿ, ಇದನ್ನು ಕೊಡೆ, ಇದು ನನ್ನಲ್ಲಿರುವ ಕೊಡೆ. ಕಮಂಡಲ ದಂಡ ಮಗು ದಂಡ ನೋಡುವಾಗಲೇ ಗೊತ್ತಾಗ್ತಾರೆ ವಕ್ರತೆಯನ್ನೆಲ್ಲ ನೇರ ಮಾಡುವಂತಹದ್ದು ಅಂತ ದಂಡ. ಹೌದು, ಮತ್ತೆ ಒಂದುಂಟು, ದಾರಿ ದೀಪ ಇರುವುದು ದೀಪಕ್ಕಾಗಿ ಅಲ್ವಲ್ಲ, ಕುರುಡನ ಕೈಯಲ್ಲಿ ಬಡಿಗೆ ಇರುವುದು ಅವನಿಗೆ ಬೇಕಾಗಿ ಅಲ್ಲ, ಅದ ಆಚೆವನಿಗೆ ಗೊತ್ತಾಗಲಿಕ್ಕೆ ಗೊತ್ತಾಗಲಿ. ಒಬ್ಬ ಕುರುಡ ಕೈಯಲ್ಲಿ ಕಂದೀಲು ಹಿಡ್ಕೊಂಡು ಹೋದನಂತೆ, ಯಾವನೊಬ್ಬ ಹಿಡಿದ ಕಣ್ಣು ಕಾಣುವುದಿಲ್ಲ ಕಂದೀಲು ಯಾಕೆ ಅಂತ, ಬರುವವನಿಗೆ ಗೊತ್ತಾಗಲಿಕ್ಕೆ ಇವ ಕುರುಡ ಅಂತ, ಅವನ ಕೈಯಲ್ಲಿ ಕಂದೀಲು ಇರುವುದು. ಹಾಗಾಗಿ ಈ ದಂಡ ಅಂದ್ರೆ ನಾ ವಕ್ರ ಅಂತ ಹಾಗೆ ನಾನು ಹೇಳಲಿಲ್ಲ, ಅದನ್ನು ಅರ್ಥ ಆಯ್ತು, ವಕ್ರತೆ ಉಳ್ಳವರು ಇದ್ದಾರೆ ಅಂತ ಅರ್ಥ ಪ್ರಪಂಚದಲ್ಲಿ. ಪ್ರಪಂಚವೇ ವಕ್ರ ಇದ್ದಾರೆ, ಏನು ಪ್ರಾಪಂಚಿಕರಲ್ವೋ ನೋಡುವ, ಪ್ರಾಪಂಚಿಕರಲ್ಲ ನೋಡುವ ಈ ದಂಡ ನೋಡಿ ಆದ್ರೂ ನೆಟ್ಟಗೆ. ಆದ್ರೆ ಇದನ್ನು ನೋಡುವಾಗ ಧನ್ಯತೆ ಬಂತು, ಇಷ್ಟನ್ನು ಮಾಡುತ್ತಿರುವುದು ಸಾರ್ಥಕ ಪರಕೆ. ನಾವು ಇಹದಲ್ಲಿ ಏನನ್ನು ಮಾಡ್ತೇವೆ, ಭೃಗು ಕಚ್ಚ. ಭೃಗುವಂಶೀಯರಾದಂತಹ ತಪಸ್ವಿಗಳು ಬ್ರಾಹ್ಮಣರು ಯಜ್ಞ ನಿರತರಾಗಿ ಇಲ್ಲಿಗೆ ನರ್ಮದಾ ನದಿಯ ತೀರಕ್ಕೆ ಭೃಗು ಕಚ್ಚ ಅನ್ವರ್ಥ ಅದು. ಅಲ್ಲಿ ಪುಣ್ಯವನ್ನು, ಪುಣ್ಯವೆಂಬ ಭೋಗವನ್ನು, ಅಲ್ಲಿರುವ ಭೋಗ ಯಾವುದಂದ್ರೆ ಪುಣ್ಯವೆಂಬ ಭೋಗ, ಅದನ್ನು ಪಡಿಬೇಕಿದ್ರೆ ನಮ್ಮ ಹತ್ರ ಪಣ್ಯ ಬೇಡುವ ಬೇಕು, ಆ ಪಣ್ಯ ಬೇಕಿದ್ರೆ ಇಲ್ಲಿ ತ್ಯಾಗ ಮಾಡಬೇಕು. ಹೌದು, ಆ ತ್ಯಾಗದಿಂದ ಸಂಗ್ರಹಿಸಿದಂತಹ ಪಣ್ಯದಿಂದ ಅಲ್ಲಿ ಪುಣ್ಯವೆಂಬಂತಹ ಭೋಗವನ್ನು ಪಡೆಯದಕ್ಕಾಗುತ್ತದೆ. ಗುರುಪದೇಶ ಅದಕ್ಕೆ ಹೇಳಿದ್ದ ಸಾರ್ಥಕ ಪರಕೆ, ಇದಿಷ್ಟು ಮಾಡಿದ್ದು. ಹೌದು, ಕುಶಲವೇ ತಮ್ಮಯ ಪದಕ್ಕೆ, ನಾನು ಆ ಪದಕ್ಕೆ. ಇಲ್ಲಿ ಒಟ್ಟು ಮೂರು ಪದ ಇರುವುದು. ಹೌದು, ಈ ಆಖ್ಯಾನದಲ್ಲಿ ಒಂದು ಈ ಪದ ಸರಿ, ಇಹ, ಇನ್ನೊಂದು ಆ ಪದ, ಇನ್ನೊಂದು ಬಂದ ಆ ಪದ, ಮೂರು ಪದ. ಸಾರ್ಥಕ ಪರಕ್ಕೆ, ಕುಶಲವೇ ತಮ್ಮಯ ಪದಕ್ಕೆ ಅಲ್ವಾ. ಹೌದು, ನಾ ಕೇಳಿದ್ದ ಹಾಗೆ. ಹೌದು, ಧನ್ಯತೆ ಬಂತು, ಯಜ್ಞಶಾಲೆ ಪಾವನವಾಯಿತು. ಓಹೋ, ಪಾವನವಾಯಿತು, ತೃಪ್ತಿ ಅಂದ್ರೆ ಅದೇ ಅಲ್ವೋ ಮಗು, ಅದು ತೃಪ್ತಿ. ಆ ಕಾರಣದಿಂದ ನಾ ಪ್ರಶ್ನಿಸ್ತೇನೆ, ಏನು ಮತ್ತೊಂದು ಬ್ರಹ್ಮಚಾರಿ ಬ್ರಾಹ್ಮಣ ಗೊತ್ತಾದ ಮೇಲೆ ಕುಲ ಗೋತ್ರ ಹಿನ್ನೆಲೆಯನ್ನು ಕೇಳಬಾರದು ಅಂತಲೂ ಉಂಟು. ಸಂಶಯ ಇದ್ರೆ ಕೇಳುದು, ಗೋತ್ರ ಯಾವುದು ಕುಲ ಯಾವುದು ಸಂಶಯ ಇದ್ರೆ, ಆ ಸಂಶಯ ದೂರ ಆಯ್ತು. ಬ್ರಾಹ್ಮಣ ಅಂತ ಗೊತ್ತಾದ ಮೇಲೆ ಯಾವ ಗೋತ್ರ ಯಾವ ಕುಲ ಅಂತ ಯಾಕೆ, ಬ್ರಾಹ್ಮಣ ಹೌದಲ್ಲ. ಹೌದಲ್ಲ, ಅಲ್ಲಿ ಅದು ಮುಖ್ಯ. ಓ, ತುಳಸಿ ಮಣಿಯ ಜಪ ಸರ ಉಂಟು, ಜಪ ಅಭ್ಯಾಸ ಆಗಿದೆಯಾ ಮಗು? ಮಾಡ್ತಾ ಇದ್ದೇನೆ. ಅಭ್ಯಾಸ ಆಗಲಿಲ್ಲ, ಕಂಠಪಾಠ ಬರಬೇಕದು, ಇಲ್ಲದಿದ್ರೆ ಸುಮ್ಮನೆ ಹೀಗೆ ಬೆರಳು ಲೆಕ್ಕ ಮಾಡೋದು ಅಂತ ಆಗ್ತದೆ. ಲೆಕ್ಕ ಮಾಡಿ ಬೆರಳು ತಪ್ಪುದು, ಪುನಃ ಮೊದಲಿಂದ ತೊಡಗುದು. ಅದು ಮಾಡಿದ ಲೆಕ್ಕ ಅಂತಂದ್ರೆ ಅದು ಹಾಗೆ ಅಲ್ವ, ಒಂದಲ್ಲ ಒಂದು ದಿನ ತಪ್ಪುವುದೇ. ಒಂದು ಲೆಕ್ಕ ಇರುವ ಲೆಕ್ಕವನ್ನು ಮಾಡಬೇಕು. ಹಾ, ಇರುವ ಲೆಕ್ಕ. ಹಾಗಾದ ಕಾರಣ ನನಗೆ ಕುತೂಹಲ, ಎಲ್ಲಿಂದ, ಎತ್ತಗಡೆಯಿಂದ, ಇತ್ಯಾದಿ ಇತ್ಯಾದಿ. ಅಯ್ಯ ಬಲಿರಾಯ ಸೀತಾ
ಕೇಳು ನೀ ಮುದದಿ ಪ್ರಪಂಚದಲ್ಲಿ ಬೇರೆ ಬೇರೆ ರೂಪದಲ್ಲಿ ನಿನ್ನನ್ನು ಕರೆದರಂತೆ, ಇಂದ್ರಸೇನನಾಗಿಯೋ, ಬಲಿರಾಯನಾಗಿಯೋ, ಬಲಿ ಚಕ್ರವರ್ತಿ ಅಂತಲೋ, ಹಲವರು ಹಲವರು ಅವರ ಭಾವಕ್ಕೆ ಭಕ್ತಿಗೆ ಅನುಸಾರವಾಗಿ ನಿನ್ನನ್ನು ಕರೆದರು ಎನ್ನುವುದರಿಂದ ಒಂದನ್ನು ನಾನು ಆರಿಸಿಕೊಂಡು ಸಂಬೋಧಿಸಿ ಒಂದೊಂದು ನನ್ನ ಪಾರ್ಶ್ವನೋಟ ಅದನ್ನೆಲ್ಲ ಒಟ್ಟು ಸೇರಿಸಿದರೆ ನಾನಿಷ್ಟು. ಹಾಗೆ ಅಂತ ಪ್ರಶ್ನೆಯನ್ನೇನೋ ನೀನು ಮಾಡ್ತಿ, ಆದರೆ ನಿನ್ನವರು ಪ್ರಶ್ನಿಸದೇ ನನ್ನತ್ತ ದೃಷ್ಟಿಯಲ್ಲೇ ಪ್ರಶ್ನೆ ಮಾಡ್ತಾ ಇದ್ದ. ನಮ್ಮಲ್ಲಿ ಹಾಗೆ ಉಳಿದವರದ್ದೆಲ್ಲ ಒಂದೊಂದು ಭಾವ, ಕಣ್ಣು ಭಾಷೆ, ಕೈ ಭಾಷೆ, ದೇಹ ಭಾಷೆ, ನನ್ನದ್ದು ನಿಜವಾದ ಭಾಷೆ, ಭಾಷೆ ಅದು ಅವರೆಲ್ಲರ ಭಾವದ ಭಾಷೆ. ಹೌದು, ನನ್ನ ಆಗಮನವಾಗುತ್ತಾ ಇದ್ದ ಹಾಗೆ ಕೆಲವರ ಮುಖವನ್ನು ನೋಡಿದರೆ ಈರ್ಷೆ ಕಾಣುತ್ತಾ ಇದೆ, ಮತ್ತೆ ಕೆಲವರನ್ನು ನೋಡಿದರೆ ಕೈ ಕೈ ಹೊಸಕುತ್ತಾ ಇದ್ದ, ಹಿಸುಕುತ್ತಾ ಇದ್ದ. ಬಹುಶಃ ಅವರಿಗೆ ಸಹಿಸಲಿಲ್ಲ ನಾನು ಬಂದದ್ದು. ಅದು ಹೇಳಲಿಕ್ಕಾಗೋದಿಲ್ಲ, ಅದು ಚರಿಯೆ, ಒಬ್ಬೊಬ್ಬನದ್ದು ಒಂದೊಂದು ಕ್ರಮ. ಮತ್ತೆ ಕೆಲವರನ್ನು ನೋಡಿದರೆ ಸಂತೋಷಗೊಂಡವರ ಹಾಗಿದ್ದಾರೆ, ಯಾರೋ ಅವರು ನಿರೀಕ್ಷಿಸಿದ ವ್ಯಕ್ತಿಯೇ ಬಂದಿದ್ದಾನೆ ಎನ್ನುವ. ಕೆಲವರಿಗೆ ಭಾವವನ್ನು ಅಭಿವ್ಯಕ್ತಿಗೊಳಿಸಲಿಕ್ಕೆ ಗೊತ್ತಾಗುವುದಿಲ್ಲ. ಕೆಲವರ ಮುಖದಲ್ಲಿ ಹಲ್ಲು ಮುಂದೆ ಇದ್ದವನ ಮುಖದಲ್ಲಿ ದುಃಖಕ್ಕೂ ಸಂತೋಷಕ್ಕೂ ವ್ಯತ್ಯಾಸ ಗೊತ್ತೇ ಆಗುವುದಿಲ್ಲ. ಹೊಟ್ಟೆ ಮುಂದೆ ಇದ್ದವನ ಹಸಿವೆ ಗೊತ್ತಾಗ್ತದೆ ನೋಡುವಾಗ? ಇಲ್ಲ, ಹೊಟ್ಟೆ ನೋವು ಅಂತ ಹೇಳಿದಾಗಲೂ ನಗುತ್ತಲೇ ಹೇಳಿದ ಹಾಗೆ ಕಾಣುತ್ತದೆ, ಯಾಕೆಂದ್ರೆ ಹಲ್ಲು ಮುಂದೆ. ಹೌದು, ಆದ್ದರಿಂದ ನಾನು ದೃಷ್ಟಿಸಿದ್ದು ನಿನ್ನನ್ನು. ಯಾಕೆ ಇವರೆಲ್ಲರ ದೃಷ್ಟಿಕೋನ ನೀನು ಕೇಂದ್ರ ಬಿಂದು. ನೀನು ನನ್ನ ಯತ್ನವೇ ಕೇಂದ್ರವನ್ನು ತಲುಪುವುದು. ಹೌದು, ಹಾಗೆ ಅಂತ ಕೇಂದ್ರವನ್ನು ನೇರಾನೇರವಾಗಿ ತಲುಪುವುದಕ್ಕೆ ಹೊರಟ್ರೆ ಇಲ್ಲಿಯದ್ದು ಅರಾಜಕವಾಗ್ತದೆ. ಹಾಗೆ ಹೋಗಬಾರದು, ಹಂತ ಹಂತವಾಗಿ ಕೇಂದ್ರಕ್ಕೆ ಹೋಗಬೇಕು. ಅದೇ ಇಲ್ಲಿರುವ ವಿಚಾರವೂ ಅದೇ. ಈಗ ನೀನು ಮನಸ್ಸು ಮಾಡಿದರೆ ಹೋಗಬಹುದು, ಆದರೆ ಇಲ್ಲಿನ ಕೆಲವರ ಬಗ್ಗೆ ನಾನು ಕೇಳಿದ್ದು, ಯಜ್ಞವನ್ನು ಮಾಡಿದರೂ ಫಲ ಸಿಕ್ಕದ ಹಾಗೆ ಕೆಲವರು ಪ್ರಯತ್ನಿಸ್ತಾರಂತ. ಹಾಗಿರುವಾಗ ನೀನೇ ಅಲ್ವೋ ಉತ್ತರ ಕೊಡುವುದಕ್ಕೆ ಸರಿಯಾದ ಜನ. ಹಾಗಾಗಿ ಇಷ್ಟೂ ಮಂದಿಯ ವರ್ತನೆಯನ್ನು ನಿನ್ನಲ್ಲಿ ಕೇಂದ್ರೀಕರಿಸಿ ನಾನು ಕೇಳ್ತಾ ಇದ್ದೇನೆ. ಈಗ ಪ್ರಶ್ನಿಸುವ ನಿನ್ನ ಒಳಗು ಏನು ಅಂತ ಗೊತ್ತಾದ್ರಲ್ವೋ ನಾನು ಉತ್ತರಿಸುವುದು. ಹೌದು ಹೌದು, ನಿನ್ನ ಒಳಗು ನೀನು ಇರಿಸಿದ ಬಗೆ, ಇರಿಸಿಕೊಂಡಿರುವ ಬಗೆ, ಅದನ್ನೊಮ್ಮೆ ನೀನು ತೆರೆದಿಟ್ಟೆ ಅಂತ ಆದರೆ ಬಹಳ ಸುಲಭವಾಗಿ ನಾನು ನನ್ನ ಉತ್ತರವನ್ನು ಕೊಡಬಹುದು. ಇಲ್ಲದೆ ಹೋದರೆ ಉತ್ತರ ಕೊಟ್ಟರೂ ಅದು ಜೀರ್ಣವಾಗುವುದು ಕಷ್ಟ ಅಂತ. ಒಂದು ಕೆಲವೊಂದು ಜೀರ್ಣ ಆಗಬಾರದು, ಮತ್ತೆ ಹುಡುಕ್ಲಿಕ್ಕಿದ್ರೆ ಗೊತ್ತಾಗೋದಿಲ್ಲ ಎಂಥದ್ದು ಅಂತ. ಓ, ಅದು ಜೀರ್ಣ ಆಯಿತು. ನಾನು ಈಗಲೂ ನೋಡುದು ಬುಡವನ್ನು, ಯಾಕೆಂದ್ರೆ ನೀ ಬುಡಕ್ಕೆ ಬಂದಿ. ಎಷ್ಟು ಬುಡಕ್ಕೆ ಬಂದಿ? ಎಷ್ಟು ಮೃದುವಾದಂತಹ ಕಿರು ಕಿರು ಮೃದು ಪದರಯದೊಳೆನ್ನ ಮಖಮಂಟಪ ಪವಿತ್ರವೂ ಕಿರು ಮೃದುಲ ಪದರಜದೊಳೆನ್ನ ಮಖಮಂಟಪ ಪವಿತ್ರವು ಪರಮ ಭೂಸುರ ಒಟು ಪರಮ ಭೂಸುರ ಒಟುವರೇಣ್ಯನಿ ನಮೋ 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 ಎಂಬೇ ಅರುಗು ಜ್ಯೋತಿರ್ಮಯನಿ ಅರುಗ
ಜ್ಯೋತಿರ್ಮಯನೆ ನಿನ್ನ ಅರುಗು ಜ್ಯೋತಿರ್ಮಯನೆ ನಿನ್ನ ಭರಗಳೇನೈ ವಾಂಚಿತಾರ್ಥವೈವೆ ನಿನ್ನ ಭರಗಳೇನೈ ವಾಂಚಿತಾರ್ಥವೈವೇಗೆ ಧನ ಕನಕ ಭೂ ದಾನಂಗಳ ನಾನು ವಾಂಚಿತಾರ್ಥವೈವೆ ಧನ ಕನಕ ಗೋಭೂದಾನಂಗಳ ನಾನು ವಟುವರ ಓ ಈ ಅಪೂರ್ವ ಬಾಲಕನ ಪ್ರವೇಶದಿಂದ ಪ್ರಭಾವಿತನಾಗಿದ್ದೇನೆ. ಹಾ, ಒಂದು ದೃಷ್ಟಿಯಿಂದ ಕಿಂ ಕರ್ತವ್ಯಂ, ಮುಂದೇನು ಮಾಡಬೇಕು? ನಿನ್ನ ಮಾತು ನನಗೆ ಮುಂದೇನು ಮಾಡಬೇಕು ಅಂತ ಪ್ರೇರಣೆ. ಅದು ನೆಲೆಸಿದ ಅರ್ಥಗಳೇನು? ನೀನು ಭಂಡಾರಕ್ಕೆ ಕೈ ಹಾಕಿದ್ದೀನ, ಅದು ಅರ್ಥ, ಪುರುಷಾರ್ಥ. ಆ ಪುರುಷಾರ್ಥದಲ್ಲಿಯೂ ಪ್ರಧಾನವಾದದ್ದು ಯಾವುದು? ಕೆಲವರು ಹೇಳುತ್ತಾರೆ ಧರ್ಮ, ಕೆಲವರು ಹೇಳುತ್ತಾರೆ ಕಾಮ. ಇದರ ಎರಡರ ಮಧ್ಯೆ ಇರುವುದು ಅರ್ಥ. ಅರ್ಥ ಆಮೇಲಿದ್ದದ್ದು ಇದರ ವಿನಿಯೋಗದಲ್ಲಿ ಉಂಟು, ಪರಿಣಾಮದಲ್ಲಿ. ಪರಿಣಾಮದಲ್ಲಿರುವುದು ಮೋಕ್ಷ. ಅದಕ್ಕೆ ಹಕ್ಕು ಬರುವುದು, ಅರ್ಹತೆ ಬರುವುದು ಅರ್ಥ ಕಾಮಗಳ ಸಂಗ್ರಹ ಮತ್ತು ವಿನಿಯೋಗ. ಅದು ಧರ್ಮ ಮಾರ್ಗದಲ್ಲಿ ಉಂಟು ಎನ್ನುವುದರ ಮೇಲೆ ನೆಲೆಸಿದ ಅರ್ಥಗಳೇನು? ನಾ ಹೇಳಿದ ಅರ್ಥದಲ್ಲಿ ನಿನ್ನ ದೃಷ್ಟಿ ನನ್ನ ಅರ್ಥ ಭಂಡಾರದ ಮೇಲೆ ಬಿತ್ತು. ಮುಂದೆ 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 ಕಿರು ಮೃದು ಪದ ರಜ ಪುಟ್ಟ ಪಾದಗಳು, ಪುಟ್ಟ ಬೆರಳುಗಳು. ಮಗು, ಓ ಪರಿಸರ ನನಗೆ ಅನುಕೂಲ ಅಲ್ಲ ಅಂತ ಕಾಣುತ್ತದೆ. ಓಹೋ, ಇಲ್ಲದಿದ್ರೆ ಆ ಪಾದವನ್ನು ಎತ್ತಿ ಒಮ್ಮೆ ತಲೆಯಲ್ಲಿಡುವ ಅಂತ ಕಾಣ್ತದೆ. ಪುಟ್ಟ ಪಾದ, ತಾಯಿ ತಂದೆಯರು ಬಾಲ್ಯದಲ್ಲಿ ಶೈಶವದಲ್ಲಿ ಆ ಮಕ್ಕಳನ್ನು ಎತ್ತಿ ತಲೆಯಲ್ಲಿಡುವುದಿಲ್ವ? ಓ, ಎತ್ತಿ ಹಿಡಿಯುವುದು. ಆವಾಗ ಮಗು ತಲೆಗೆ ಒದೀತದೆ, ಎತ್ತಿ ಹಿಡ್ಕೊಳ್ಳುವಾಗ ತಂಕುಳಲ್ಲಿ ಶಿಶು ಏನು ಸಂಭ್ರಮಿಸ್ತಾನೆ ಅಪ್ಪನಾದವ. ಓ, ನೋಡ ಮಗ ಒದಿ, ನೋಡ ಮಗ ಒದಿ. ಪ್ರಾಯಕ್ಕೆ ಬಂದ ಮೇಲೆ ಅದೇ ನೆನಪನ್ನು ಮಾಡುವುದಲ್ಲ. ಮಗನಿಗೂ ಆ ಜಾಗೃತಿ ಬೇಕು. ಒಂದು ವೇಳೆ ಅಪ್ಪ ಹೇಳಿದ್ರು ಮಗನಿಗೆ ಜಾಗೃತಿ ಬೇಕು. ಅವತ್ತು ಹೇಳಿದ್ದು ಮರ್ತೋಗ್ಲಿಲ್ಲ ಅಪ್ಪ, ಇದೊಂದು ಬೇರೆ ಎಲ್ಲ ಮರ್ತೋಗಿದೆ, ಈಗ ಒದಿಲ ಅಂತ ಕೇಳೋದಲ್ಲ. ಕಿರು ಮೃದು ಪದ ರಜ, ಆ ಧೂಳು, ಪಾದ ಧೂಳು, ಧೂಳಿ ಪೂಜೆ ಅಂತ ಹೇಳ್ತೇವೆ ನಾವು. ಓಹೋ, ಅಲ್ವಾ? ಗೋವುಗಳು ಹಟ್ಟಿಯನ್ನು ಸೇರುವ ಸಂದರ್ಭದದು ಗೋಧೂಳಿ. ಆ ಸಂದರ್ಭದಲ್ಲಿ ಬಂದ್ರೆ ಧೂಳಿ ಪೂಜೆ, ಮಧ್ಯರಾತ್ರಿ ಬಂದ್ರೆ ಧೂಳಿ ಪೂಜೆ ಇಲ್ಲ. ಆ ಧೂಳು, ಆ ಕಣಗಳು, ನಾವು ಹುಟ್ಟಿದ ಮಣ್ಣು, ನಾವು ಬೆಳೆದ ಮಣ್ಣು, ಹೊರಳಾಡಿದ ಮಣ್ಣು. ಆ ಧೂಳು ನಮ್ಮ ಸಹಸ್ರಾರದಲ್ಲಿ, ಅದು ಬೇಕಾದ್ದು. ಅದಕ್ಕೆ ಕಿರು ಮೃದು ಪದ ರಜ, ನಿನ್ನ ಪಾದದ ಇದು ಆಶೆ. ಅಯ್ಯ, ಬ್ರಹ್ಮಚಾರಿಯೊಬ್ಬ ಬಂದಿದ್ದಾನೆ, ಸುಮ್ಮನೆ ಬಂದದ್ದಲ್ಲ, ದಾರಿ ಕಾಣದಾಗಿದೆ ಅಂತ, ಅಥವಾ ಈ ದಾರಿಯಲ್ಲಿ ಹೋಗುವಂತಲೂ ಬಂದದ್ದಲ್ಲ.
ಇದನ್ನೇ ಲಕ್ಷ್ಯವಾಗಿಸಿ ಬಂದದ್ದು ಅಂತ ನನ್ನ ತಿಳುವಳಿಕೆ. ದಾರಿ ಹಿಡಿದೇ ಬಂದು ಬಂದದ್ದು ಹಿಡಿಲಿಕ್ಕೆ ಅದೋ ನನಗೂ ಹಾಗೆ. ನನ್ನನ್ನು ಹಿಡಿಯುವವರು ಯಾರು? ನನ್ನನ್ನು ಬಂದು ತಲುಪುವವರು ಯಾರು? ನೀ ಬಂದಿ, ನಾ ಹೇಳ್ತೇನೆ. ಏನು ಮುಕ್ತವಾಗಿ ಏನು ಬೇಕು? ಅಹಂಕಾರದಿಂದ ಅಲ್ಲ, ಅಭಿಮಾನದಿಂದ, ಇಲ್ಲದೆ ಇರುವ ದೊಡ್ಡಸ್ತಿಕೆಯಿಂದ ಅಲ್ಲ. ನನ್ನ ಹತ್ರ ದೊಡ್ಡಸ್ತಿಕೆ ಉಂಟು, ದೊಡ್ಡಸ್ತಿಕೆ ಉಂಟು ಅಂದ್ರೆ ಅಹಂಕಾರ ಅಲ್ಲ, ಅಲಂಕಾರ. ಅಹಂಕಾರ ಅಲ್ಲ ಅದು. ನೀ ಮಾತಿಗೆ ಆದೀತು, ಆದ್ರೆ ನನಗೆ ಸಮಯ ಇಲ್ಲ. ಹೌದೌದು, ಇದು ಇದು ಆಗಬೇಕಲ್ಲ. ನನಗೂ ಅದು ಭಾಗ್ಯವೇ ಪೂರ್ಣಾಹುತಿ. ಹೌದೌದು. ದನ ಕನಕ ಗೋ ಭೂದಾನ ಪ್ರಧಾನವಾದದ್ದು. ದನ ಕನಕ ಗೋವು ಯಾವುದನ್ನು ತಕ್ಕೊಂಡ್ರು ಈ ಭೂಮಿಯಿಂದಲೇ ಅದು. ಇದನ್ನು ಹೊರತಾಗಿ ಇಲ್ಲ ಇಲ್ಲಿ. ಇದನ್ನು ಹೊಂದಿಕೊಂಡೇ ಇರುವುದು. ಕೆಲವು ಭೂಗರ್ಭದಿಂದಲೇ ಬರುವುದು, ಕೆಲವನ್ನು ಇಲ್ಲಿ ಕೃಷಿ ಮಾಡಿ ನಾವು ಗಳಿಸಬೇಕು. ಅಷ್ಟೈಶ್ವರ್ಯ ಅದರಲ್ಲಿ ಎಲ್ಲ ಬಂತು. ಅಷ್ಟೈಶ್ವರ್ಯದಲ್ಲಿ ಒಂದನ್ನು ನಿನಗೆ ಬೇಕು ಅಂತ ನಾ ಕೇಳಬಾರದು, ಕೇಳಬಾರದು ಅಂದ್ರೆ ವಾಮಭಾಗಕ್ಕೆ ಅಲ್ವಾ. ಈಗ ಅದಕ್ಕೆ ಯೋಚಿಸುವ ಸಮಯವಲ್ಲ. ಅಲ್ಲ, ಅದನ್ನ ನಾನು ಕೇಳಿದ್ರೆ ಪಕ್ಕ ಈ ಸಣ್ಣ ಪ್ರಾಯದಲ್ಲಿ ಅದರ ಹೊರಗೆ ಯೋಚನೆ ಹೋದ್ರೆ ಅಪಾಯ. ಓ, ಇದೊಂದು ಕೇಳಬಹುದಲ್ವ, ಉಂಟಲ್ವೋ ಅಂತ. ಆಸ್ಪದವೇ ಇಲ್ಲ. ಅದಕ್ಕೆ ನಾವು ಮಕ್ಕಳ ಎದುರೆಲ್ಲ ಸುದ್ದಿ ಮಾತಾಡಲಿಕ್ಕಿಲ್ಲ. ಒಳ್ಳೇದು, ಒಳ್ಳೇದು. ಕೆಲವೊಮ್ಮೆ ಮಕ್ಕಳೇ ಅದಕ್ಕೆ ವ್ಯವಸ್ಥೆ ಆಗಿದ ಮೇಲೆ ಸುದ್ದಿ ಆಗ್ತದೆ. ಓ, ನಾವು ಮೊದಲೇ ಮಾತಾಡಬೇಕಿತ್ತಲ್ಲ ಅಂತ. ಅದರಲ್ಲಿ ನೀ ಯಾವುದನ್ನು ಕೇಳಿದ್ರು ನಾನು ಕೊಡುವುದಕ್ಕೆ ಬದ್ಧನಿದ್ದೇನೆ. ಈ ಮಾತು ಸಾಮಾನ್ಯನದ್ದಲ್ಲ, ಮತ್ತೆ ಸಾರ್ವಭೌಮಕನದ್ದು. ಓ, ಅರ್ಥವಾಯ್ತು. ಕೇಳು ಕೇಳೈ ಸಾರ್ವಭೌಮಕನಿ, ಸತ್ಕೀರ್ತಿ ಸದ್ಗುಣ
ಪರದಾಡನ ಮಾಡಬೇಕು ಎನ್ನುವಂತಹ ವ್ಯಕ್ತಿತ್ವವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದವನು ನೀನು ಅಂತ ಕೇಳಿಯೇ ಬಂದ. ಸಾಧಾರಣಗತಿಯಲ್ಲಿ ಇಲ್ಲಿಗೆ ಬರುವವರೆಲ್ಲ ಯಜ್ಞವನ್ನು ಉದ್ದೇಶಿಸಿ ಬಂದವರು ಅಂತ ನಾನು ತರ್ಕಿಸ್ತೇನೆ. ಆದರೆ ನಾನು ಬಂದದ್ದು ಆ ದೃಷ್ಟಿಯಿಂದಲ್ಲ, ಯಜ್ಞದ ಯಜಮಾನನನ್ನು ಗುರುತಿಸಿಯೇ ಬಂದ. ಪವಿತ್ರವಾದಂತಹ ಪ್ರದೇಶದಲ್ಲಿ ಇಷ್ಟು ವಿಶಾಲವಾದಂತಹ ನಿರ್ಮಲವಾದ ಚಪ್ಪರದ ಅಡಿಯಲ್ಲಿ ನಡೆಯುತ್ತಿರುವಂತಹ ಪವಿತ್ರವಾದ ಯಜ್ಞ, ಬಂದು ಸೇರಿದವರು ಕೂಡ ಸಾಮಾನ್ಯರಲ್ಲ, ಒಬ್ಬೊಬ್ಬರಲ್ಲಿಯೂ ವಿಶೇಷತೆಯನ್ನು ಕಾಣಿಸುವುದಕ್ಕುಂಟು ಎನ್ನುವುದರಿಂದ ಇದಕ್ಕೆ ಯಾಜಮಾನ್ಯವನ್ನು ವಹಿಸಿದವನು ಸಾರ್ವಭೌಮಕ, ಎಲ್ಲವನ್ನೂ ತನ್ನ ಅಂಕೆಯಲ್ಲಿ ಇಟ್ಟುಕೊಂಡಿದ್ದಾನೆ ಎನ್ನುವುದರ ಜೊತೆಗೆ ಅದನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಬೇಕು ಎನ್ನುವ ಮನೋಧರ್ಮವುಳ್ಳವ ಎನ್ನುವುದರಿಂದ ಸಾರ್ವಭೌಮಕ ಎನ್ನುವ ಶಬ್ದ ಪರಿಪೂರ್ಣವಾಗಿ ನಿನಗೆ ಸಲ್ಲುತ್ತದೆ ಅಂತಲೇ ತೊಡಗಿಕೊಳ್ತೇನೆ. ಸತ್ಯವಂತ, ನೀತಿವಂತ, ಧರ್ಮವಂತ, ನಾನು ಇಲ್ಲಿಗೆ ಹೊರಟು ಬರಬೇಕಿದ್ರೆ ಪ್ರೇರಣೆಯಾದ್ದು ನಿನ್ನ ಬಗೆಗಿನ ಚಿತ್ರಣ. ಸತ್ಯವಂತ, ಶೀಲವಂತ, ನೀನು ನಡೆದದ್ದೇ ಧರ್ಮವಂತೆ, ಧರ್ಮದಲ್ಲಿ ನೀನು ನಡೆದದ್ದಲ್ಲ. ಇದನ್ನು ಒಪ್ಪಿಕೊಂಡದ್ದು ಯಾರು? ಭೂಮಿಯ ಮೇಲಣ ದೇವತೆಗಳು ಎನಿಸಿದಂತಹ ವಿಪ್ರವರ್ಗ. ಸಾಧಾರಣಗತಿಯಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಯಾಗ ಯಜನಾದಿಗಳಲ್ಲಿ ವಿಪ್ರವರ್ಗದವರಿಗೆ ಬೇಕಾದ್ದನ್ನು ಬೇಕಾದಷ್ಟು ಕೊಡುವಂಥ ಸಾಕಷ್ಟು ಮಂದಿ ಇದ್ದಾರೆ. ಆದರೆ ನೀನು ಹಾಗಲ್ಲ, ನಿನ್ನ ನಿತ್ಯಚರ್ಯೆಯಲ್ಲಿ ಕೂಡ ಸಾಕಷ್ಟು ದಾನ ಧರ್ಮವನ್ನು ಮಾಡುವ ಮೂಲಕ ವಿಪ್ರರಿಂದ ಅನುಗ್ರಹೀತನಾದವನು ಎನ್ನುವುದರಿಂದಲೂ ಸತ್ಯವಂತ, ಶೀಲವಂತ ನೀನು ಎನ್ನುವುದು ಸ್ಪಷ್ಟ. ನಿನ್ನ ನಡೆ, ನಿನ್ನ ನುಡಿ ಎಲ್ಲವೂ ಸತ್ಯವಂತಿಕೆಯಿಂದ, ನೀತಿವಂತಿಕೆಯಿಂದ ಕೂಡಿದ್ದು ಎನ್ನುವುದು ಕೂಡ ನಿನಗೆ ವಿಶೇಷಣ. ಆ ಕಾರಣದಿಂದ ನಿನ್ನನ್ನು ಅರಸಿ ಬಂದಿದ್ದೇನೆ. ಜೊತೆಯಲ್ಲಿ ನಿನ್ನ ಪರಂಪರೆಯೂ ತುಂಬ ದೊಡ್ಡದಾದ್ದು. ನಿನ್ನ ಮೂಲ ಪುರುಷರಾದಂತಹ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅವರೂ ದಾನಶೀಲರೇ ಅಂತ ಕೇಳಿದ್ದೇನೆ. ಪರಾಕ್ರಮವನ್ನೇ ದಾನವಾಗಿಸಿ ಪ್ರಪಂಚಕ್ಕೆ ಕೊಟ್ಟವರಂತೆ. ವಿಕ್ರಮಿಗಳು ಯಾರಿದ್ದಾರೆ ಅಂತ ಹುಡುಕಿದವರು ನನ್ನ ಮುತ್ತಜ್ಜಯ್ಯನೀರು. ವಿಕ್ರಮವನ್ನೇ ದಾನವಾಗಿ ಕೊಟ್ಟವರು ಅಜ್ಜಯ್ಯ ಪ್ರಹ್ಲಾದರಾಯರು. ಭಕ್ತಿಗೆ ಪರ್ಯಾಯ ಪದ. ಹಾಗಿರುವಾಗ ತನ್ನ ಜೀವನವನ್ನೇ ಹರಿಭಕ್ತಿಗಾಗಿ ಮೀಸಲಿಟ್ಟಂತಹ ಅವರಲ್ಲಿ ದೇವೇಂದ್ರ ಬಂದು ಕೇಳಿದ್ದಂತೆ. ಆದಿದೈತ್ಯರ ಹೆಸರು ಹೇಳುವಾಗ ಹೀಗಾಗ್ತದೆ, ಪ್ರಹ್ಲಾದರಾಯರ ಹೆಸರು ಹೇಳುವಾಗ ಹೀಗಾಗ್ತದೆ. ಹಾಗಿದ್ರೆ ನೀನು ಎಲ್ಲದಕ್ಕೂ ಆಗೋನು ಅಂತ ಆಯ್ತಾಳು. ನಿಮ್ಮೊಟ್ಟಿಗೆಲ್ಲ ಬದುಕಬೇಕು ಮತ್ತೆ ಎನ್ನುವುದರಿಂದ ಪ್ರಹ್ಲಾದರಾಯರಲ್ಲಿ ದೇವೇಂದ್ರ ಬಂದು ಕೇಳಿದರಂತೆ, ನಿನ್ನ ಶೀಲವನ್ನೇ ಕೊಡು ಅಂತ. ತೆಕ್ಕೋ ಕೊಟ್ಟದ್ದೇ ಅಲ್ಲ, ಯೋಚಿಸಿಲ್ಲ ಇಲ್ಲ. ಅವ ಕೇಳಿದ ಕಾರಣ ನನ್ನ ಅಜ್ಜಯ್ಯನಿಗೆ ಗೊತ್ತಾಯ್ತು, ಆ ಕೇಳುವವನ ಹತ್ರ ಅದು ಇಲ್ಲ ಅಂತ. ಜೊತೆಗೆ ನಮ್ಮ ಹತ್ರ ಉಂಟು, ಜೊತೆಗೆ ನಿನ್ನ ಅಜ್ಜಯ್ಯನಲ್ಲಿ ಕೊಟ್ಟರೂ ಮುಗಿಯದಷ್ಟು ಶೀಲ ಉಂಟು ಅಂತ. ಅದಿರುವುದು ನಮ್ಮಲ್ಲಿ. ನಿನ್ನ ತಂದೆಯವರು ವಿರೋಚನ ಮಹಾರಾಜರು ದೇವೇಂದ್ರ ಅಲ್ಲಿಗೂ ಬಂದನಂತೆ, ಆಯುಷ್ಯವನ್ನೇ ಕೊಡು. ಕೊಟ್ಟದ್ದೇ ಅಲ್ಲಿ ಯಾವುದು ಇಲ್ಲ, ಅದು ಇಲ್ಲಿ ಉಂಟು. ಉಂಟು ಇಲ್ಲಿ ಇರುವುದು ಅಲ್ಲಿಗೆ ಬೇಡ, ಬೇಡ ಬೇಕಾದ್ದನ್ನು ಕೊಂಡೋಗ್ತಾರೆ. ಹೌದು, ಆದರೂ ಬಂದದ್ದು ಹೌದು, ಕೇಳಿದ್ದು ಹೌದು, ಕೊಟ್ಟದ್ದು ಎನ್ನುವಾಗ ನಿನ್ನಲ್ಲಿಗೆ ಬಂದ, ನಿನ್ನಲ್ಲಿಗೆ, ನಿನ್ನಲ್ಲಿಗೆ. ಆದ್ದರಿಂದ ನಾನು ಬೇಡುವ ವಿಚಾರ ನಿನ್ನಿಂದ ದೊರಕೀತು ಎನ್ನುವ ಭರವಸೆ ನನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿ ಸ್ವಾಮಿ. ಆದರಾಲಿಸು ಸ್ವಾಮಿ, ಆದರಾಲಿಸು ಸ್ವಾಮಿ, ಮನದೊಳು ಮೋದದೆವು ನುಡಿ. ಆದರಾಲಿಸು ಸ್ವಾಮಿ, ಮನದೊಳು ಮೋದದೆವು ನುಡಿ. ವಾಂಛಿತಾರ್ಥವ ಸಾದರದಿ ಕೊಡು ತಿರ್ಪೆಯನೆ, ಒಟುವರನು ನೊಸು ನಗುತ. ಸಾದರದಿ ಕೊಡು ತಿರ್ಪೆನೆ, ಒಸುವರನು ನೊಸು ನಗುತ. Oh.
ಅರಮನೆಯ ಮಹಾರಾಜ ಬೇಡುವವ ದಾರಿದ್ರ್ಯ ಉಳ್ಳವ, ಕೊಡುವವ ಧನಿಕ ಅಂತ ತಿಳಿಯುವ ಮನೋಧರ್ಮವೇ ಅಲ್ಲ ನನ್ನ. ಹಾಗೆ ಕೊಟ್ಟರೆ ಅದರಲ್ಲಿ ಸಾರ್ಥಕ್ಯವೂ ಇಲ್ಲ, ಅದು ನಿಷ್ಪ್ರಯೋಜನ. ನನ್ನ ಮುಂದೆ ಬಾಗಿದನಲ್ವೋ, ಏನು ಬೇಕು? ಆದರಾಲಿಸು ಸ್ವಾಮಿ, ನನ್ನಲ್ಲಿ ಇರುವುದರ ಎಲ್ಲದರ ಸ್ವಾಮಿತ್ವವೇ ನಿನ್ನಲ್ಲಿ ಉಂಟು. ನನ್ನ ಕಲ್ಪನೆ ಹಾಗೆ, ವಯಸ್ಸಿನಿಂದ ನಾ ಮಗು ಅಂತ ತಿಳಿದು ಹೇಳುವುದಲ್ಲ, ನನ್ನಲ್ಲಿರುವುದು ನಿನ್ನದು ಅಂತ ತಿಳ್ಕೊ. ನನ್ನದೆಲ್ಲ ನಿನ್ನದು, ಆದರೆ ಹೋಗುವಾಗ ತಂಬಿಗೆ ಇಟ್ಟು ಹೋಗು, ಅದಲ್ಲ ಅದಲ್ಲ. ಆದರೆ ಆಲಿಸು ಸ್ವಾಮಿ. ವಿಪ್ರವರೇಣ್ಯ ಚಕ್ರವರ್ತಿ, ಆ ಕಾರಣದಿಂದ ನಾ ಹೇಳ್ತೇನೆ, ವಾಂಚಿತಾರ್ಥವ ಯಾವುದೇ ಇರಲಿ, ಅದು ಯಾವುದೇ ಇರಲಿ ಅಂತ ಹೇಳಿದ್ರೆ ನನ್ನಲ್ಲಿ ಇಲ್ಲದೇ ಇದ್ದದ್ದಿಲ್ಲ, ಏನುಂಟು ಏನಿಲ್ಲ. ಸ್ವಾಮಿ, ಈ ಆಯುಷ್ಯದಲ್ಲಿ ಕೊಟ್ಟು ಮುಗಿಲಿಕ್ಕಿಲ್ಲ, ಆಯುಷ್ಯ ಕೊಟ್ಟರು ಮುಗಿಲಿಕ್ಕಿಲ್ಲ, ಇಡೀ ಆಯುಷ್ಯದಲ್ಲಿ ಕೊಟ್ಟರು ಮುಗಿಲಿಕ್ಕಿಲ್ಲ. ತಪ್ಪು ತಿಳಿಬಾರದು, ನನ್ನಲ್ಲಿ ಇರುವುದನ್ನು ಪಡೀಲಿಕ್ಕೆ ನಿನ್ನ ಆಯುಷ್ಯವೂ ಸಾಕಾಗಲಿ, ಅದು ವಿಷಯ. ವಾಂಚಿತಾರ್ಥವ ಇವೆ, ಏನು ಬೇಕಾದರೂ ನಾ ಕೊಡ್ತೇನೆ. ನನಗೆ ಏನೇನೋ ಬೇಡ, ಏನೇನೋ ಬೇಡ, ಮೋದದಿ ಕೊಡುವೆ ಸಂತೋಷದಿಂದ, ಸುಮ್ಮನೆ ಹೋಗ್ಲತ್ತಲಾಗಿಂತಲ್ಲ, ಆದರದಿ ಕೊಡುವೆ, ಸಾದರದಿ ಕೊಡುವೆ, ನಿಕೃಷ್ಟ ಭಾವನೆಯಿಂದ ಅಲ್ಲ, ಕನಿಷ್ಠ ಭಾವನೆಯಿಂದ ಅಲ್ಲ, ಗೌರವ ಪೂರ್ವಕವಾಗಿ. ಬೇಕಾದನ್ನು ಕೇಳಲ. ಮೇದಿನಿಯ ನೀಯನ್ನ ಎನ್ನ ಪದದೊಳಗಾದ ನೂರಡಿಯನ್ನು ಕರುಣಿಸು ನೀನು. ಮೇದಿನಿಗೆ ನೀಯನ್ನ ಪದದೊಳಗಾದ ಮೂರಡಿಯನ್ನು ಕರುಣಿಸು. ಮೂರಡಿಯನ್ನು ಕರುಣಿಸು, ಮೋದ ಪಡುವೆನು ಜೀವಿತಾವಧಿ ವೃತ್ತಿಯಾಗುವುದು. ನಿನ್ನ ಪದದೊಳಗಾದ ಮೂರಡಿಯನ್ನು ಕರುಣಿಸು, ಮೋದ ಪಡುವೆನು ಜೀವಿತಾವಧಿ ವೃತ್ತಿಯಾಗುವುದು. ಅಯ್ಯಾ, ಬೇಡುವ ಅಧಿಕಾರವನ್ನು ದುರುಪಯೋಗಪಡಿಸುವ ಉದ್ದೇಶವೇ ನನಗಿಲ್ಲ. ಕಾರಣ, ಅಂತಹ ಪರಂಪರೆಯಲ್ಲಿ ಹುಟ್ಟಿ ಬಂದವನ. ಯಾರು ಏನು ಹೇಗೆ ಅಂತ ನಿನ್ನಲ್ಲಿ ಪ್ರಶ್ನೆ ಮೂಡಿತ್ತು ಆವಾಗ. ನೋಡಬೇಕಾದ್ದನ್ನು ಕಣ್ಣು ಮುಚ್ಚಿಯೂ ನೋಡಬಲ್ಲ, ಕಣ್ಣು ತೆರೆದು ಕಣ್ಣು ಮುಚ್ಚಿ ನೋಡಿದ್ದನ್ನು ದರ್ಶಿಸಬಲ್ಲ. ಕಣ್ಣು ತೆರೆದ್ರೆ ಕಾಣುವುದು, ಕಣ್ಣು ಮುಚ್ಚಿದ್ರೆ ಕಾಣಿಕೆ. ಈ ದೃಷ್ಟಿಕೋನ ಉಳ್ಳಂತಹ ಶ್ರೇಷ್ಠರಾದ ಮುನಿಪೋತ್ತಮರೊಬ್ಬರಿಗೆ ಬಾಲನಾಗಿ ಸಂಜನಿಸಿದವರು. ಸರಿ, ಅವರು ಹಾಕಿಕೊಟ್ಟ ಮಾರ್ಗ ಸರಿ. ಅಲ್ಲಿ ಲೋಭಕ್ಕೆ ಮೋಹಕ್ಕೆ ಮದಕ್ಕೆ ಮಾತ್ಸರ್ಯಕ್ಕೆ ಅವಕಾಶವೇ ಇಲ್ಲ. ಅವರು ಹೇಳಿ ಕಳಿಸಿದ್ದು ನನ್ನನ್ನು ಹಾಗೆ, ಬೇಕಾದ್ದನ್ನು ಕೇಳು ಮಗನೇ. ಸರಿ, ಪ್ರಪಂಚ ಒಪ್ಪುವ ಹಾಗೆ ಬೇಕಾದ್ದನ್ನು ಕೇಳು. ಆ ಕೇಳಿದ್ದು ನಿನ್ನ ವ್ಯಾಪ್ತಿಯಲ್ಲಿ ಪ್ರಾಪ್ತಿಯಲ್ಲಿ ಇರಲಿ, ಅದರಿಂದಲೇ ನೀನು ಬೆಳವಣಿಗೆ ಹೊಂದಬೇಕು ಹೊರತು ಹೆಚ್ಚುವರಿ ಕೊಡುಗೆಯಿಂದಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ತಂದೆಯನ್ನೇ ಅನುಸರಿಸಿಕೊಂಡು ಬಂದ ಬಾಲ. ಬಾಲ ಅಂತಂದರೆ ಹಿಂದೆ ಇರುವಂಥದ್ದು. ಆ ಕಾರಣದಿಂದ ಹಿಂಬಾಲಿಸಿಕೊಂಡು ಬಂದ ನಾನು ಸ್ಪಷ್ಟವಾಗಿ ನಿನ್ನಲ್ಲಿ ಕೇಳುವುದು ಒಂದೇ ವಿಚಾರವು, ನನ್ನ ಜೀವನ ವೃತ್ತಿಗೆ
ನನ್ನ ತಂದೆಯವರು ಹಾಕಿಕೊಟ್ಟ ಒಂದು ಮಾರ್ಗದಲ್ಲಿ ಮುಂದುವರಿಯುತ್ತಾ ಜೀವನದ ವೃತ್ತಿಗೆ ಬೇಕಾದ ಅವಕಾಶವನ್ನು ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ನನ್ನ ಪದದ ಅಡಿಯಲ್ಲಿ ಅಳತೆ ಮಾಡುವ 3 ಅಡಿ ನೆಲವನ್ನು ನನಗೆ ಒದಗಿಸಬೇಕು. ಎಷ್ಟು? 3 ಅಡಿ ನನ್ನ ಪದ. 3 ಲೋಕಾಧೀಶ Thank you.
ಯಮಭೂತನ ಇದು. ಹಾ 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 ಹಾ, ಎಲ್ಲರಿಗೂ ಗೊತ್ತಾಯಿತು ಏನು ಮಗುತನ ಅಂತ. ಎನ್ನಯ ಪದದಲ್ಲಿ ಮೂರು, 10 ವರ್ಷ ಕಳಿವಾಗ ಅದು ಬೆಳೀತದೆ. ಆವಾಗ ಈ ಮೂರು ಪದ 10 ವರ್ಷ ಕಳಿವಾಗ ಎರಡೇ ಪದದಲ್ಲಿ ನಿಲ್ತದೆ. ಒಂದು 20 ವರ್ಷ ಆಗುವಾಗ ಒಂದೂವರೆ ಪದ. ಮಗು, ಭವಿಷ್ಯವನ್ನು ಲಕ್ಷಿಸಿ ಕೇಳಬೇಕು. ಹಾ ಹಾ ಹಾ, ನನ್ನಲ್ಲಿ ಪಡೆದ ಮೇಲೆ ಇನ್ನೊಬ್ಬನ ಹತ್ರ ಕೇಳುವ ಸ್ಥಿತಿ ಬರಬಾರದು. ನನ್ನ ಸಾರ್ವಭೌಮತ್ವಕ್ಕೆ ಅಪಚಾರ ಅಲ್ವೋ ಅದು. ಓ, ನನ್ನ ಸಾರ್ವಭೌಮತ್ವದ ವ್ಯಾಪ್ತಿ ತ್ರಿಲೋಕಾಧಿಪತ್ಯ. ಭೂಲೋಕವೂ ಹೌದು, ಕೆಳಗಿನ ಅಧೋಲೋಕಗಳು ಹೌದು, ಊರ್ಧ್ವಲೋಕಗಳು ಹೌದು. ಸರಿ, ನಾನು 14 ಲೋಕದ ವ್ಯಾಪ್ತಿಯಿಂದ ಇನ್ನು ಅಕ್ಷರದಿಂದ ಹೇಳುವುದಿಲ್ಲ. ಇದರಲ್ಲಿ ಬಂತದ್ದು ಮಾತ್ರ ಅಲ್ಲ, ಜನತಿರೋ ಬಲಿಯಲ್ಲಿಯೂ ಆ ವಟು ಕೇಳುವಷ್ಟು ಇರಲಿಲ್ಲ ಅಂತ ವಟುವಿಗೆ ಸಂಶಯ ಬಂತು ಅಂತಲೂ ಆಗ್ತದೆ. ನಾ ಅಪ್ಪ ಮಾದಕ್ಕೆ ಹೆದರ್ತೇನೆ. ನಾನು ಹೇಳ್ಬೋದಾ, ಏನೋ ಮಗು ಕೇಳಿದ, ಈ ಕೊಡುವ ಇವನಿಗಾದ್ರೂ ಗೊತ್ತಿಲ್ವೋ. ನೋಡೋ, ಕೈ ಹಿಡಿ ಮಗು ಅಂತ ಹೇಳುವಾಗ ಕೆಲವರು ಹೀಗೆ ಹಿಡಿತಾರೆ, ಅವಾಗ ಇವನೇ ಎರಡು ಕೈಯನ್ನು ಹೇಳೋದು, ಈಗ ಇಲ್ಲದಿದ್ರೆ ತುಂಬಿಸಿ ಕಳಿಸಿ. ನನ್ನ ಪ್ರಜ್ಞೆ ಹೇಳಿದ್ರು ದಾಕ್ಷಿಣ್ಯ ಮಾಡಬೇಡ, ದಾಕ್ಷಿಣ್ಯ ಮಾಡಬೇಡ, ಇನ್ನೊಮ್ಮೆ ನೀನು ಬಡತನ ಅಂತ ಬೇಡಿಕೊಂಡು ಹೋಗುವ ಸ್ಥಿತಿ ನನ್ನಲ್ಲಿಗೆ ಬಂದ ಮೇಲೆ ಇರಬಾರದು. ಒಂದು ಮಾತು ಹೇಳು. ಅದಕ್ಕಾಗಿ ನಾ ಹೇಳಿದ್ದು ಏನು, ತ್ರಿಲೋಕಾಧಿಪತ್ಯದ ವ್ಯಾಪ್ತಿ ದಾಕ್ಷಿಣ್ಯ ಬೇಡ. ನಿನ್ನನ್ನು ದಣಿಸುವಷ್ಟು, ನಿನ್ನನ್ನು ತಣಿಸುವಷ್ಟು, ಇದು ಅಹಂಕಾರ ಅಲ್ಲ, ಪುಣ್ಯಾತ್ಮ ಉಂಟು ಅಷ್ಟು ಮಾಡಿದ್ದೇನೆ ಮಹಾರಾಜ. ಮತ್ತೆ ಯಾರ್ಯಾರ ಹತ್ರವೋ ಕೇಳಿ ತಂದು ಕೊಡುವುದು ಅಲ್ಲ, ನಿಜ. ಅದಕ್ಕಾಗಿ ನಾ ಹೇಳಿದ್ದು, ನಿನ್ನ ಮಾತನ್ನು ನಾನು, ನಿನ್ನನ್ನು ಸಂತೋಷ ಪಡಿಸುವಷ್ಟು, ಕೊಟ್ಟು ಕಳುಹಿಸುವಷ್ಟು, ನೀನು ಇನ್ನೊಮ್ಮೆ ಬರುವ ಸ್ಥಿತಿ ಬರಬಾರದು ಹೇಳಿದ್ದು ನಾನು. ಹೌದಾ, ಅದಕ್ಕೆ ಬೇಕಾಗಿ ಬೆಳ್ಳಿಲಿ ಕುಂಟಿದು, ಬೇಕಾದ್ರೆ ನನ್ನ ಪಾದದಲ್ಲಿ ಕೇಳು, ನಿನ್ನ ಪಾದದಲ್ಲಿ ಮೂರು. ಮಹಾರಾಜ, ನಿನ್ನ ಮಾತನ್ನು ಗೌರವಿಸ್ತೇನೆ, ನಿನ್ನ ಹೃದಯದ ಭಾವನೆಯನ್ನು ನಾನು ಗೌರವಿಸ್ತೇನೆ, ಆದರೆ ಆದರೆ ಲೋಭ ಎನ್ನುವುದು ನನ್ನಲ್ಲಿಲ್ಲ. ಒಂದು ವೇಳೆ ನಾನು ಬೆಳೆಯಬೇಕು ಎನ್ನುವ ಉದ್ದೇಶ ಇದ್ದರೆ 10 ವರ್ಷ ಯಾಕೆ ಕಾಯಬೇಕು, ಕೊಡುವವ ನೀನಲ್ವ. ನೀನು ಕೊಟ್ಟ ಮೂರರಲ್ಲಿ ನಾನು ಬೆಳೆಯದೇ ಹೋದರೆ ನೀನು ಕೊಟ್ಟದ್ದು ಸಾರ್ಥಕವಾಗ್ತದೋ? ನಾ ಕೊಟ್ಟರೆ ಅಕ್ಷಯವೇ, ಆದ ಕಾರಣವೇ ಅದನ್ನು ನಂಬಿ ಬಂದಿದ್ದೇನೆ. ಇಲ್ಲಿ ವಿಶ್ವಾಸ ಎನ್ನುವುದು ಮುಖ್ಯ. ತಂದೆಯವರು ನನಗೆ ಹೇಳಿದ್ದು, ನಾನು ನಿನ್ನ ಬಗ್ಗೆ ತಿಳ್ಕೊಂಡದ್ದು, ನೀನು ನನಗೆ ಕೊಡುವುದು, ಎಲ್ಲವೂ ವಿಶ್ವಾಸದ ಹಿನ್ನೆಲೆಯಲ್ಲಿ ನಡೆಯಬೇಕು. ಆ ಕಾರಣದಿಂದ ಹೇಳ್ತೇನೆ, ನನಗೆ ಬೇರೆ ಯಾವುದೂ ಬೇಡ, ಅದು ನನಗೆ ಸಂತೋಷವನ್ನು ತಂದು ಕೊಡುವುದಿಲ್ಲ. ನನಗೆ ಬೇಕಾದ್ದು ನನ್ನ ಪಾದದಡಿಯ 3 ಅಡಿ. ಇದರಲ್ಲಿ ಎಲ್ಲ ಬಂತು, ಎಲ್ಲ ಬಂತು, ಎಲ್ಲವೂ ಬಂತು. ಅಲ್ಲಿಯೇ ನಾನು ಬೆಳೆಯುತ್ತೇನೆ, ಅಲ್ಲಿಯೇ ನಾನು ಬೆಳೆಯುತ್ತೇನೆ. ಇದರಲ್ಲಿ ತೃಪ್ತಿ ಆಗದಿದ್ರೆ ಇನ್ನು 3 ಅಲ್ಲ 6 ಕೊಟ್ಟರು ಅವನಿಗೆ ತೃಪ್ತಿ ಇಲ್ಲ. 6 ಕೊಟ್ಟು ಬಿಡ್ತದೆ, ಹಾಗಾದ್ರೆ 9 ಆಗುವುದಿಲ್ವೋ? 9 19 ಆಗುವುದಿಲ್ವೋ? ಬೇಕು ಎನ್ನುವನದ್ದು ಮುಗಿಯುವುದಿಲ್ಲ, ಆಶೆ ಅನಂತವಾದದ್ದು. ಸಂದಾಳಿ ಸಂಧ್ಯಾವಳಿಯನ್ನು ವಿಂಧ್ಯಾವಳಿಯನ್ನು ಕರೆಯುವುದಲ್ವಾ? ಎನೆ ಹಸಾದಗಳೆಂದು ಪರಮ ಭಕ್ತಿಗಳಿಂದ ದಾನವಾರಿಯನ್ನು ಎತ್ತಿ ಹಿಡಿದಿದ್ದೇನೆ. ನಾನಿದ್ದೇನೆ ಇಲ್ಲಿ, ಜೀವ ಜೀವ ಶುಕ್ರ. ಅದು ಸನ್ನಿಧಾನಕ್ಕೆ ಒಳ್ಳೆದಾಯ್ತು, ನಿನ್ನ ಕೈ ಮುಗಿದದ್ದು. ನೀ ಎತ್ತಿದ್ದೇನು? ದಾನವಾರಿ. ದಾನವಾರಿ ಅವನು, ಅದೇ ದಾನವಾರಿ ಅವ. ಪುರೋಹಿತ ಇರುವಾಗ ನೀ ಎದ್ದದ್ದೇ ತಪ್ಪು, ಕೂತ್ಕೊ ಮೊದಲು. ಕೃಚ್ಛ್ರ ತೆಗೆದಿಡು, ವೇದಾಯ ನಮಃ ವೇದಾಯ ನಮಃ ವೇದಾಯ ನಮಃ 3 ಸಲ ಹೇಳು, ಉಳಿದದ್ದು ಇನ್ನು
ತುಂಬ ಪರಿಹಾರ ಉಂಟು, ಅದು ಪೂರ್ಣಾಹುತಿ ಆದ ಮೇಲೆ ಮುಗಿಸುವ. ತೆಂಗಿನಕಾಯಿ ತೆಗೆದಿಡು, ಯಾವುದಕ್ಕೂ ವ್ಯವಸ್ಥೆ ಅಲ್ಲ. ತೆಗೆದಿಟ್ಟದ್ದನ್ನು ಮತ್ತೆ ಕೊಡುವುದೇ ಅಲ್ವೋ? ಹೌದು, ಹಾಗೆ ನಾನು ಈಗಲೇ ಕೊಡುವ ಅಂತ ಪುನಃ ಒಂದು ಕೆಲಸ ಯಾಕೆ ತೆಗೆದಲ್ಲೇ ಕೊಡುವ ಅಂತ? ಅದು ನೂರು ಯಾಗದ್ದು ಆರಂಭದಲ್ಲೇ ಕೊಡಬಹುದಿತ್ತಲ್ಲ. ಹಾಗೆ ಕ್ರಮ ಇಲ್ಲ. ಹೌದಾ, ಕ್ರಮ ಇಲ್ವಾ? ನಾಳೆ ಕ್ರಿಯಾದಕ್ಷಿಣೆ ಕೊನೆಗೆ. ಹೌದು, ಹೇಗೂ ನಾಳೆ ಮಾಡ್ಲಿಕ್ಕೆ ಉಂಟಲ್ಲ, ಇವತ್ತೇ ಅಂದ್ರೆ ಅದಾದ್ರೆ ಅವನಿಗೆ ಖರ್ಚಿಗಿಲ್ಲ ಅಂತ ಆಗ್ತದೆ. ಸಾಯುವವರೆಗಿನ ಪಿಂಡ ಒಂದೇ ವರ್ಷ ಕೊಡಬಾರ್ದ? ಅದು ಸಾಯುವ ಮೊದಲೇ ಕೊಟ್ಟು ಕಳಿಸ್ಲಿಕ್ಕೆ ಆಗುದಿಲ್ಲ ಅಂತ. ಇವ ಹೋದ್ರೆ ಅದಕ್ಕೆ ಬೇಕಾಗಿ ಅಲ್ವಾ ಹನ್ನೆರಡನೇ ದಿವಸ ಸರ್ವಪಿಂಡವನ್ನು ಹಾಕೋದು. ಈ ಮಾಸಿಕ ಶ್ರಾದ್ದದಲ್ಲಿ ಕರ್ತೃವೇ ಹೋದ್ರೆ ಅಪಚಾರ ಆಗ್ತದೆ ಅಂತ ಹನ್ನೆರಡನೇ ದಿವಸ ಎಲ್ಲಾ ಪಿಂಡಗಳನ್ನು ಹಾಕೋದು. ಹದಿಮಾರು ಮಾಸಿಕದ್ದು ಮೀಮಾಂಸಾ ಕ್ರಮ ಇದು. ಹದಿಮಾರು ಮೂರ್ಲಿ 48 ಸಾರ್ವಜನಿಕ ಸತ್ಯನಾರಾಯಣ ಅಲ್ಲ ಇದು, ಕ್ರಮವಾಗಿ ಮಾಡಬೇಕು. ಆದ್ರೆ ನಾವು ಸಾರ್ವಜನಿಕರೇ ಅಲ್ವಾ ಗುರುಗಳೇ? ಸಾರ್ವಜನಿಕನಾದ್ರೂ ನೀನು ಯಾರು? ನೀನು ಏನು? ಇದು ಮಾಡಿದ್ದೇನು? ಅವ ಬಂದದ್ದು ಯಾರು? ಎಲ್ಲದಕ್ಕಿಂತ ಹೆಚ್ಚು ನಾನು ಯಾರು? ನೀವು ಯಾರು ಅಂತ ಹೇಳಿಕೊಂಡ ಪರಮ ಗುರುಗಳು ಗೊತ್ತಿತ್ತ ನಿನಗೆ? ಅದು ಮರೆತೋಗ್ಲಿಲ್ಲ. ಲಾಲಿಸೆನ್ನಯ್ಯ ನುಡಿಯನು, ಲಾಲಿಸೆನ್ನಯ್ಯ ನುಡಿಯನು, ಲಾಲಿಸೆನ್ನಯ್ಯ ನುಡಿಯನು, ಬಲಿರಾಯ ಶ್ರೀ ಲಲನೆ ಪತೀತನು, ಬಲಿರಾಯ ಶ್ರೀ ಲಲನೆ ಪತೀತನು, ಶೀಲ ಕಶ್ಯಪ ಸತಿಯೋಳು, ಶೀಲ ಕಶ್ಯಪ ಸತಿಯೋಳು, ಜನಿಸಿರ್ಪ ಬಾಲ ದಿವಿಜರ ಮೊರೆಯಳು, ಜನಿಸಿರ್ಪ ಬಾಲ ದಿವಿಜರ ಮೊರೆಯಳು. ಬಲಿರಾಯ ಗುರುಗಳೇ, ಲಾಲಿಸನ್ನಯ್ಯ ನುಡಿಯನು, ಯಾವಾಗಲೂ ಅದನ್ನೇ ಮಾಡ್ತಾ ಇದ್ದೆ. ಈಗ ಹೇಳಿದ್ದನ್ನಲ್ಲ, ಆರಂಭದಲ್ಲಿ ಏನು ಹೇಳಿದ್ದೇನೆ ಅಲ್ಲಿಂದಲೇ. ನನ್ನ ಒಂದು ಕಿವಿ ನಿಮಗೆ, ಒಂದೇ ಕಿವಿ ಆಯ್ತು, ಕೇಳಲಿಕ್ಕೆ ಸಾಕಲ್ಲ. ಒಂದು ಕಿವಿ ಹೋಯ್ತು. ಆ ಒಂದು ಉಂಟಲ್ಲ, ನೀನು ತೆಗಿತಿ. ಯಾರನ್ನು ಕೊಟ್ಟೆ ಅಂತ ಹೇಳಿದೆಯಲ್ಲ, ನೀ ಕೆಟ್ಟೆ. ಬಲಮುಪಾಸುವ ಅಂತ ನಿನಗೆ ಹೇಳಿದ್ದೇನೆ, ಹೌದಾ? ಮಹಾಬಲಿ, ಹೌದು, ವಿರೋಚನ ಪುತ್ರ, ಹಿರಣ್ಯಾಕ್ಷ ಹಿರಣ್ಯಕೃತಗಳ ಪ್ರಪೌತ್ರ, ಮೈ ರೋಮಾಂಚನ ಆಗ್ತದೆ ಮಾತ್ರ. ಆದದ್ದು ನೀನು ಪ್ರಹ್ಲಾದನ ಮೊಮ್ಮಗ. ಹೌದು, ಬಲ ಇದರಲ್ಲಿ ಉಂಟು ಅಂತ ನೀವೆಲ್ಲೋ ನಿರ್ದೇಶನ ಮಾಡಿದ್ದು. ಹೊಸತ್ತು ಒಂದು ಬಂದ ಕೂಡಲೇ ಯಾವುದೇ ರಂಗದಲ್ಲೂ ಹೀಗೆ ಒಟ್ಟು ಮರಳಾಗುವುದು ಅದ್ಭುತ ಅಂತ ಜನ ಹುಚ್ಚು. ವಿಷಯ ನಾವೆಲ್ಲಿದ್ದೇವೆ ಅಂತ ಗೊತ್ತಿಲ್ಲ. ಹೌದೌದು, ಜನ ಹುಚ್ಚು ಕಟ್ಟುವುದು. ಇವನಿಗೆ ಹುಚ್ಚು ಬಿಡುವಾಗ ಆ ಹೊಸ್ತು ಯಾವುದು ಅಂತಲೇ ಗೊತ್ತಾಗ್ತದೆ. ಜನ ಹುಚ್ಚು ಕಟ್ಟಿದ್ರು ತೊಂದರೆ ಇಲ್ಲ, ಜನಪತಿ ಹುಚ್ಚು ಕಟ್ಟಬಾರ್ದು. ಕುಡ್ದು ಕುಡ್ದು ಎಂತದ್ದು, ನೀನೆಂತದ್ದು ಮಾಡಿದ್ದೀಗ? ಈಗ ನನ್ನ ವಿಷಯ ಹೇಳುದ? ಇವ ಬಂದು ಏನು ಹೇಳಿದ? ಎನ್ನ ಪದದೊಳಗಾದ ಮೂರಡಿ. ನಾ ಹೇಳಿದೆ ಯಾರು ಕೇಳಬಹುದು ಅಂತ. ನಿನ್ನ ಮೂರು ಪದವೂ ತೆಗೆದಾವು. ಹಾಗಾದ್ರೆ ಇನ್ನು ಪದ ಇಲ್ಲದೆ ಹೋಗುವ? ಪದ ಇಲ್ಲದೆ ಹೋಗ್ತದೆ ಇನ್ನು. ಜನನ ಜೀವನ ಮರಣ ಮೂರು ಆಯ್ತು ನಿನ್ನದು. ಇವ ಎಂತದ್ದು? ಅದಾಯ್ತಲ್ಲ ಮೊದಲು. ಇವ ಬಂದದ್ದು ಯಾಕೆ? ನೀನೆತ್ತಿದ ದಾನವಾರಿ ಇಳಿಸಿದ್ರೆ ಅದಕ್ಕೆ ವ್ಯವಸ್ಥೆ ಉಂಟು. ಗುರುಗಳು ಹೇಳಿ ಮಾಡುದಲ್ವಾ? ಯಾಕೆ ಇದಕ್ಕಿಂತ ದೊಡ್ಡ ತಪ್ಪು ನೀ ಮೊದಲು ಮಾಡಿದ್ದಿ? ಯಾವುದು? ನೀ ಕರ್ಕೊಂಡು ಬಂದು ಅವನ ಹತ್ರ ಇಷ್ಟೊತ್ತು ಮಾತನಾಡಿದೆಯಲ್ಲ. ಹೌದು, ಕೆಲವು ಸಲ ಹತ್ರ 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 ಸತ್ಯಕ್ಕೆ ಹತ್ರ ಬರ್ತೀಯೋ ಅಂತಾಯ್ತು. ಅವ ಏನು ಹೇಳಿದ? ನೀನು ಏನೆಲ್ಲ ಮಾಡಿದ್ದಿ, ಇನ್ನು ಏನೆಲ್ಲ ಮಾಡ್ಲಿಕ್ಕುಂಟು ಅಲ್ವಾ? ಎಂಥದ್ದು? ಹೌದಾ? ಅದಲ್ಲ ಅಂದರೆ ಅದು ಯಜಮಾನ ನಾನು, ಈಗ ನಿಮ್ಮ ಮೂಲಕವಾಗಿ ಮಾಡಿಸೋದು ಆಚಾರ್ಯ ಮುಖೇನ. ಹೊಂಡಕ್ಕೆ ಬಿದ್ದಿ ಅಂತಲ್ವಾ, ಏನೇನು ಆಗ್ಲಿಕ್ಕುಂಟು? ಅಲ್ಲ, ಬೀಜವಾಪನ ಮಾಡೋದು ಹೊಂಡದಲ್ಲಿ ಅಲ್ವಾ? ಹೊಂಡಕ್ಕೆ ಹಾಕೋದು ಅದು, ಮತ್ತೆ ಬುಡ ಗಟ್ಟಿಯಾಗಬೇಡ. ಹೌದು, ಹಾಗೆ ಅಂತ ಬೇರೆ ಇಳಿಯುವುದು ಕೆಳಗೆ, ಚಿಗುರು ಹೋಗುದು ಮೇಲೆ. ಬೀಜಾವಾಪನಕ್ಕೆ ಬೀಜ ಇರುವುದು, ಬೀಜಕ್ಕೆ ಅಂತ ಇಟ್ಟದ್ದನ್ನು ಅನ್ನಕ್ಕೆ ತೆಗೆದ್ರೆ ಮೊದಲು ಕೃಷಿಕ ಹೋದ ಮೊದಲು ಬದುಕಿದ್ರೆ ಅಲ್ವಾ ಬೀಜಾವಾಪನ? ಅನ್ನಕ್ಕೆ ಇಲ್ಲ ಅಂತಂದ್ರೆ ಬೀಜಕ್ಕೆ ಇಟ್ಟದ್ದು ತೆಗೆದು. ಬದುಕದಷ್ಟು ಉಂಟಾ ಬದುಕಲಿಕ್ಕೆಲ್ಲ? 99 ಮಾಡಿದ್ದು ಮಾಡಿಸಿದ್ದು ನೀವು. ತಪ್ಪು ನನ್ನದೇ. ಚಾ, ಈ ಯಜಮಾನಿಗೆ ಅಭ್ಯಾಸ ಆದರೆ ಮತ್ತೆ ಮಂತ್ರ ಭಾರದ ಪುರೋಹಿತನ ಆಗ್ತದೆ ಅಂತ ಒಂದು ಮಾತು ನನಗೆ ಕೇಳಿಯೇ ಕಂಠಪಾಠ ಬರ್ತದೆ. ಈಗ ಆಚೆ ಈಚೆಯಿಂದ ನಾನು ಬ್ರಹ್ಮತ್ವವನ್ನು ವಹಿಸಿ ಎಲ್ಲ ನೋಡುವಾಗ ಇಷ್ಟು ಮಾತನಾಡಿ ಆಯ್ತು ನೀನು. ಹೌದು, ಕೊಟ್ಟೆ ಅಂತ ಹೇಳಿಯೂ ಆಯ್ತು, ಪುಣ್ಯಕ್ಕೆ ಕೊಡ್ಲಿಲ್ಲ. ಮೃಗಗಳ ಪುಣ್ಯ, ನನ್ನ ಹಿರಿಯರ ಪುಣ್ಯ, ಭಾರ್ಗವ ಪುಣ್ಯ, ನೀವೇ ನನ್ನ ಪುಣ್ಯ. ಅದಕ್ಕೆ ಬೇಕಾಗಿ ಹೀಗೆ ಇಷ್ಟ ಬಂದಾಗ ಮಾಡುದಲ್ವಾ? ಬಂದಿದ್ದಾನಲ್ಲ. ಹೌದು, ನೀನೇನು ಹೇಳಿದಿ? ನಾ ಸಾರ್ವಭೌಮ, ಮೂರು ಜನಪದ, ಮೂರು ಗ್ರಾಮ, ಯಾವುದು ಬೇಕಾದರೂ ಕೊಟ್ಟೇನು. ಧನ, ಕನಕ, ಗೋ, ವಸ್ತು, ವಾಹನ, ಭೂಮಿ, ಅದಕ್ಕೆ ನಿರ್ಣಯ ಉಂಟು. ಹೆಣ್ಣೊಂದು ಕೊಡುದಿಲ್ಲ ಹೇಳಿದ್ದಾನೆ ಅಂತ. ಸಣ್ಣದಾಯ್ತದು.
ಅದು ಭಗವತ್ ಶಬ್ದಕ್ಕೆ ವಿಶೇಷಣಗಳನ್ನು ಹೇಳಿದಾಗೆ 8 ವರ್ಷದ ಹುಡುಗನಿಗೆ 16 ವರ್ಷದ ಹುಡುಗಿ 16 ವರ್ಷದ ಹುಡುಗಿ ಚಂದವೇ, 8 ವರ್ಷದ ಹುಡುಗನಿಗೆ ಆಗುವುದಿಲ್ಲ. ಗೋ ಭೂ ಕನಕ ಅದಕ್ಕೆ ಅಳತೆ ಉಂಟು. ಹೇಗೆ ಅದಕ್ಕೆ ಇಂತಿಷ್ಟು ಅಂತ ಒಂದು ದನ ಅಂದರೆ ದನ ಇದಾಗಲ್ಲ. ದನ ಅಂದರೆ ಬಾಲ ಇರುವ ದನವೇ, ಬಾಲ ಇರುವ ದನವೇ. ಇದು ಬಾಲ, ಇವ ಬಾಲ ಅಲ್ಲ, ನಿನ್ನನ್ನು ಬಾಲ ಮಾಡಿದ. ಬಾಲ ಅಂದರೆ ಸಣ್ಣವ ಅಂತ ಅರ್ಥ ಅಲ್ಲ, ಮತ್ತೆ ಅಜ್ಞಾನಿ ಅಂತ ಬಾಲನಾಮ. ಇದು ಜನ ಯಾರು ಗೊತ್ತಾಯ್ತ ನಿನಗೆ? ನಿನಗೆ ಗುರುತ ಇರುವ ವ್ಯಕ್ತಿಯೇ ಈ ಜನ ಯಾರು ಅಂತ ಕೇಳುದ? ಒಟ್ಟು ಹೇಳಿಲ್ಲ, ಹೇಳಿದ್ದಾನಲ್ಲ ಅವ ತಪವಿರ್ಪ ಮುನಿಪನ ಬಾಲ. ಹೌದು, ತಪಸ್ಸಿರುವಾಗ ಬಾಲ ಹುಟ್ಟುದು ಹೇಗೆ? ಅದು ತಪಸ್ಸು ಸುಳ್ಳಾಗಲಿಲ್ವ? ತಪಸ್ಸಿನಲ್ಲಿರುವವರೆಗೆ ಹುಟ್ಟಿದವ ಅಂತಂದ್ರೆ ಸುಳ್ಳಲ್ವಾ? ಒಂದು ಅರ್ಥ ಮಾಡಬಹುದು. ಏನು ತಪಸ್ಸೇ ಇವನನ್ನು ಪಡೆಯಲಿಕ್ಕೆ? ಮಕ್ಕಳನ್ನು ಪಡೆಯುವುದೇ ತಪಸ್ಸು. ತಪಸ್ಸು ಉಂಟಾದ್ರೆ ಸರಿ ಉಂಟು. ಒಂದೊಂದು ಸಲ ಸರಿ ಮಾತಾಡ. ನಿಮ್ಮ ಶಿಷ್ಯ ಅಲ್ವೋ, ನಿಮ್ಮ ಶಿಷ್ಯ ಅಲ್ವೋ? ನನ್ನ ಶಿಷ್ಯ ಒಂದೊಂದು ಸಲ ಮಾತಾಡೋದು ಸರಿ? ಪಯೋವ್ರತದಿಂದ ಅದಿತಿ ಕಶ್ಯಪರಿಗೆ ಹುಟ್ಟಿದವ. ಇಂತಿಷ್ಟು ದಿವಸ ಇಂತಿಷ್ಟು ಹಾಲು ಕುಡಿಬೇಕು, ಅದು ನಾನು ಹೇಳುವುದಿಲ್ಲ ಈಗ, ಅದು ಉದ್ದ ಉಂಟು ವಿವರಣೆ. ಬೇಡ. ಅವ ಹಾಲು ಕುಡಿದು ಹುಟ್ಟಿದ್ಯಾಕೆ ವಿಷ ನಿನಗೆ ಕೊಡಲಿಕ್ಕೆ? ನನಗೆ ಅದು ನಾಟುವುದೇ ಇಲ್ಲ. ಯಾಕೆ? ಅದನ್ನು ತೆಗಿಲಿಕ್ಕೆ ನೀವಿದ್ದೀರ? ಅದಕ್ಕೆ ನಾ ಬಂದದ್ದೀಗ. ಈಗ ತೆಗೆಯುವ ಒಬ್ಬ ಇದ್ದಾನೆ ಅಂತ ವಿಷ ಕುಡಿಬಾರ್ದು. ಕುಡಿದು ಅಲ್ಲ, ಎಲ್ಲರೂ ಕುಡಿದ್ರೆ ಕಸ ತೆಗೆಯುವ ಇದ್ದಾನೆ ಅಂತ ದಾರಿಯಲ್ಲಿದ್ದ ಕಸ ಮನೆಗೆ ತಂದು ಹಾಕಬಾರ್ದು ಅಲ್ಲ. ಆವಾಗ ಅವನಿಗೆ ಉದ್ಯೋಗ ಇಲ್ಲ ಅಂತ ಆಗ್ತದೆ ಅಂತ ಮಾಡಿದ್ದು ಒಂದು ಆಗ್ತದೆ. ಇವ ಯಾರು ಹಾಗೆ ಹುಟ್ಟಿದವ? ಉಪೇಂದ್ರ. ಉಪೇಂದ್ರ ಇಂದ್ರನ ತಮ್ಮ ಅಂತಲ್ಲೂ ಅರ್ಥ. ಹೌದು, ಉಪ ಅಂದರೆ ಹಾಗೆ. ಶಬ್ದದಲ್ಲೇ ಮೋಸ ಉಂಟು. ಶಬ್ದದಲ್ಲಿ ಮೋಸ ಉಂಟಲ್ವ? ಉಪನಯನ ಅಂದ್ರೇನು? ಕಣ್ಣಿಗಿಂತ ಮೇಲೆ ಅಂತಲ್ವ. ಉಪರಿ, ಇಂದ್ರಸ್ಯ ಉಪರಿ ಉಪೇಂದ್ರ. ಓ, ಇಂದ್ರಸ್ಯೋಪರಿ ಉಪೇಂದ್ರ. ಹೌದು. ನೀನು ನಿನ್ನಲ್ಲಿ ನೋಡು ವಿರೋಧಾಭಾಸ, ಇಂದ್ರಸೇನ ಅಂತ ಹೆಸರು. ಹೌದು, ವಿರೋಧ ಇಂದ್ರನಲ್ಲಿ. ಅದಕ್ಕೆ ನಾ ಏನು ಸಮಾಧಾನ ಹೇಳಿದ್ದೇನೆ, ಮಂತ್ರರೂಪವಾಗಿದ್ದ ಇಂದ್ರ ನಮಗೆ ಬೇಕು, ವ್ಯಕ್ತಿರೂಪವಾದ ಇಂದ್ರ ಬೇಡ ಅಂತ ಪಾಠ ಮಾಡಿ 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 ಒಬ್ಬ ಮಹಾರಥಿಯನ್ನು ನಿರ್ಣಯ ಮಾಡಲಿಕ್ಕೆ ಮೊದಲು ಬಾಣಪ್ರಯೋಗ ಅಂದ್ರೇನು, ಕುದುರೆ ಅಂದ್ರೇನು, ರಥ ಅಂದ್ರೇನು ಅಂತೇಳಿ ಚಮು ವಾಹಿನಿ ವ್ಯೂಹ ಎಲ್ಲ ಮಾಡಿದ ಮೇಲೆ ಒಬ್ಬ ಕೇಳಿದ್ದಾನಂತೆ, ಗುರುಗಳೇ ನೀವು ಹೇಳಿದಲ್ಲಿ ಖಡ್ಗ ಅಂದ್ರೆ ಏನು ಅಂತ ಒಂದಿಲ್ಲ ಅಂತ. ಪ್ರಾಥಮಿಕ ಪಾಠ ಗೊತ್ತಿಲ್ಲದ ಹಾಗೆ ಮಾಡ್ತೀವಿ. ಅವರು ಖಡ್ಗದಿಂದಲೇ ತೊಡಗಬೇಕು. ನೀನು ಅವನ ಮುಖ ನೋಡು, ಸರಿ ನೋಡು, ಅದು ಬಿಳಿಯ ಬಿಳಿ? ಬಿಳಿಯ ಅಂದರೆ ಬಿಳಿ. ನೀಲಿಯ? ಹಾಂ, ಅದು ಅಲ್ಲ. ಕೆಂಪು? ಕೆಂಪು ಅದು ಅಲ್ಲ. ಪಂಚವರ್ಣ ವಿಕಾರ. ನೀಲಿ ಅದು ವಿಕಾರವೇ ಆಕರ್ಷಕ ಕಾಣುದು ಉಳಿದವರಿಗೆ. ಅಲ್ಲ, ನಿಜವಾಗಿ ಇದು ಸರಿಯಾದ ಬಣ್ಣ. ಈ ಬಣ್ಣ ಆದ್ರೆ ಬದಲಾವಣೆ ಆಗ್ಲಿಕ್ಕೆ, ಬದಲಾವಣೆ ಆಗ್ಲಿಕ್ಕೆ ಇನ್ನು ಆಗುದು ಬೇಡ. ಬಿಸಿಲಿಗೂ ಹೋಗಬಹುದು, ಹಾಗೆ ಆಗಿ ಮಳೆಗೂ ಹೋಗಬಹುದು. ಈಗ ಬಿಳಿ ಆದ್ರೆ ಬಿಸಿಲಿಗೆ ಹೋದಾಗೆ. ಹೌದು ಹೌದು, ನೀನು ಮನಸ್ಸು ಮಾರಾಟ ಆಗಿ ಆಗಿದೆ. ಕೈಯಲ್ಲಿ ಎಂತದ್ದು ನೋಡಿದ್ಯಾ? ಭಿಕ್ಷಾಪಾತ್ರ. ಹೌದು, ಆ ಭಿಕ್ಷಾಪಾತ್ರ ಮಾರಿದ್ರೆ ಇವನ ವಂಶ ಒಂದು 10 ತಲೆಮಾರು ಬದುಕಲಿಕ್ಕಿಲ್ವ? ವಜ್ರದ ಭಿಕ್ಷಾಪಾತ್ರ ಹಿಡ್ಕೊಂಡು ಬರ್ತಾರ ಯಾರಾದರೂ? ಅಂದರೆ ಶ್ರೀಮಂತ ಭಿಕ್ಷುಕ ಅಂತೇಳು. ಹಾಂ, ಅದು ರಾಜನಾದವ. ಹೌದು, ಒಬ್ಬ ಹೇಳಿದ್ರಂತೆ, ಆ ಬಡತನ ನನ್ನಲ್ಲಿ ಬೇರೆಯವರಿಗೆ ಕೊಡುವಷ್ಟು ಉಂಟು ಅಂತ. ಹೌದು, ಅವಾಗ ಶ್ರೀಮಂತ ಬಡವಾಡಿದ್ರೆ ಅವನನ್ನು. ಒಬ್ಬ ರಾಜಕುಮಾರನಿಗೆ ಬಡತನದ ಭಾಷಣ ಮಾಡಲಿಕ್ಕೆ ಹೇಳಿದ್ದಾರೆ ಗೊತ್ತುಂಟ ನಿನಗೆ? ನೀನು ಬಡವನಾದರೆ ಅಂತ ಕಲ್ಪಿಸಿ ಮಾತಾಡು. ನಾನು ಬಡವ, ನನ್ನ ಮಹಾರಾಣಿಯು ಬಡವಳು, ನನ್ನ 1 ಲಕ್ಷ ಸೈನಿಕರು ಬಡವರು, ನನ್ನ ಕೆಲಸದವರು 100 ಜನ ಬಡವರು. ಅಂದರೆ ಬಡತನದಲ್ಲಿಯೂ ಕೆಲಸದವರು ಇಲ್ಲ ಅಂತ ಗೊತ್ತಿಲ್ಲ. ರಾಜನಾದವನಿಗೆ ಭಿಕ್ಷುಕನ ವೇಷ ಮಾಡುವಾಗ ಏನು ಹೇಳಿದಂತೆ, ನಾನು ಭಿಕ್ಷುಕನ ವೇಷ ಮಾಡಲಿಕ್ಕುಂಟು, ನಾನು ತೆಗೆದು ಬಿಸಾಡಿದ ರಾಜಪೋಷಾಕು ಹರಿದು ಹೋದದ್ದನ್ನು ಕೊಡು, ಅದು ಅದು ಭಿಕ್ಷುಕನಾಗ್ತದ? ಹೌದಂತೆ. ವಿಧವೆಯರ ಸಂಘಟನೆಗೆ ಅಧ್ಯಕ್ಷ ಭಾಷಣಕ್ಕೆ ಹೋದ ಮಹಾತ ಹೇಳಿದಂತೆ, ಬರುವ ವರ್ಷ ಈ ಸಂಘಟನೆಗೆ ಗೌರವ ಅಧ್ಯಕ್ಷ ನಾನಾಗ್ತಾನೆ. ಮೊದಲೇ ಹೇಳಿ ಆಯಿತು. ಹೌದು, ಇದ್ದ ಗೌರವ ಸ್ವಲ್ಪ ಇದ್ದದ್ದು ತೆಗೆದ. ಹೌದು, ಮನೆಯಲ್ಲಿದ್ದ ಗಂಡನನ್ನೇ ತೆಗೆದ ಅವಳು. ಹೌದಲ್ಲ, ಬರುವ ವರ್ಷಕ್ಕೆ ಗೌರವ ಅಧ್ಯಕ್ಷ, ಬರುವ ವರ್ಷಕ್ಕೆ ನಾನಾಗ್ತಾನೆ ಅಂದರೆ ಇವ ಇರುವುದಿಲ್ಲ ಅಂತ. ನೀನೀಗ ಮಾಡಿದ್ದದೇ ಇಲ್ಲ, ಮುಖದಲ್ಲಿ ಮೋಸ ಉಂಟು,
ಕೈಯಲ್ಲಿ ಭಿಕ್ಷಾಪಾತ್ರೆ ಹಾಕಿದ ಹಾವುಗ ನೋಡಿದೆಯಾ? ಒಂದನೇದ್ದು ವಟುವಿಗೆ ಪಾದರಕ್ಷೆ ಇಲ್ಲ, ಕಷ್ಟ ಜೀವನಕ್ಕೆ ಹೊರಡುದಲ್ವಾ? ಮುಗ್ಧ ಗೊತ್ತಿಲ್ಲ, ಗೊತ್ತಿಲ್ಲ, ಅಪ್ಪ ಅಮ್ಮನೆ ಗೊತ್ತಿಲ್ವ? ಅದು ಎಷ್ಟು ದೊಡ್ಡದುಂಟು ನೋಡು. ಹೌದು, ಅದು ಆ ಅಳತೆದ್ದು, ಅದು ಮಕ್ಕಳಿಗೆ ತೆಗೆದು ಅವಸರದಲ್ಲಿ ಕೊಟ್ಟದ್ದು. ಅವಸರದಲ್ಲಿ ಛತ್ರ. ಹೌದು, ಆಕಾಶರಾಯ ಕೊಟ್ಟದ್ದು. ಓಹೋ, ಆಕಾಶವೇ ಛತ್ರವಾಗಿರುವ ಯಾರು? ಹೌದಾ, ಆಕಾಶೋಪಮ. ಉಳಿದದ್ದನ್ನೆಲ್ಲ ದೇವತೆಗಳು ಕೊಟ್ಟದ್ದು. ಅಪ್ಪ ಎಂಥದ್ದು ಕೊಡ್ಲಿಲ್ಲೋ ಅಂತ ಕೇಳಿದ್ರೆ, ಅಲ್ಲ, ಅವನ ಹತ್ರ ಕೊಡ್ಲಿಕ್ಕೆ ಎಂಥದಿಲ್ಲ, ಅಪ್ಪ ಕೊಟ್ಟದ್ದು ಕೌಪಿನ ಮಾತ್ರ. ಸಾಕಲ್ಲ, ಸಾಕಲ್ಲ ನಿನ್ನನ್ನು ತೆಗಿಲಿಕ್ಕೆ. ಅಲ್ಲಲ್ಲ, ಶ್ರೀಮನ್ನಾರಾಯಣ ಇವ ವೇಷಾಂತರದಲ್ಲಿ ಬಂದಿದ್ದಾನೆ. ಒಮ್ಮೆ ಇಂದ್ರ ಬಂದ, ನಿನ್ನಲ್ಲಿ ಕೇಳಿದ ಶೀಲ ಸದ್ಗುಣಗಳನ್ನು, ತನ್ನಲ್ಲಿದ್ದ ಯಾವುದನ್ನಾದರೂ ಕೊಡ್ಬೋದು, ಶೀಲ ಸದ್ಗುಣಗಳನ್ನು ಕೊಡಬಾರ್ದು ಅಂತ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಕೊಟ್ಟು ನಿನ್ನನ್ನು ಉದ್ಧರಿಸಿದೆ. ಯಾವ ಗುರುಗಳು ಬಂದರೂ ನಾಯಕ ಸಮ ಇಲ್ಲದಿದ್ದರೆ ಯಾಗುದು ಹೀಗೆ? ದಿವಿಜರ ಮೊರೆಯಲ್ಲಿ ಬಂದ ದಿವ 14 ಲೋಕಗಳನ್ನು ಆಳಿದ್ದಿ, ಹೊಡೆದು ಹೊಡೆದು ದೊಡ್ಡ ವಿರೋಧ ಪಕ್ಷ ನಿರ್ಮಾಣ ಮಾಡಿದ್ದಿ, ಎಲ್ಲ ಒಳಗಿಂದ ಒಟ್ಟಾಗಿದ್ದಾರೆ, ಇವನನ್ನು ಸಿದ್ಧಪಡಿಸಿ ನಿನ್ನ ಮುಂದೆ ಕಳಿಸಿದ್ದಾರೆ. ಹೇಗೆ? ಯಜ್ಞ ಶಾಲೆಯಲ್ಲಿ ದಾನ ಕೇಳಲಿಕ್ಕೆ ಜಾಗ್ರತೆ ಮಾಡು. ಗುರುಗಳೇ, ಮೋದಗಳಾಯಿತು ಗುರುವರ ದುರಗದ ಮೇದ ವಿಹರಿಗಾಗಿ, ಮೋದಗಳಾಯಿತು ಗುರುವರ ದುರಗದ ಮೇದ ವಿಹರಿಗಾಗಿ, ಮೋದಗಳಾಯಿತು ಮೋದಗಳಾಯಿತು ಗುರುವರ ದುರಗದ ಮೇದ ವಿಹರಿಗಾಗಿ, ದುರಗದ ಮೇದ ವಿಹರಿಗಾಗಿ. ಸಾದರದೊಳು ನಾಗೈದೆಯೆ ದಯದಿಯು, ಸಾದರದೊಳು ನಾಗೈವೆನು ದಯದು ಮಾಧವ ಮೆಚ್ಚಿಗನು, ಸಾದರದೊಳು ನಾಗೈವೆನು ದಯದು ಮಾಧವ ಮೆಚ್ಚಿಗನು, ಮಾಧವ ಮೆಚ್ಚಿಗನು. ಸಾದರದೊಳು ನಾಗೈವೆನು ದಯದು ಮಾಧವ ಮೆಚ್ಚಿಗನು. ಮೋದಗಳಾಯಿತು ಗುರುವರ. ಯಾವುದಕ್ಕೆ ಇವ ಬಂದದ್ರಿಂದಲ ಪರಮಾನಂದವಾಯಿತು. ನನಗೆ ದೃಷ್ಟಿ ಕೊಟ್ರಿ ತಾವು, ದೃಷ್ಟಿ ಕೊಟ್ರಿ, ನನ್ನ ದೃಷ್ಟಿಯನ್ನು ತೆರೆಸಿದ್ರಿ ನೀವು. ಗೊತ್ತಿಲ್ಲದೇ ಇದ್ರು ಮಾಡಿದ್ದು ಗೊತ್ತಿದ್ದವನಂತೆ ಆಗಿ ಹೋಯ್ತಲ್ಲ. ಎಂಥದ್ದು ಗೊತ್ತಿಲ್ಲದವನಂತೆ ಆಯ್ತು. ಮೋದಗಳಾಯಿತು ಗುರುವರ. ಮೋದ ಒಂದಲ್ಲ, ಮೋದಗಳು, ಬಹುವಚನ. ನಾಲ್ಕು ಕಾಲಿನ ಹರಿಯನ್ನು ಪೂಜಿಸಿ ಪ್ರಾರ್ಥಿಸಿ ಬಿಟ್ಟದ್ದು ಅದೇ ಉದ್ದೇಶ. ನಾಲ್ಕು ಕೈಯ ಹರಿಯ ಪ್ರಸನ್ನತೆಗಾಗಿ, ತುರಗದ ಮೇಧವೇ ಹರಿಗಾಗಿ. ತುರಗದ ಮೇಧವೇ ಹರಿಗಾಗಿ. ಕದಿಲಿಲ್ವೋ ನಮ್ಮ ಹರಿಮೇಧ? ಅಷ್ಟಾಕ್ಷರಿಯ ಮೂಲಕವಾಗಿ ಕುದುರೆಯ ಪ್ರಾಪ್ತಿಗಾಗಿ ಯಜ್ಞ ಮಾಡಿಸಿದ್ರಿ ತಾವು. ಅಷ್ಟಾಕ್ಷರಿ ಮಂತ್ರದ ಮೂಲಕವಾಗಿ, ಅಷ್ಟಾಕ್ಷರಿ ವ್ಯಕ್ತಿ ಅಲ್ಲ, ಮಂತ್ರಕ್ಕೆ ಅಧಿಷ್ಠಾತೃ ಒಬ್ಬ ಇದ್ದಾನಲ್ಲ, ಅವ ಬರಬಾರ್ದು. ಬಂದನಲ್ಲ ಅದು ಇದು. ತೊಡಗುವಾಗಲೇ ಹೇಳಿದ್ರಿ ಹರಿ ಪ್ರೀತ್ಯರ್ಥ ವಾಸುದೇವ ಪ್ರೀತ್ಯರ್ಥ. ಮಧ್ಯೆ ನೀವು ಹೇಳುವುದು ಎಂತದು? ವಾಸುದೇವ ಪ್ರೀತ್ಯರ್ಥ ಮಧ್ಯೆ ಮಧ್ಯೆ ಅಂದ್ರೆ ಅಗತ್ಯ ಇಲ್ಲದಲ್ಲಿ ಅಂತ. ಅಲ್ಲ, ಕೆಲವರು ಹೇಳಿದ್ರು ಈ ಮಧ್ಯೆ ಮಾತಾಡ್ತಾನೆ ಅಂತ, ಅಗತ್ಯ ಇರುವಲ್ಲಿ. ನನ್ನಲ್ಲಿ ಒಂದು ಹರಿ ಪ್ರಜ್ಞೆ ಕೂತೋಗಿದೆ. ಆಗ ಪ್ರಜ್ಞೆ ಹರಿದು ಹೋಗಿದೆ, ಕೂತೋಗಿದೆ, ಗಟ್ಟಿ ನೆಲೆ ನಿಂತಿದೆ. ಅದು ಈ ಪ್ರಹ್ಲಾದರಾಯ ಮಾಡಿದಂಥದ್ದು ಕೆಲಸ. ಯಾವಾಗಲೂ ಒಳ್ಳೆ ಗೊಬ್ಬರ ಹಾಕಿ ನೀರು ಹಾಕಿ ಸಾಕಿದರೆ 6 ಬರಬೇಕಾದ ಫಲ 4 ಬರುವುದು. ಹೌದು, 2 ದಿವಸಕ್ಕೆ ಬರಬಾರ್ದು, ಕತ್ತರಿಸಿ ಬಿಸಾಡಬೇಕು. ಇಷ್ಟು ಬೇಗ ಫಲ ಬಂತು ಅವಗಡ್ತಾರೆ. ಅಮ್ಮ ಪ್ರಗತಿ ಪರ ಕೃಷಿಕ. ಹೌದೌದು, ಪ್ರಗತಿ ಅಂದರೆ ಏನು? ಬೇಗ ಹೋಗ್ತಾನೆ ಅಂತ. ಅಲ್ಲ, ಹಾಗೆ ಮಾವಿನ ಗಿಡದಲ್ಲಿ ಗೆಲ್ಲು ಕೊಯ್ದು, ನಾನು ಒಂದು ಉದಾಹರಣೆ ಹೇಳ್ತೇನೆ, ಗೆಲ್ಲು ಕೊಯ್ದು ನಟ್ಟಿತ್ತು, ಅದರಲ್ಲಿ ಹೂ ಬಂದು ಹಣ್ಣು ಬಂತು, ಎಷ್ಟನೇ 7 ದಿವಸಕ್ಕೆ? ಹೂವೇ ತೆಗೆದು ಬಿಸಾಡಬೇಕು, ಹಣ್ಣು ಕೊಯ್ದು ಬಿಸಾಡಬೇಕು, ಇಲ್ಲ
ಗಿಡವು ಹಣ್ಣು ಒಂದೊಂದೇ ಮತ್ತೆ ಮತ್ತೆ ಇಲ್ಲ. ಅದು ಹಣ್ಣಾಗ್ಲಿಕ್ಕಾಗುವಾಗ ಕಾಯಿ ಮಾವು ಇದ್ದಾಗಲೇ ಗಿಡ ತೆಗೆದು ನೆಟ್ಟದ್ದು, ಮರದಿವಸ ಹಣ್ಣಾಗಲಿಕ್ಕೆ ಗಿಡದಲ್ಲಿ ಆಗಿದೆ ಅಂತ. ಅದು ಹೂವೇ ತೆಗೆದು ಬಿಸಾಡ ಕಾಯಿಯೇ ಕೂಡದಲ್ಲಿ ಗುರುಗಳೇ. ಭಗವಂತ ಪ್ರಸನ್ನನಾದ. ನಿನಗೆಂತದಾಗುದು? ತೊಂಬತ್ತೊಂಬತ್ತು ಯಜ್ಞ ಮಾಡಿ, ಯಜ್ಞವೇ ವಿಷ್ಣು, ಯಜ್ಞವೇ ನಾರಾಯಣ, ಯಜ್ಞವೇ ವಿಷ್ಣು ಅಲ್ವೋ? ಪ್ರತ್ಯೇಕವಾಗಿ ಪ್ರತ್ಯೇಕಿಸಲ್ಪಡುವುದಕ್ಕೆ ಇಲ್ಲಲ್ಲ. ಅದೇ ಅಕ್ಷರ ಸಮ ಅರ್ಥ ಬೇರೆ. ಹಾ ಇರಲಿ, ಕಾಮ್ಯಕರ್ಮ ಅಕ್ಷರ ಅವಿನಾಶಿ ಅಲ್ವೋ? ಹಾ ಅಕ್ಷರ ಅವಿನಾಶಿ, ಮತ್ತೆ ಅಕ್ಷರಕ್ಕಿಂತ ಅರ್ಥ ಅವಿನಾಶಿ. ಒಂದೊಂದು ಅಕ್ಷರದಲ್ಲಿಯೂ ಮಂತ್ರ, ನೀವು ಹೇಳಿದ್ದು. ಆದರೆ ಅರ್ಥವನ್ನು ಅರಿಯದೆ ಮಂತ್ರವನ್ನು ಹೇಳಿದ್ದಕ್ಕೆ ಅನರ್ಥ ಅಂತ ಕಾಣುದು. ನಿಮ್ಮ ಪೌರೋಹಿತ್ಯ ಎಷ್ಟು ಗಟ್ಟಿ ಅಂತ, ಪೌರೋಹಿತ್ಯ ಗಟ್ಟಿ. ಅದರ ಪ್ರಭಾವದಿಂದ ದೇವರಿಗೆ ಅಲ್ಲಿ ಕೂತು ನಮ್ಮ ಈ ತೊಂಬತ್ತೊಂಬತ್ತು ಯಾಗ ನೂರನೇದು ತಡಿಲಿಕ್ಕಾಗ್ಲಿಲ್ಲ. ಚೇ, ನಾ ಪ್ರತ್ಯಕ್ಷ ಆಗ್ಲೇಬೇಕು, ಪ್ರಸನ್ನನಾಗ್ಲೇಬೇಕು. ಯಾವಾಗ ಆಗುದು, ಯಾವಾಗ ಆಗುದು? ಬಹುಶಃ ತೊಂಬತ್ತಾಗುವಾಗಲೇ ದೇವರು ಕಾತು ಕೂತು ಕಾದು ಕೂತಿರ್ಬೇಕು, ವೇಷ ಹಾಕಿ ಕೂತಿರ್ಬೇಕು, ವೇಷ ಹಾಕಿ. ಈಗ ನನಗೆ ಪ್ರವೇಶ ಉಂಟು, ಈಗ ಪ್ರವೇಶ ಉಂಟು. ಬಹುಶಃ ಇಡೀ ವೇಷ ಆಗ್ಲಿಲ್ಲ, ಇನ್ನು ಕೆಲವೆಲ್ಲ ಕಟ್ಟಿ ಕಳುಹಿಸಿರುಂಟು, ಕಿರೀಟ ಕೇಯುರಾದಿಗಳು. ಅಲ್ಲ, ಹಿಂದೆ ಮಾಡಿದ್ದ ನಮ್ಮ ಕೆಲವು ವೇಷ ಅಲ್ಲ, ಹೇಳ್ತೇನೆ. ನೀಲ ಬಣ್ಣ ಹಾಕಿ ಆಗಿದೆ, ಕಿರೀಟ ಎಲ್ಲ ಕಟ್ಟಿ ಆಗ್ಲಿಲ್ಲ. ದೇವರಿಗೆ ಅವಸರ ಆಯ್ತು, ಇಲ್ಲಪ್ಪ ನಾ ಹೋಗ್ಲೇಬೇಕು ಅಂತ. ಈ ಯಾಗದ ಪ್ರಕರ್ಷ ಆ ಭಗವಂತನನ್ನೇ ಆಕರ್ಷಿಸಿದೆ ಅಂತ. ಕಲ್ಪನೆ ಎಲ್ಲಿವರೆಗೆ ಹೋಗ್ತದೆ ನೋಡಿ. ದುರಗದ ಮೇಧವೇ ಹರಿಗಾಗಿ ಮಾಧವ ಮೆಚ್ಚಿಗನು. ಎಲ್ರಿಗೂ ಇದು ತಾಯಿ, ಮಾ ಅವನಿಗೆ ಹೆಂಡತಿ, ಅವ ಇವಳಿಗೆ ಗಂಡ. ಆ ಕಾರಣದಿಂದ ನನ್ನ ತ್ರಿಲೋಕಾಧಿಪತ್ಯದ ವ್ಯಾಪ್ತಿ, ನನ್ನ ತ್ಯಾಗ ಬುದ್ಧಿ, ನನ್ನ ಕೀರ್ತಿಯ ಪತಾಕೆ ಹಾರಿ ಅದೇ ಅದು ವೈಕುಂಠಕ್ಕೆ ಹೊಡೆದಿರ್ಬೇಕು. ಇನ್ನು ಆರು ವೈಕುಂಠವೇ ಆಗ್ಬೇಕಷ್ಟೇ, ಇನ್ನು ಬೇರೆ ಏನು ಉಪಾಯ ಇಲ್ಲ. ಇಂಥದ್ದು ಮಾಧವ ಮೆಚ್ಚಿಹನು, ತುರಗದ ಮೇಧವೆ ಹರಿಗಾಗಿ ಯಜ್ಞವೈ ವಿಷ್ಣು ಮಾಧವ ಮೆಚ್ಚಿಹನು. ನೀನೀಗ ಒಂದು ಕೆಲಸ ಮಾಡು, ಪ್ರಸನ್ನನಾಗಿ ಬಂದಿದ್ದಾನೆ. ಒಂದು ಕೆಲಸ ಮಾಡು, ಕಾವ್ಯ ಬಟ್ಟೆ ಉಡು, ಬದರಿಕಾಶ್ರಮಕ್ಕೆ ಹೋಗು. ನೀನು ಎಂಥದ್ದು ಮಾಡುವುದೀಗಂಥದ್ದು ಇದು ಅಶ್ವಮೇಧ ಅದು ಅದು ಇರುವುದು ಯಾಕೆ? ಹಾ, ಸ್ಥಿರೀಕರಣ, ಶಾಶ್ವತೀಕರಣ, ತ್ರಿಲೋಕಾಧಿಪತ್ಯ, ಇಂದ್ರ ಪದವಿ ಅಲ್ವಾ? ಹೌದು. ಕಾಮ್ಯ ಅಲ್ವಾ? ಕಾಮ್ಯವೇ, ಕಾಮ್ಯವೇ. ತೀರ್ಥಯಾತ್ರ ಅಪೇಕ್ಷೆಯಾದವ ಹೌದು, ನಾನು ಅದನ್ನು ಬೆಂಬಲಿಸುವಲ್ಲ. ಕಾಶಿಯಾತ್ರೆಗೆ ಹೋಗ್ತಾನೆ, ಮಧ್ಯದಲ್ಲಿ ತಿರುಗ್ಲಿಕ್ಕುಂಟು, ಅಲ್ಲಿ ಒಂದು ಒಳ್ಳೊಳ್ಳೇದು ನೋಡ್ಲಿಕ್ಕುಂಟು, ಹೋಗುವ ಕೋಯಿಲಿ ಒಂದು ಉಂಟು, ಮುಹೂರ್ತ ನಾಳೆ ಉಂಟು ಅಂತಿಲ್ಲ, ಉದ್ದೇಶಕ್ಕೆ ವ್ಯವಸ್ಥೆ ಬೇಕು. ಹೌದು. ನೀನು ಯಾವ ರೀತಿಯಲ್ಲಿ ನೋಡಿದ್ರು ಈ ವಿಷಯವನ್ನೇ ಅರಿಯದೆ ಕೊಟ್ಟಿದ್ದಿ ಭಾಷೆಯನ್ನು. ಅರಿಯದಿತ್ತೆಯೋ ಭಾಷೆಯ ಅರಿಯದಿತ್ತೆಯೋ ಭಾಷೆಯ ಕಂಟಕವತರುವ ನೀತನು ನಿಶ್ಚಯ ಕಂಟಕವತರುವ ನೀತನು ನಿಶ್ಚಯ ಸಿರಿಭೋಗ ಕೀರ್ತಿಗಳ ಇದು ಮೂರು ಪದ ಸಿರಿಭೋಗ ಸಿರಿಭೋಗ ಕೀರ್ತಿಗಳನ್ನು ಭರಸೆಳೆದು ಭರಸೆಳೆದು ಸುರಪನಿಂಗೀವನಿವನು ಸಿರಿಭೋಗ ಕೀರ್ತಿಗಳನ್ನು ಭರಸೆಳೆದು ಸುರಪನಿಂಗೀವನಿವನು ಬಲಿರಾಯ ಗುರುಗಳೇ ಬಲಿರಾಯ ಗುರುಗಳೇ ವಿದ್ವಾಂಸನಾದವ ಅರಿಯದಿದ್ದರೆ ಹೀಗಾಗೋದು. ಯಾವುದನ್ನು ಅರಿಯಲಿಲ್ಲ, ಇಷ್ಟು ಗೊತ್ತಿದ್ದು ಇಷ್ಟು ತಿಳಿದು ಅಜ್ಞನೆನ್ನೋಣವೇ ವೈರೋಚನೆ ನಿಮ್ಮ ಶಿಷ್ಯ. ಈಗ ವೈರೋಚನೆ ಆದಿಯಲ್ಲ, ರೋಚನವೇ ಇಲ್ಲ ಯಾವುದರಲ್ಲಿಯೂ, ಅದರಲ್ಲಿ ಮಾತ್ರ ರುಚಿ. ವಿರೋಚನ ಎಂಬುದಕ್ಕೆ ಮೋಕ್ಷಾರ್ಥಿ ಅಂತ ಒಂದು ಅರ್ಥ ಉಂಟು, ಅದಾಗಬಾರ್ದು. ಆತ್ಮ ವೈ ಪುತ್ರ ಸಿನಾನ ಅವನಾದ್ರೆ ತಪ್ಪ, ಆದರೆ ಇದು ಮಾಡಬಾರ್ದು. ಈಗ ಒಂದು ಯಾವುದಾದ್ರೂ ಹಿಡ್ಕೊಳ್ಬೇಕು. ನೀನು ಅದೇ ದಾರಿಯ ಭಕ್ತಿಯ ಮಾರ್ಗ, ಅದಕ್ಕೆ ಭಜನೆ ಉಂಟು, ಮೂರ್ತಿ ಪೂಜೆ ಉಂಟು, ಹೌದು, ಪುರಾಣ ಮಂತ್ರಗಳುಂಟು, ಸಾವಿರ ದಾರಿ ಇಲ್ವಾ? ಯಜ್ಞದಲ್ಲಿ ಕೂತ್ಕೊಂಡು ಯಜ್ಞವನ್ನು ಹಾಳು ಮಾಡಿ ನೀನು ಆತ್ಮಹತ್ಯೆ ಮಾಡಿಕೊಂಡು ಎಂಥದಿದು? ಇವ ಯಾರು ವಟು ಅಂತ ಇಟ್ಟುಕೊಳ್ಳುವ ಅಲ್ಲ, ಔಪಚಾರಿಕವಾಗಿ ಸ್ನಾತಕ. ವಟುವಿಗೆ ಕೊಡಬೇಕಾದ್ದೇನು? ಮೂರು ಪದವೇ, ಮೂರು ಹಿಡಿ ಅಕ್ಕಿ, ಜೋಳ, ರಾಗಿ, ಅವ ಎಂಥದ್ದು ತಿಂತಾನೋ ಅಲ್ಲ ಅವ ಕೊಟ್ಟ ತಿನ್ನಬೇಕು, ಆದರೆ ನಿಷಿದ್ಧವಾದನ್ನು ಕೊಡಬಾರ್ದು.
ಮೂರು ಹಿಡಿ ಮಣ್ಣು ಅಂತ ಉಂಟಾ ಶಾಸ್ತ್ರ? ಮೂರು ಹಿಡಿ ಭೂದಾನ ಇಲ್ಲ, ಅವನೇ ಗುರುಕುಲಕ್ಕೆ ಹೋಗಬೇಕಾದವ ಅಲ್ಲ. ನೀನು ಭೂದಾನ ಕೊಟ್ಟಿ ಬ್ರಾಹ್ಮಣನಿಗೆ ಭೂದಾನ ಅಂತ ಹೇಳುವನ? ಅಲ್ಲಿಯೂ ಅರಿಯದಿತ್ತೆಯ ಭಾಷೆ. ಭೂದಾನಕ್ಕೆ ಅಳತೆ ಮೂರು ಪದ ಎಲ್ಲ ಕೊಡುವ ಹಾಗೆಲ್ಲ ಉಂಟ? ಎರಡು ವಿಧಾನ ಉಂಟು ಕನಿಷ್ಠ ಭೂದಾನಕ್ಕೆ. ಒಂದು ದಂಡ ಪ್ರಮಾಣ ನಾಲ್ಕು ಕಡೆ ಚೌಕ, ಇಲ್ಲ ಗೋಚರ್ಮ ಪ್ರಮಾಣ. ಗೋಚರ್ಮ ಪ್ರಮಾಣ ಅಂದರೆ ಗೋವಿನ ಚರ್ಮ ಎಬ್ಬಿಸಿ ಇಟ್ಟು ನೋಡುದಲ್ಲ, ಅದಕ್ಕೊಂದು ಅಳತೆ ಉಂಟು. ಅದು ಇಂತಿಷ್ಟು ಅಂತ ಹೇಳ್ತಾ, ಅದಕ್ಕೆ ಬೇಕಾಗಿ ಒಂದು ಗೋವಿನ ತಲೆ ಕಡಿಯುವುದಲ್ಲ, ಆನೆ ಬಲ ಅಂತ ಹೇಳಿದಾಗ ಒಂದು ನಿರ್ಣಯ ಉಂಟು. ಅದಕ್ಕೆ ಈ ಎರಡರಲ್ಲಿ ಒಂದು ಕೊಡಬೇಕು. ನೀನು ಕೊಟ್ಟದ್ದು ಈಗ ಅದು ಅಪೂರ್ಣವೇ, ಭೂದಾನವೂ ಸರಿಯಾಗಲಿಲ್ಲ. ಮತ್ತೆ ನೀನು ಉದ್ಧರಿಸಿದ ವೇದಮಂತ್ರ ಉಂಟಲ್ಲ, ವೇದಮಂತ್ರ ಸರಿ, ಅನರ್ಥಕ ನೀನು ಮಾತಾಡಿದ್ದು. ಅಂದರೆ ಯಜ್ಞೋ ವೈ ವಿಷ್ಣು, ಯಜ್ಞ ಶೇಷೋ ವೈ ರುದ್ರ. ಅದಕ್ಕಿಂತ ಮೊದಲಿದ್ದ ನೆನಪುಂಟ? ಯಜ್ಞೇನ ಯಜ್ಞಮಯಜಂತ ದೇವ, ತಾನೇ ಧರ್ಮಾಣಿ ಪ್ರಥಮಾನ್ಯಾಸ. ಯಜ್ಞೇನ ಯಜ್ಞಮಯಜಂತ, ಯಜ್ಞದಿಂದ ಯಜ್ಞವನ್ನು ಮಾಡಿದರು ದೇವತೆಗಳಾದರು, ಯಜ್ಞ ಮಾಡುವ ಮೊದಲು ಏನಾಗಿದ್ರು ಪ್ರಶ್ನೆ ಬರ್ತದೆ. ಆಗ ಯಜ್ಞೇನ ಎಂಬುದಕ್ಕೆ ಯಜ್ಞ ಅಂತ ಅರ್ಥ ಮಾಡಬಾರ್ದು. ಯತ್ನೇನ ಯಜ್ಞಮಯದೆ ಅಂತ, ಮೊದಲನೇ ಯಜ್ಞಕ್ಕೆ ಯತ್ನ ಅಂತ ಅರ್ಥ, ಎರಡನೇದಕ್ಕೆ ಯಜ್ಞ ಅಂತ ಅರ್ಥ. ವೇದ ಮಾತು ಹೌದು, ಸಮರ್ಪಣಾ ಭಾವ ಅಲ್ಲ ಅಲ್ಲ ಕರ್ಮ. ನಿನಗೆ ಹೇಳಬೇಕಾಗಿ ಬಂತಲ್ಲ ನನ್ನ ಕರ್ಮ. ಯಾವುದು ಹೇಳಿದ್ರೆ ನನಗೆ ಹೌದು ಹೇಳ್ತೇನೆ. ಗುರುಗಳು ಹೇಳಿದ್ದ ಯಜ್ಞೋ ವೈ ವಿಷ್ಣು ಅಂದ್ರೆ ಏನು? ಯಜ್ಞವೇ ವಿಷ್ಣು. ನಾಲ್ಕು ಕೈಯ ಹೌದು ಹೌದು, ಕ್ಷೀರಸಾಗರದಲ್ಲಿ ಮಲಗಿರುವ ಆ ವಿಷ್ಣು ಯಜ್ಞ ಅಂತ ಅರ್ಥ ಅಲ್ಲ. ಯಜ್ಞವೇ ನಮ್ಮ ವಿಷ್ಣು, ನಮ್ಮ ವಿಷ್ಣು ಶಿವ ಬ್ರಹ್ಮ ಎಲ್ಲ ಇದುವೇ. ವೇದವು ಬ್ರಹ್ಮವನ್ನು ಹೇಳ್ತದೆ ಅಂದರೆ ಎಂಥದ್ದು ಸಾಕ್ಷಾತ್ಕಾರ ಪರಮಾತ್ಮ ಆತ್ಮ ಅಂತ ಅರ್ಥ ಇಲ್ಲದ್ದು ಮಾತಾಡ್ತಾರಲ್ಲ ಅದಲ್ಲ ಅದು. ಗುರುಗಳೇ ಈಗ ತಾವು ಅಲ್ಲ, ನನಗೆ ಸಂಶಯ ಬಂದದ್ದು. ಯಜ್ಞವೇ ವಿಷ್ಣು, ಈಗ ವಿಷ್ಣು ಇಬ್ಬರಿದ್ದಾರ? ಹೌದು ಇದ್ದಾರೆ. ಒಂದು ವಿಷ್ಣು ಔಪಚಾರಿಕವಾಗಿ ಇದನ್ನು ನಾವು ಹೇಳುದು, ಯಜ್ಞವೇ ನಮ್ಮ ವಿಷ್ಣು ಅಂದರೆ ಆ ವಿಷ್ಣು ಅಲ್ಲ ಅಂತ. ಯಜ್ಞ ಶೇಷವೈ ರುದ್ರ, ಆ ಗುಜುಗುಜು ಆಗುದು ರುದ್ರ. ಹೌದೌದು, ಅದರಲ್ಲಿ ಭಸ್ಮ. ಈಗ ಈ ವಿಷ್ಣು ಎಲ್ಲಿರುವುದು? ಇದು ಹಾಗೆಂತ ಇದಕ್ಕೆ ಶಕ್ತಿ ಇಲ್ವಾ? ಇಲ್ವಾ. ಇದೀಗ ಒಂದು ಪ್ರೇತದ ಹಾಗೆ ಅಂದ್ರೆ ಬರುವುದದು ನಡುವೆ. ಇದು ಬಂದದ್ದಲ್ಲೂ ನೀನು ತಿಳಿ, ಯಾರ ಪ್ರೇತ? ಯಾವುದೋ ಒಂದು ದೇವತೆಗಳು ಸೃಷ್ಟಿ ಮಾಡಿಟ್ಟ ಶಕ್ತಿ. ಈಗ ನಾನು ಆ ದಿವಸ ಒಂದು ಕೃತ್ಯ ಅಂತ ಮಾಡಲಿಲ್ವ? ಹೌದು. ಅದಕ್ಕೆ ವಿಪರೀತ ಶಕ್ತಿ ಇರಲಿಲ್ವ? ಆ ಶಕ್ತಿ ಇದ್ರೆ ಬಲಿ ಬೇಕಾ? ಅಷ್ಟು ಶಕ್ತಿ ಇರಲಿಲ್ವ ಅದರಲ್ಲಿ? ಹೌದೌದು. ಅದು ಪ್ರಯೋಜನ ಉಂಟಾ? ಬಲಿ ಬಲಿಯೇ ಅಲ್ವಾ? ಹೌದೌದು. ಅದು ಕೇವಲ ಅಲ್ಪಕಾಲಿಕವಾದ ಫಲವನ್ನು ಕೊಡುವ ಕೃತ್ಯ. ಇದು ಹಾಗೆ ದೇವತೆಗಳು ಸೃಷ್ಟಿಸಿದ್ದು. ಯಜ್ಞ ಶೇಷವೈ ರುದ್ರ, ಅದರ ರೂಪಕವಾಗಿಯೇ ಶಿವನಿಗೆ ಭಸ್ಮ ಅಂತ ಹೇಳುದು, ಭಸ್ಮದಲ್ಲಿ ಇದ್ದಾನೆ ಅಂತ ಹೇಳುದು. ಹೌದು. ಒಂದು ಕಾವ್ಯಾತ್ಮಕವಾಗಿ ಸರಿ, ಶಿವ ಇದ್ದಾನೆ ವಿಷ್ಣು ಇದ್ದಾನೆ ಇಲ್ಲ, ಇದೇ ಸರ್ವಸ್ವ. ಹೌದು. ಯಜ್ಞ ಧರ್ಮವೇ ಧರ್ಮ. ಆದ್ರಿಂದ ಧರ್ಮಕ್ಕೆ ಕೆಲವರು ಧರ್ಮಕ್ಕೆ ಅರ್ಥ ಮಾಡ್ತಾರೆ, ಧರ್ಮಕ್ಕೆ ದಾನ. ದಾನ ನಿಜವಾಗಿ ಸ್ಮೃತಿಯುಕ್ತವಾದ ಧರ್ಮ ಅಲ್ಲ, ದಾನ ಹಾಳಲ್ಲ. ಧರ್ಮಕ್ಕೆ ಪ್ರಧಾನವಾಗಿರುವುದು ಯಜ್ಞ, ಅದರಲ್ಲಿ ಎಲ್ಲ ಉಂಟು ಅಂತ. ಅದರಲ್ಲಿ ದಾನವೂ ಉಂಟು, ದ್ರವ್ಯತ್ಯಾಗವೂ ಉಂಟು. ಆದ್ರಿಂದ ಯಜ್ಞೋ ವೈ ವಿಷ್ಣು, ಯಜ್ಞಶೇಷೋ ವೈ ರುದ್ರ. ಒಂದು ನೀನು ತಿಳಿಯಲಿಲ್ಲ. ಅದಕ್ಕಿಂತ ಪ್ರಧಾನವಾಗಿ ನಮ್ಮ ಸಂಕಲ್ಪ ಏನು? ಸಂಕಲ್ಪಕ್ಕೆ ಸರಿಯಾಗಿ ನಮ್ಮ ವ್ಯವಹಾರ ಬೇಡುವ. ಮೀಮಾಂಸಾ ಕರ್ಮ ಯಾವುದೇ ಇರಲಿ, ಸಂಕಲ್ಪ ಸರಿಯಾಗಿರಬೇಕು. ಹೆಚ್ಚೇನು, ಅಕ್ಷರ ತಪ್ಪಿದ್ರೆ ವ್ಯತ್ಯಾಸ ಆಗ್ತದೆ. ಇಂದ್ರಶತ್ರೋ ವರ್ಧಸ್ಸ ಸ್ವಾಹ. ಹೌದೌದು. ಏನಾಯ್ತು? ಹೌದೌದು, ಇಂದ್ರನೇ ಶತ್ರುವಾಗಿರೋ. ಹೌದೌದು. ಭಾರ್ಯ ಭಕ್ಷತು ಭೈರವಿ, ಮದುವೆ ಆದಾಗೆ ಹೆಂಡತಿ ಹೋಯ್ತಲ್ಲ ಸಂಕಲ್ಪ, ಭಾರ್ಯ ಭಕ್ಷತು ಭೈರವಿ, ಅದು ರಕ್ಷತ ಆಗ್ಬೇಕಂತೆ. ಎಂಥದ್ದು ಪಶುಪತ್ನಿ ಸುತ ಲಯ ಅದ ಅಲ್ಲ, ತಪ್ಪಿದ್ರೆ ಹಾಗಾಗ್ತದೆ ಅಂತ. ಕೆಲವೊಮ್ಮೆ ಹಾಗಾಗ್ತದೆ, ಆಗಬಾರ್ದು ಆಗಬಾರದು, ಆಲಯ ಆಗಬೇಕು. ತಿಳಿದು ವ್ಯವಹರಿಸಬೇಕು ಯಜ್ಞ ಧರ್ಮದಲ್ಲಿ. ನೀ ಸಂಕಲ್ಪಕ್ಕೆ ವಿರೋಧ ಮಾಡಿದ್ರಿಂದ ಅನರ್ಹತೆ ಬಂತು. ವ್ಯವಸ್ಥೆ ಉಂಟು, 99 ಮಾಡಿದ್ದು ಕ್ರಮವಾಗಿ ಉಂಟು, ಉಂಟು 100ನೇದ್ದು ಸರಿಪಡಿಸಬೇಕು. ಸಂಪೂರ್ಣ ತೆಗೆದು ಮಾಡಬಹುದು ಅಲ್ಲ, ಇದ್ದದಳ್ಳಿ ಸರಿ ಮಾಡಬಹುದು. ಇವ ಯಾರು ಅಂತ ನೀ ತಿಳಿಲಿಲ್ಲ, ದಾನ ಹೇಗೆ ಕೊಡಬೇಕು ಅಂತ ತಿಳಿಲಿಲ್ಲ, ಯಜ್ಞದ ವಿಷಯವನ್ನು ತಿಳಿಲಿಲ್ಲ. ಇಷ್ಟು ಮಾಡಿದರೆ ಒಂದು ಇಷ್ಟು ಛಿದ್ರ ಸಿಕ್ಕಿದ್ರೆ ಸಾಕು. ಕಂಟಕವ ತರುವ ನೀತನು ನಿಶ್ಚಯ. ಹಿಂದೆ ಮಾಡಿದ್ದಾನೆ ಅವ, ಎಂಥದ್ದು ಆಗ್ತಾನೆ, ಮೀನಾಗ್ತಾನೆ,
ಮತ್ಸ್ಯಾವತಾರ ಶಬ್ದ ದೊಡ್ಡದು, ಮೀನೇ ಅಲ್ವಾ ಅದು, ಕೂರ್ಮ ಅವನೇ, ನೋಡ್ಲಿಕ್ಕೆ ಕಷ್ಟ ಅದು. ಅದೇ ಅದೇ, ಅದಕ್ಕೆ ಆದಿಕೂರ್ಮ ಅಂತ ಮತ್ತೆ ಅರ್ಥ. ಆದಿಕೂರ್ಮ ಇದ್ರೆ ಮತ್ತೆ ಇದು ಅಂತ್ಯಕೂರ್ಮವ? ಯಾವುದನ್ನು ಅಂತ್ಯಗೊಳಿಸ್ಲಿಕ್ಕೆ ಆದಿಕೂರ್ಮ ಅಂತ? ಶ್ವೇತ ವರಾಹ, ಶಬ್ದವೇ ತಪ್ಪು. ವರಾಹ ಹೌದಾ, ಶ್ವೇತ ಆಗಿರುವುದಿಲ್ಲ ಅದು, ಕೆಸರಿನಲ್ಲಿ ಹೊರಳಾಡಿ ಕಪ್ಪಾಗ್ತದೆ. ಅದು ಶ್ರದ್ಧಾಳುಗಳು ಹೇಳುದು, ತಾವು ನಂಬಿದ ದೇವರನ್ನು ಹೇಳಿ. ಅದರಿಂದ ಶ್ರದ್ಧೆಗೆ ಅಲ್ಲ ಬಲ ಇರುವುದು, ಸತ್ಯಕ್ಕೆ ಬಲ ಇರುವುದು. ಹೌದೌದು, ಸತ್ಯವೇ. ಆಮೇಲೆ ಎಂಥ ಬಲವಂತರು, ಹಿರಣ್ಯಾಕ್ಷರನ ಹಾಗೆ ಕೊಂದ. ಏನು ವಿಕ್ರಮಿ, ಭೂಮಿಯನ್ನೇ ಮಡಚಿ ಅಲ್ಲಿಗೆ ಹಂದಿಯಾಗಿ ಬಂದ ವರಾಹ. ಅದು ಆಗ್ತಾನೆ, ಅವ ಕಂಬದಲ್ಲಿ ಬಣ್ಣದ ವೇಷ ಮಾಡಿಕೊಂಡು ಕಾಯ್ತಾನೆ ನರಸಿಂಹ. ಅದನ್ನು ಪುನರ್ ಅಭಿನಯ ಮಾಡಬೇಕಾದ್ರೆ ಜಾಗೃತ ಮಾಡಬೇಕು. ಹಿರಣ್ಯಕಶಿಪು ಪ್ರಹ್ಲಾದ ಸಂವಾದ ಹೆಚ್ಚು ವಾಕ್ಯ ಹೋಗಬಾರ್ದು, ಅವನಿಗೆ ಉಸಿರು ಕಟ್ತದೆ ಅಲ್ಲಿ. ಅಲ್ಲ, ಪುನರಭಿನಯಕ್ಕೆ ಕಂಬ ಬೇರೆ ಎರಡು ಸೀಳು ಮಾಡಿ ಜೋಡಿಸಿ ಇಡುವುದು. ಅದು ಹೌದು, ಪುನರಭಿನಯ ಹೌದು, ಸ್ವಲ್ಪ ಇದು ಮಾಡಬೇಕು. ಅದು ನಾಟಕ ಧರ್ಮ ಅಲ್ಲ, ರಂಧ್ರ ಇಡಬೇಕು. ಹೌದೌದು, ಇವನಲ್ಲಿ ಉಂಟು ರಂಧ್ರ. ಅಲ್ಲ, ಇಲ್ಲ, ನಾಟಕ ಧರ್ಮದಲ್ಲಿ ಹಾಗೆ ರಂಧ್ರ ಇಡದಿದ್ದರೆ ಮರು ದಿವಸ ನರಸಿಂಹ ಮಾಡಲಿಕ್ಕೆ ಯಾರು ಸಿಗಲಿಕ್ಕಿಲ್ಲ. ಇಲ್ಲ ಇಲ್ಲ, ನರಸಿಂಹನೇ ಹೇಳ್ತಾನಲ್ಲ. ಹೌದೌದು, ಬೇಗ ಮುಗಿಸಿ, ನನಗೆ ಉಸಿರು ಕಟ್ತದೆ. ಇಲ್ಲದಿದ್ದರೆ ನಾಟಕದ ತಂಡದ ಯಜಮಾನ ನಿರ್ದೇಶಕನೇ ನರಸಿಂಹ ಮಾಡಬೇಕು. ಅಂದರೆ ಅರ್ಥ ಏನು, ತಲೆ ಕೊಡುವವರಿದ್ರೆ ಒಳಗು ಸಾಯ್ಬಾರ್ದು, ಹೊರಗು ಸಾಯ್ಬಾರ್ದು, ಮೇಲೆ ಸಾಯ್ಬಾರ್ದು, ಕೆಳಗು ಸಾಯ್ಬಾರ್ದು. ಏನು ಆಲೋಚನೆ ಮಾಡಿ ವರ ಪಡೆದ ಕಶಿಪು, ನನ್ನ ಮುತ್ತ ಹೊಸ್ತಿಲಲ್ಲಿ ಕೊಲ್ಲುದು, ಅದು ಒಳಗು ಅಲ್ಲ ಹೊರಗು ಅಲ್ಲ ಅಂತ ಆಗ್ತದ? ಸಂಧ್ಯಾಕಾಲ, ಹಗಲು ರಾತ್ರಿ ಎರಡು ಹೌದಲ್ಲ, ಅದು ಎರಡು ಅಲ್ಲದಾಗುದೇಗೆ? ಹೀಗೆ ಕಂಟಕಗಳನ್ನು ತರುವನು ಈತನು ನಿಶ್ಚಯ. ಯಾಕೆ, ಅವನ ನೆಲೆಯೇ ಸರಿ ಇಲ್ಲ. ದೇವತೆಗಳಿಗೆ ದೊಡ್ಡವ ಇರ್ಬೋದು, ದೇವತಾ ಪಕ್ಷಪಾತ್ಯವ. ಇರುವುದೆಲ್ಲಿ, ದ್ವೀಪ ಮಧ್ಯದಲ್ಲಿ ವಾಸ, ಅದೇ ಅಷ್ಟು ಸರಿಯಲ್ಲ. ಹಾವಿನ ಮೇಲೆ ಮಲ್ಕೊಂಡಿದ್ದಾನೆ, ನಾಗದೋಷ ಉಂಟು ಅವನಿಗೆ, ಆದ್ರಿಂದಲೇ ನೀಲಿ ಬಣ್ಣ. ಸಿರಿದೇವಿ ಭೂದೇವಿ ಎಂಬ ಇಬ್ಬರು ಕಾಲು ಒತ್ತುತ್ತಾರೆ, ಅದು ಆ ನಾಗದೋಷದ ನೋವಿಗೆ ನಿತ್ಯ ಒತ್ತುವುದು. ಯಾಕಪ್ಪ, ಶ್ರೀಮನ್ನಾರಾಯಣ ಲಕ್ಷ್ಮೀ ವರ ಹೌದಾದ್ರೆ ಅದೇಂತದಕ್ಕೆ? ಹೌದು, ಮೂರು ಪದ ಹೇಳಿದಲ್ಲ ಅವ, ಸಿರಿಭೋಗ ಕೀರ್ತಿಗಳನ್ನು. ಹೌದು, ತೆಗೀತಾನೆ ಮಾತ್ರ ಅಲ್ಲ, ಅವನಿಗೆ ಬೇಡ, ನಿನ್ನ ಪರಮಶತ್ರು ಸುರಪನಿಂಗಿ ಇವನವನು. ನೀನು ಈವರೆಗೆ ಹೊರಟದ್ದು ಯಾಕೆ, ಬಲದಿಂದ ಒಮ್ಮೆ ಅರ್ಜಿಸಿಕೊಂಡ್ರು ಸ್ವರ್ಗದಲ್ಲಿ ಕೂತ್ರೆ ಒಡ್ಡೊಲಗ ಆಗುದಿಲ್ಲ. ಇಂದ್ರನಾಗಬೇಕಾದ್ರೆ ಶತಮಖ, ಶತಮಖ ಒಂದೇ ದಾರಿ ಅಲ್ಲ ಇಂದ್ರತ್ವಕ್ಕೆ, ಬೇರೆ ದಾರಿಗಳಿದ್ದಾವೆ. ಹೌದೌದು, ಅದು ಒಂದು ದಾರಿ ಈಗ ಪ್ರಸಿದ್ಧವಾಗಿರುವುದು. ಶತಮಖಗಳ ಮೂಲಕವಾಗಿ ನಾನೇ ನಿನ್ನಲ್ಲಿ ಕೇಳ್ತೇನೆ, ಶತಮಖವನ್ನು ಪೂರ್ತಿಗೊಳಿಸಿದರೆ ಅವರೇ ಒಪ್ಪುವ, ಅವರು ಕೊಡ್ತಾರೆ ಅಂತ ತಪ್ಪಾಗಿ ಭಾವಿಸಿದ. ತ್ರಿಮೂರ್ತಿಗಳ ಅನುಗ್ರಹ ಅಂತ ಹೇಳ್ತಾರಲ್ಲ, ತ್ರಿಮೂರ್ತಿಗಳಿಗೆ ತಡಿಲಿಕ್ಕೆ ಬರ್ತದ? ನೂರು ಯಾಗ ಮಾಡಿದವನಿಗೆ ಇಂದ್ರ ಪದವಿ, ಅದಕ್ಕೆ ಬಂದದ್ದವ. ನೀನು ಮಾಡಿದ್ರೆ ಮುಗೀತು, ಇಂದ್ರ ಹೋದ, ಇಂದ್ರ ಸೇನನೇ ಇಂದ್ರನಾಗ್ತಾನೆ. ಕಂಟಕವನ್ನು ತರುವುದಕ್ಕಾಗಿ ಯಜ್ಞಶಾಲೆಯ ದುರುಪಯೋಗ, ಯಜ್ಞದ ದುರುಪಯೋಗ, ದಾನ ಬುದ್ಧಿಯ ದುರುಪಯೋಗ. ಅಲ್ಲ, ನಿಮ್ಮ ನಿಮಗೆಲ್ಲರಿಗೂ ಇದೇ ಒಂದು ಅವಸ್ಥೆ ಇದು. ಪ್ರಹ್ಲಾದರಾಯ ಏನು ಕೊಟ್ಟ, ಆಮೇಲೆ ವಿರೋಚನನು ಒಂದು ರೂಪದಲ್ಲಿ ಅದನ್ನೇ ಕೊಟ್ಟ. ಮೊನ್ನೆ ಮೊನ್ನೆ ಕೊಟ್ಟಿ, ನೀನು ಬಂದವನಲ್ಲಿ ಕೇಳಬಾರ್ದಿತ್ತ? ಸೌಶೀಲ್ಯ ಕೇಳುವುದು ಸ್ವಾಮಿ, ನಿಮ್ಮಲ್ಲಿ ಇಲ್ಲೋ ಹಾಗಾದರೆ ಅಂತ. ಅದು ಲೋಕದಲ್ಲಿ ವ್ಯಾಘ್ರವೃತ್ತಿ ಸರ್ಪವೃತ್ತಿ ಅಂತೆಲ್ಲ ಉಂಟು. ವ್ಯಾಘ್ರವೃತ್ತಿ ಆಗಬಹುದು, ಯಾಕೆ ತಾನು ತಿನ್ನಲಿಕ್ಕೆ ಬೇಕಾದ. ಸರ್ಪವೃತ್ತಿ ಆಗಲ್ಲ. ಈಗ ಕಚ್ಚಿದ ಕೂಡಲೇ ಆ ಪ್ರಾಣಿ ಸರ್ಪಕ್ಕೆ ತಿನ್ನಲಿಕ್ಕೆ ಸಿಗ್ತದ? ಉಳಿದವರಿಗೆ ಇರಬಾರ್ದು, ಲೋಕದಲ್ಲಿ ಹಾಗಿದ್ದವರಿದ್ದಾರೆ, ಕೆಲವರು ಅವರಿಗೆ ಬೇಡ, ಬೇರೆಯವರಿಗೆ ಸಿಕ್ಕಬಾರ್ದು. ಇದು ವಿಷವೃತ್ತಿ. ಸಿರಿಭೋಗ ಕೀರ್ತಿಗಳನ್ನು ಹೀಗೆ ವೇಷಾಂತರ ಮಾಡಿ ನಿನ್ನ ದಾನ ಬುದ್ಧಿ ಅಲ್ಲ ಮುಗ್ಧತೆಯನ್ನು ಸಂಕಲ್ಪ ವಿರೋಧವಾಗಿ, ಕೋಟಿ ಕೋಟಿ ಸಂಖ್ಯೆಯ ದಾನವರು ಕೂತಿದ್ದಾರೆ, ನಮ್ಮವ ಸ್ವರ್ಗಾಧಿಪತಿ ಆಗ್ತಾನೆ, ನಾನು ದಿಕ್ಪಾಲಕನಾಗ್ತೇನೆ, ಇದ್ರೆ ತಪ್ಪಿಲ್ಲ ಸ್ಥಾನದ ಆಸೆ, ಇದನ್ನೆಲ್ಲ ಮಣ್ಣುಗೂಡಿಸಿ ನಾನು ಕೊಡ್ತೇನೆ, ನಿಮಗೇನು ಬೇಕು ಸ್ವಾಮಿ? ಒಟ್ಟು ಬಂದವನಿಗೆ ಎಷ್ಟು ಮರ್ಯಾದೆ ಅಷ್ಟು ಕೊಡುವುದು. ನನ್ನ ಒಟ್ಟು ಒಂದು ಕಣ್ಣಾಯಿಸಬಹುದಿತ್ತು, ನೀ ಎದ್ದದ್ದೇ ತಪ್ಪು.
ಗುರುಗಳೇ ಹೋಗುವಾಗ ನಾನಿದ್ದೆ. ಅದೇ ನೀವು ಹೇಳುವಾಗ ಗೊತ್ತಾಯ್ತು, ಅದನ್ನು ಮೊದಲು ನೀವೇ ಮಾಡಿದ್ರಿ. ಏನು ನೀವೇ ಇದ್ರಿ? ಯಾಕೆ ಬಂದವನನ್ನು ಗುರುರಾಯ ನಡೆಕೊಂಡು ಹೋಗ್ಬೇಕಾ? ಹೌದು. ಹೋಗಿದ್ಯಾ? ಬಾಕಿದ್ದವರು ಎದ್ರು. ಹೌದು. ಪಾರ್ಶ್ವಕ್ಕಿದ್ದ ಪುರೋಹಿತರಲ್ಲ. ಮತ್ತೆ ಕೇಳಿದ್ಯಾ ನೀನು? ಅಭಿನಯ ಆದ್ರೂ ಮಾಡ್ಬೋದಿತ್ತಲ್ಲ ಕರ್ಮವೇ. ಅಭಿನಯ ಮಾಡಿದ್ದೇನೆ, ಅದು ಆಚೆ ಕಡೆಗಾಗಿದೆ. ಆಚೆ ಆಗಿದೆ. ಹೌದೌದು. ನಿಮ್ಮ ಹತ್ರ ಹೀಗೆ ನೋಡುವಾಗ ನೀವಿಲ್ಲ ಒಟ್ಟಿಗೆ, ಮತ್ತೆ ಅಭಿನಯ ಹತ್ತಲಾಗಿ ಆಯ್ತು. ನಾನೇ ಇಲ್ಲದ್ದು ತಪ್ಪಲ್ವಾ? ನಾ ಹೇಳಿದ್ದೀನ, ನಾ ಬರುವವರೆಗೆ ಕಾಯ್ಬಾರ್ದ? ಯಜಮಾನನ ಮನೆ ಇರ್ಬೋದು, ಕೂತ್ಕೋ ಹೇಳು ಅಂತ ಹೇಳುವಾಗ ಯಜಮಾನ ಹೇಳಬಾರ್ದು ಎಡೆಯಲ್ಲಿ ನನ್ನ ಮನೆ ನನಗೆ ನೀವು ಹೇಳುವುದು ಆಗಲ್ಲ. ಅದು ಆ ಯಜ್ಞ ಕರ್ಮದ ವ್ಯವಸ್ಥೆ ಉಂಟಲ್ಲ, ಅಷ್ಟು ಪ್ರದೇಶಕ್ಕೆ ಆ ವಿಷಯದಲ್ಲಿ ಯಾಜಮಾನ್ಯ ಪುರೋಹಿತನಿಗೆ ನನ್ನ ಮನೆಯಲ್ಲಿ ನೀವೆಂಥದ್ದು ಹೇಳುವುದು ಅಂತ ಹೇಳಲಿಕ್ಕಿಲ್ಲ. ನೀವು ಹೇಳಿದ್ದೀರಾ ನನ್ನ ಹತ್ರ ಕೂತುಕೊಳ್ಳಿಕ್ಕೆ? ಎಂಥದ್ದು ಅಲ್ಲ ಕೂತುಕೊಳ್ಳಿಕ್ಕೆ ನೀವು ಹೇಳಿದ್ರಾ? ಅದು ಒಂದನೇದಲ್ಲಿ ಹೇಳಿದ್ದಾನಲ್ಲ, ಅಲ್ಲಿಂದಲೇ ಪ್ರಾರಂಭ ಅಲ್ವಾ? ಇಲ್ಲಿ ಎದ್ದು ಹೊರಡುವಾಗ ನೀವು ಹೇಳಿದ್ರಾ ಕೂತುಕೊಳ್ಳಿಕ್ಕೆ? ಎದ್ದು ಹೊರಟ ಮೇಲೆ ಮರ್ಯಾದೆ ಹೋಗುದಿಲ್ಲ ಯಜಮಾನಂದು. ಬಂದ ಮೇಲೆ ನೀನೇನು ಮಾಡ್ತೀನಿ ಅಂತ ನೋಡುವ. ಮಾತು ಬೆಳೆದು 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 ಕಿರು ಮುರುದುಲ ಪದದೊಳನ್ನಯ ಎಂಥದ್ದು ಧನ್ಯನು ನಾನೀ ದಿನದಿ. ಇಷ್ಟೆಲ್ಲ ಆಗುವಾಗಲೂ ನಿನಗೆ ಬಾರದ ಧನ್ಯತೆ. ಆ ಹುಡುಗ ಬರುವಾಗ ಎಂಥದ್ದು ಯಜ್ಞ ಮಂದಿರವನ್ನು ಯಜ್ಞ ಶಾಲೆ ಅಂತ ಹೇಳಬಾರ್ದು ಅಂತಿಲ್ಲ, ಅವ ಶಾಲೆ ಮಾಡಿದ, ನಿನಗೆ ಪಾಠವೇ ಕಲಿತಾನೀಗ. ಮೋಸ ಆಗ್ತದೆ, ವಂಚಿಸಲ್ಪಡ್ತಿ. ಕೊಟ್ಟಾಗಿದಲ್ಲ ಗುರು ನಿನ್ನ ಅಭಿಮತ ವ್ಯಾಬುದು ನಿತ್ಯದಿ ಪರಿಸೇವಿ ಬೆನವನ ಗುರು ನಿನ್ನ ಅಭಿಮತ ವ್ಯಾಬುದು ನಿತ್ಯ ಪರಿಸೇವಿ ಬೆನವನ ಗುರು ನಿನ್ನ ಅಭಿಮತ ಯಾವುದು ನಿತ್ಯದಿ ಗುರು ನಿನ್ನ ಅಭಿಮತ ಯಾವುದು ನಿತ್ಯದಿ ಪರಿಸೇವಿ ಬೆನವನ ಪರಿಸೇವಿ ಬೆನವನ ಕರುಣಕ್ಕೆ ಪಾತ್ರ ನಾ ವಂಚನೆ ಗೈವೆನೆ ಕರುಣಕ್ಕೆ ಪಾತ್ರ ನಾ ವಂಚನೆ ಗೈವೆನೆ ಶರಣಾಗತ ರಕ್ಷಾ ಶರಣಾಗತ ರಕ್ಷಾ ಕರುಣಕ್ಕೆ ಪಾತ್ರ ನಾ ವಂಚನೆ ಗೈವೆನೆ ಶರಣಾಗತ ರಕ್ಷಾ ಗುರುಗಳೇ ಬಂದವ ವಟು ವಟು ನಾವು ಆಕಾರದಿಂದ ದೃಶ್ಯದಿಂದ ನಿರ್ಣಯಿಸುವುದಮ್ಮ ಯಾವುದು, ಅದರ ಆಚೆಯ ನಿರ್ಣಯ ನಿಮ್ಮ ಜ್ಞಾನಕ್ಕೆ ಗೊತ್ತಾದೀತು. ನನ್ನ ಜ್ಞಾನಕ್ಕೆ ಗೊತ್ತಾಗುವಷ್ಟು ನಾನು ಪಕ್ವನಲ್ಲ. ಹಾಕಿದ್ದಾನಲ್ಲ 12, ಅದರಿಂದಲೇ ನಾನು ಆಕರ್ಷಣೆಗೊಂಡದ್ದು. ಅದೇ ದ್ವಾದಶ ನಾಮದ ಅವನಿಗಲ್ಲ ಹಾಕಿದ್ದು, ನಿನಗೆ ಅದು. ಇನ್ನು 3 ಆಗ್ತಾನೆ ಪುನಃ. ನಾ ಇಷ್ಟೋರೆಗೆ ಹೀಗೆ ಆಗ್ತಿದ್ದದ್ದು, ಇನ್ನು ಹೀಗೆ ಅಲ್ಲೇ ಹೋಗಿದೆ ಅದು. ಇದು ಅಡ್ಡ ಅಲ್ವಾ? ಎಂತಾದ್ರೂ ಅಡ್ಡ ಅಲ್ಲ, ಅದು ವೈದಿಕ ಪ್ರಕ್ರಿಯೆ ಅಡ್ಡವೇ. ನನ್ನ ಲಕ್ಷ್ಯವೇ ಮೇಲ್ಮುಖವಾಗಿ ಉಂಟೀಗ. ನೀನು ನನಗೆ ಇದೆಲ್ಲ ಬೇಡ ಅಂತ ಕಾಣ್ಲಿಕ್ಕೆ ತೊಡಗಿದೆ. ಮತಾಂತರ ಮತಾಂತರ ಅಲ್ಲ, ಮತಾಂತರ ಅಲ್ಲ ಅದು. ಈಗ ಸ್ಥಾನಾಂತರ ಅಂತ ಹೇಳೋದು ನಾವು ಹೋದ್ರೆ ಸಂಕ್ರಮಣ, ಅದು ಒಂದು ಕಡೆಯಿಂದ ಒಂದು ಕಡೆ ಹೋಗುದು ಸಂಕ್ರಮಣ. ಅದು ಸಂಕ್ರಮಣದಲ್ಲಿ ಇದು ಗ್ರಹಣ. ಈಗ ನನಗೆ ಆಕ್ರಮಣ ಮಾಡಿ ಬಿದ್ದವನನ್ನು ತಾವು ಬದುಕಿಸಿದ್ರಿ, ಪುನಃ ಆಕ್ರಮಣವನ್ನೇ ಮಾಡಿದ್ದೇವೆ. ಆಕ್ರಮಣ ಮಾಡ್ಲಿಕ್ಕೆ ನಾವು ಯಜ್ಞ ಮಾಡಿ ಎಷ್ಟು ಸಲ ಆಯ್ತು ಯಜ್ಞ ಮಾಡಿ ಆಕ್ರಮಣ. ನನಗೆ ಮತ್ತೆ ಗೊತ್ತಾಯ್ತು ಈ ಸಂಕ್ರಮಣಕ್ಕೆ ಯಜ್ಞ ಮಾಡಬೇಕು ಅಂತ. ತಾವು ಹೇಳಿದಿರಿ 100 ಅಶ್ವಮೇಧ ಮಾಡಿದ ಕೂಡಲೇ ಇಂದ್ರ ಪದವಿ. ಹಾಗೆ 100 ಅಶ್ವಮೇಧ ಮಾಡಿದವರಿಗೆಲ್ಲ ಇಂದ್ರ ಪದವಿ ಸಿಗಲಿಲ್ಲ. ಯಾವಾಗಲೂ ಮುಂದೆ ಸಿಕ್ಕಬಹುದು ಆ ಸಂಕಲ್ಪ ಇದ್ರೆ. ಈಗ ಇಲ್ಲಿ ಬಿಡಿ, ಯಾವ ಸಂಕಲ್ಪದಲ್ಲಿ ಎಂಥದ್ದು ಮಾಡ್ತಾನೆ ಅಂತ. ಈಗ ಶತ್ರುಹನನಕ್ಕೂ ಇಂದ್ರ ಪದವಿಗೂ ಇನ್ನೊಂದಕ್ಕೂ ಮಾಡುವ ಯಜ್ಞದಲ್ಲಿ ಒಂದೊಂದು ಅಕ್ಷರ ಬೇಡ. ಸಂಧ್ಯಾ ವಂದನೆ ಹೇಳ್ತೇನೆ, ಸಾಯಂ ಸಂಧ್ಯಾ, ಹೌದು, ಪ್ರಾತಃ ಸಂಧ್ಯಾ, 4 ಅಕ್ಷರ, ಒಂದೊಂದು ಮಂತ್ರ ಬೇರೆ, ಹೌದು, ಫಲಗಳು ಬೇರೆ. ಹಾಗೆ ಸಂಕಲ್ಪದ ಮೇಲೆ ಹೋಗ್ತದೆ. ಹೌದೌದು, ಇಲ್ಲಿ ನಿಮ್ಮ ಸಂಕಲ್ಪವೇ ಗಟ್ಟಿ. ಹೌದಲ್ಲ, ಇಂದ್ರ ಪದವಿಯೇ ಗಟ್ಟಿ. ಇಂದ್ರ ಪದವಿ ಹೋಯ್ತಲ್ಲ ಈಗ. ಆದ್ರೆ ಇಂದ್ರ ಪದವಿಯ ಅನುಗ್ರಹ ಬರೇ ಯಜ್ಞದಿಂದ ಆಗುವುದಲ್ಲ, ಯಜ್ಞ ಮೂರ್ತಿಯಾದ. ಹೌದು, ಯಜ್ಞ ಮೂರ್ತಿ. ಹೌದಾ? ನೀವು ಬೇಕಾದ್ರೆ ಪ್ರೇತ ಹೇಳಿ, ಪಿಶಾಚಿ ಹೇಳಿ, ವಿಷ್ಣು ಹೌದಾ? ಅಲ್ಲಲ್ಲ, ಯಜ್ಞ ಮೂರ್ತಿ ಅಂದ್ರೆ ಇದೆ, ಯಜ್ಞವೇ ಮೂರ್ತಿ. ಹೌದು, ಯಜ್ಞವೇ ಮೂರ್ತಿ ಅಂದ್ರೆ
ಅಲ್ಲಿ ಕೊನೆಗೆ ಉಳಿದಂತಹ ಭಸ್ಮ ಅಲ್ಲಲ್ಲ, ಅದನ್ನು ಉಂಡೆ ಮಾಡಿದ್ರಲ್ಲಲ್ಲ. ಅಲ್ಲಲ್ಲ, ಅದು ಭಸ್ಮವು ಹೌದು. ಆ ಯಜ್ಞಕ್ಕೊಬ್ಬ ಅಧಿಷ್ಠಾತೃ ಇದ್ದಾನಲ್ಲ, ಇದ್ದಾನೆ. ಅದು ಮಂತ್ರ ರೂಪದಲ್ಲಿದ್ದಾನೆ. ಈಗ ದೇವೇಂದ್ರನು ವಜ್ರದಿಂದ ಹೊಡೆಯುತ್ತಾನೆ ಅಂತ ಒಂದು ಮಂತ್ರ ಉಂಟು. ಹೌದು, ಅದು ಔಪಚಾರಿಕ. ದೇವೇಂದ್ರನಿಗೆ ಕೈ ಇಲ್ಲ. ಇಲ್ಲ ಇಲ್ಲ, ಬೃಹತ್ ದೇವತಾ ನ್ಯಾಯ ಅಂತ. ಹೌದೌದು, ಎಲ್ಲವೂ ದೇವತಾ ಸ್ವರೂಪವೇ ಮಂತ್ರ. ಅದು ವಜ್ರ ಅಂತ ಹೇಳುದು ಒಂದು ಶಕ್ತಿಶಾಲಿ ಅಂತ ಅರ್ಥ. ದೇವೇಂದ್ರ ಹೇಗೆ ಹೊಡೆದ್ರು ವಜ್ರದಿಂದ ಹೊಡೆದಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಅದು ಈ ದೇವೇಂದ್ರ ಅಲ್ಲ, ಅಲ್ಲ ಅದು ಇದು ಹೋಮರೂಪಿ ದೇವೇಂದ್ರ. ಹಾಗೆ ಈಗ ನಾರಾಯಣ ಹೃದಯವನ್ನೇ ನಿನ್ನ ಹತ್ರ ನಾನು ಹೇಳಿದ್ದೆ. ಸರಿ ಸರಿ, ಈಗ ಈ ದೇವೇಂದ್ರ ಹೋಮರೂಪಿ ಯಜ್ಞ. ಹೌದಾ, ಹೋಮರೂಪದ ದೇವೇಂದ್ರ. ಹೌದು. ಈಗ ಯಜುರ್ವೇದದಲ್ಲಿ ನಿಮ್ಮ ಹತ್ರ ನಾನು ಕೇಳುದು, ಅಲ್ಲಲ್ಲ, ಯಜುರ್ವೇದದ ಇಂದ್ರಾಯ ಸ್ವಾಹ ಅಂದ್ರೆ ಉಪೇಂದ್ರ ಅಲ್ವ? ಹೌದು, ಅದು ಇದಲ್ಲ ಅಂತ. ಅಲ್ಲ ಸರಿ, ಈ ಮನುಷ್ಯ ಅಲ್ಲ. ಅಲ್ಲ, ಇವ ಈಗ ಉಪೇಂದ್ರ ಅಂತ ತಾವು ಹೇಳಿದ್ರಿ. ಹೌದು. ಈಗ ವೇದದಲ್ಲಿ ನಾವು ಯಜ್ಞ ಮಾಡುವಾಗ ಬರುವ ಉಪೇಂದ್ರ. ಹೌದು, ಅದು ಇದು ಹುಟ್ಟಿದ ಉಪೇಂದ್ರ ಅಲ್ಲ, ಮೂಲ ಉಪೇಂದ್ರ. ಯಜ್ಞವೇ ಅಲ್ಲ, ಪುನಃ ಒಬ್ಬ ಉಪ ಉಪೇಂದ್ರ ಅಂತ ಇಲ್ಲ. ಇಲ್ಲ, ಯಜ್ಞವೇ ಇಲ್ಲ, ಯಜ್ಞವೇ ಇಂದ್ರ. ಈಗ ಅಲ್ಲಿ ಹೋಗಿ ಒಬ್ಬ ಇಂದ್ರ ಪದವಿಯಲ್ಲಿ ಕೂತ್ಕೊಳ್ತಾನೆ. ಹೌದು, ಅದು ವ್ಯಕ್ತಿಯೇ ಅಲ್ವ? ಹೌದು, ವ್ಯಕ್ತಿಯೇ, ವ್ಯಕ್ತಿಯೇ ಇಂದ್ರ ಪದವಿಯಲ್ಲಿ. ಆದರೆ ಪರಿವರ್ತಿತನಾಗಿ ಬಲವನ್ನು ಹೊಂದಿ ಯಜ್ಞಬಲ ಸಹಿತನಾದ ವ್ಯಕ್ತಿ. ಏನಿದ್ರು ಇಂದ್ರ ಪದವಿಯ ಶಾಶ್ವತೀಕರಣದ ಅನುಗ್ರಹ, ಅದಕ್ಕೆ ಶಾಸನ ಮಾಡುವವರು ಮೂರು ಮೂರ್ತಿಗಳು. ಪುರಾಣ ಧರ್ಮದಿಂದ ನಾವು ಒಪ್ಪಿದ ಸತ್ಯ ಅದು. ಸೃಷ್ಟಿಕರ್ತನಾದಂತಹ ಬ್ರಹ್ಮ, ಲಯಾಧಿಕಾರಿಯಾದಂತಹ ರುದ್ರ, ಇವರ ಮಧ್ಯೆ ಇರುವಂತಹ ಮಧ್ಯಂತಿಷ್ಠತಿ ಮಾಧವ. ಹೌದು, ಹಾಗೊಂದು ನಂಬಿಕೆ ಉಂಟು. ಹಾಗೊಂದು ನಂಬಿಕೆ ಪುರಾಣ ಧರ್ಮದಿಂದ ನಾನು ಹೇಳೋದು. ಶಾಸ್ತ್ರವನ್ನು ತಾವು ಹೇಳ್ತೀರೋ, ತಾವೇ ನನಗೆ ಹೇಳಿಕೊಟ್ಟ ಶಾಸ್ತ್ರದ ನೆನಪು ತುಣುಕು. ಯಾವುದೇ ನಾವು ಯಜ್ಞಕರ್ಮವನ್ನು ಮಾಡುವಾಗ ಒಬ್ಬ ಒಟ್ಟು ಬ್ರಹ್ಮಚಾರಿ ಬಂದರೆ ಅವನ ಆಶೆಯನ್ನು ಮೊದಲು ಪೂರೈಸಬೇಕು. ಅದಕ್ಕೆ ದೊಡ್ಡ ಶಾಸ್ತ್ರ ಇಲ್ಲ. ಏನು ಬೇಕು ಮಗು? ಈಗ ಅವನ ಆಸೆಯನ್ನು ಅಂದರೆ ಈ ಯಜ್ಞಕ್ಕೆ ಬಾಧಕವಲ್ಲದ. ಹೌದೌದು. ಈಗ ಅವ ಬಂದು ಹೇಳ್ತಾನೆ ನಿನ್ನ ಯಜ್ಞ ನಿಲ್ಲಿಸು ಅಂತ, ಅದು ಆಗುದಿಲ್ಲ. ಇಲ್ಲ ಇಲ್ಲ, ಹಾಗಲ್ಲ. ಏನು ಬೇಕು ಅಂದರೆ ಯಜ್ಞ ನಿಲ್ಲಿಸು ಅಂತಲ್ಲ. ಅಲ್ಲ, ಹಾಗೆ ಕೇಳಲಿಕ್ಕೂ ಇಲ್ಲ. ಬ್ರಾಹ್ಮಣ ಬಂದ, ಅವನ ಕುಲ ಗೋತ್ರ ವಿಚಾರಿಸಲಿಕ್ಕೆ ಉಂಟ ಗುರುಗಳೇ. ಬ್ರಾಹ್ಮಣ ಅಂತ ಗೊತ್ತಾದ ಮೇಲೆ ಬ್ರಾಹ್ಮಣನಿಗೆ ಏನಾದರೂ ಕೊಡುವುದು. ಇದು ತಾವೇ ಹೇಳಿದ್ದು. ಬ್ರಾಹ್ಮಣ ಅಂತ ಗೊತ್ತಾದರೆ ಮತ್ತೆ ವಿಮರ್ಶೆ ಇಲ್ಲ. ಯಾವ ಬ್ರಾಹ್ಮಣ? ಸ್ಮಾರ್ತನ ಅಲ್ಲ, ಶೈವನ. ಈಗ ಅವನ ಬ್ರಾಹ್ಮಣ್ಯಕ್ಕೆ ಆಕ್ಷೇಪ ಅಲ್ಲ, ಅದು ಒಂದು ಎಚ್ಚರಿಕೆ ಹೇಳ್ತೇನೆ. ಹೌದೌದು, ಬ್ರಾಹ್ಮಣರು ಯಜ್ಞನಿಷ್ಠರಾಗಿ ವೇದನಿಷ್ಠರಾಗಿರ್ತಾರೆ. ಮೋಸ ಮಾಡಿದರೆ ಬ್ರಾಹ್ಮಣರಾಗಿ ಬೇರೆಯವರಿಂದ ಸಾಧ್ಯ ಇಲ್ಲ ಅಲ್ವಾ? ಮೋಸ ಮಾಡುವುದಿದ್ರೂ ವೇದೋಕ್ತವಾಗಿಯೇ ಮಾಡ್ತಾರೆ, ವೇದೋಕ್ತವೆಂಬಂತೆ ಮಾಡ್ತಾರೆ. ಹೌದೌದು, ಹಾಗಾದ್ರೆ ವೇದೋಕ್ತವನ್ನು ನಾವು ಒಪ್ಪಬೇಕು. ವೇದೋಕ್ತವಾದರೆ ಒಪ್ಪಬೇಕು. ಅದು ಬ್ರಾಹ್ಮಣರ ಮುಖದಿಂದಲೇ ವೇದ. ಭಗವಂತನನ್ನು ಮೆಚ್ಚಿಸುವುದಕ್ಕೆ ಅಗ್ನಿಮುಖ ಮತ್ತು ಬ್ರಾಹ್ಮಣ ಮುಖ. ಬ್ರಾಹ್ಮಣ ಹೇಳಿದ್ದು ವೇದ ಅಂತಲ್ಲ, ಬ್ರಾಹ್ಮಣ ಎಚ್ಚರಿಕೆಯಿಂದ ಹೇಳಿದ್ದು ವೇದವಾಗುವಂತೆ ವರ್ತಿಸಬೇಕು. ಹೌದೌದು, ಅದು ಅವನಿಗೆ ಹೊಣೆ, ನಮಗಲ್ಲ. ಅವನಿಗೆ ಪತಿತತ್ವ ಉಂಟು. ಹೌದು, ಅದು ಅವನಿಗೆ ಹೊಣೆ. ಈಗ ನಿಮ್ಮ ಅಭಿಮತವನ್ನು ನಾನು ಆಕ್ಷೇಪಿಸುವುದಿಲ್ಲ, ಅದನ್ನು ತಪ್ಪು ಅಂತ ಹೇಳಲಿಕ್ಕೆ ನಾ ಜನ ಅಲ್ಲ. ಆದರೆ ನಾನು ಮಾತು ಕೊಟ್ಟಿದ್ದೇನೆ, ಇದು ಮಾತು. ಉಳಿದ ಎಲ್ಲ ತಾವು ಹೇಳಿದ ಅಭಿನಯಕ್ಕಿಂತ ಮಾತು ಸಶಕ್ತ ಅಲ್ವ? ಮಾತು ಅಂದರೆ ಮಾತು ಸಶಕ್ತವಾಗಿದ್ದರೆ ಹೌದು ಅಲ್ವಾ? ಕೆಲವು ಸಲ ಮಾತಿಗೆ ಶಕ್ತಿಯೂ ಇಲ್ಲ. ಅಲ್ಲ, ಇಲ್ಲಿ ಮಾತೇ ಶಕ್ತಿ. ಕೊಡ್ತೇನೆ ಕೊಡ್ತೇನೆ ಮಾತು. ತಾವು ಹೇಳ್ತೀರಿ ಕೊಟ್ಟಿಗೆ ಭಾಷೆ ಏನುಂಟು, ಅದು ಭ್ರಷ್ಟವಾಗಿ ಹೋಗ್ತದೆ. ವಿಷಯ ಇಲ್ಲ ಗುರುಗಳೇ, ಮಾತು ಕೊಟ್ಟ ಮೇಲೆ ಕೊಡುವುದಿಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ಭ್ರಷ್ಟ ಅಲ್ವೋ? ಹೌದು, ಭ್ರಷ್ಟತೆಯಲ್ಲಿ ಬರುವಾಗ ಸೂಕ್ತ ಸೂಕ್ತ ಗುರುಲಾಘವ ಆಲೋಚನೆ ಮಾಡಬೇಕು, ನೋಡಬೇಕು. ಮಾತು ಕೊಟ್ಟದ್ದನ್ನು ಉಳಿಸಿ ನಾವು ಅಳಿಯುವುದ ಅಲ್ಲ, ಮಾತನ್ನೇ ಉಳಿಸುವುದ. ಅದೇ, ಮಾತನ್ನು ಉಳಿಸಿ ನಾವು ಉಳಿದು ನಮ್ಮ ಸಂಕಲ್ಪ ಉಳಿಲಿಕ್ಕೆ ವ್ಯವಸ್ಥೆ ಆಗಬೇಕು. ಅವಾಗ ಏನು ಹೇಳ್ತಾನೆ? ಓ, ಮಾತು ಕೊಟ್ಟ, ಅದನ್ನು ನಡೆಸಲಿಲ್ಲ. ನಡೆಸಲಿಲ್ಲ ಅಂತಿಲ್ಲ, ಅದನ್ನು ನಡೆಸಿದ. ಅಲೇ, ಅದಕ್ಕೇನು ಮಾಡುದು? ಓ, ಕೊಟ್ಟ ಮಾತನ್ನು ನಡೆಸಿದ. ಆವಾಗ ಅಳಿದು ಉಳಿದ. ಉಳಿದು ಅಳಿಯುವುದ, ಅಳಿದ ಹಾಗೆ ಇರುವುದ, ಅಳಿದು ಉಳಿಯುವುದ? ಅಲ್ಲ ಅಲ್ಲ, ಉಳಿದೆ ಸಮಯ ಬರುವಾಗ ಅಳಿಯುವುದು. ಗುರುಗಳೇ, ಸತ್ಯ ಸ್ವರೂಪ ಭಗವಂತ ನಾ ಹೇಳ್ತೇನೆ. ಸತ್ಯನಾರಾಯಣ ಅಂತಲೇ ಹೆಸರು. ಹೌದು, ಇದೇ ಅದಲ್ಲ. ಆಡುವುದಕ್ಕೆ ಸತ್ಯ, ಅನುಷ್ಠಾನಕ್ಕೆ ಧರ್ಮ, ಆರಾಧನೆಗೆ ದೇವರು. ನೀ ಕೊಟ್ಟಿಹ ಭಾಷೆಯ. ಹೌದು, ಭೂಸುರ. ನಾನು ಶ್ರೇಷ್ಠನೇ. ಹೌದು, ಏನು ಮಾಡುವುದು ಅಂತ ಪ್ರಶ್ನೆ. ಪರಿಣಾಮ ನೋಡಬೇಕು. ಸ್ಥಾನ ಏನು ನಿನ್ನದು? ಸ್ಥಾನ ಚ್ಯುತಿಯಾಗುತ್ತಿಹುದು, ಸ್ಥಾನ ಚ್ಯುತಿಯಾಗುತ್ತಿಹುದು, ಕೆಡಬೇಡ ದಾನವಗೆ ಮೃತ್ಯು ಬಹುದು, ಕೆಡಬೇಡ ದಾನವಗೆ ಮೃತ್ಯು ಬಹುದು. ಏನಾದಡಾಗಲಿದನು, ಏನಾದ
ಯಜ್ಞದಲ್ಲಿ ಪ್ರಧಾನವಾದ ಯಾವುದು? ಆಚಾರ್ಯ ವರ್ಣ. ಹೌದು, ಆಚಾರ್ಯ ಮುಖ, ಗುರುಮುಖದಿಂದ ಹೇಳಿದ್ದು. ಯಜ್ಞವಾದನ್ನು ಗುರು ಹೇಳಬೇಕೆಂಬುದು ಹೌದು, ಗುರು ಹೇಳಿದ್ದ ಯಜ್ಞ ಎಂಬುದು ಸತ್ಯವೇ. ನೀನೀಗ ಹೊರಟದ್ರಲ್ಲಿ ಮಾತು ಉಳಿಸುವುದು ಎಲ್ಲಿಗೆ ಬಂತು ಗೊತ್ತುಂಟ? ಇದು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತ ನಾಲ್ಕು, ಒಳ್ಳೆ ಅರ್ಥದಲ್ಲಿ ನಾಲ್ಕು ಹಂತಗಳಿರುವುದು ಅಂತಃಕರಣಕ್ಕೆ. ನಿನ್ನದು ಹಾಗಲ್ಲ, ಈ ಸದಹಂಕಾರ ಹೋಗಿ ನನ್ನ ಮಾತು ನನ್ನ ಮಾತು ಅಂತ ಹೇಳ್ತಿ. ಹಾಗೆ ಹೇಳುವ ಅಧಿಕಾರವೇ ನಿನಗಿಲ್ಲ. ಯಾಕೆ? ನೀನು ಯಾರು? ಸಕಲ ಅಸುರರಿಗೆ ಪತಿ. ನೀನೀಗ ದೇವೇಂದ್ರನಾಗಲಿಕ್ಕೆ ಹೊರಟು ಇಂದ್ರತ್ವದ ಸ್ಥಾಪನೆಗೆ ಯಜ್ಞ ಮಾಡುವುದು ಕೂಡ ಬಲಿ ಇಂದ್ರಸೇನ ಎಂಬ ವ್ಯಕ್ತಿ ಪ್ರಧಾನವಾಗಿಯ ಅಲ್ಲ, ಇವರ ನಾಯಕನಾಗಿ ಸಮುದ್ರ ಮಥನ ಕಾಲದಿಂದಲೂ ಅದರ ಮೊದಲನ ಕಾಲದಿಂದಲೂ ಆದ ದಾಯಾದ್ಯ ವಿರೋಧ, ಅದಕ್ಕೆ ಸೇಡು ತೀರಿಸುವುದು ಒಂದು. ಅಸುರರು ಸುರರಾಗಬಲ್ಲರು ಅಂತ ತೋರಿಸುವುದು ಒಂದು. ಇಂದ್ರಾದಿಗಳಿಗೆ ಹಲವು ಮೋಸ ಮಾಡಿದವನಿಗೆ ಅಲ್ಪಾಂಶವಾದರೂ ಬುದ್ಧಿ ಕಲಿಸುವುದು, ಎಲ್ಲ ಸಾಧ್ಯ ಇಲ್ಲ, ಅಷ್ಟು ಮೋಸಗಾರ ಅವ. ನೀನು ಸ್ಥಾನವನ್ನೇ ಬಿಟ್ಟು ಮಾತಾಡ್ತಿ. ಈಗ ಯಜ್ಞ ಮಾಡುವವನಿಗೆ ಯಜಮಾನ ಅಂತ ಹೆಸರು. ಯಜಮಾನನಿಗೆ ಕೆಲವು ನಿರ್ಬಂಧಗಳು, ಎಡೆಯಲ್ಲಿ ಬೇರೆ ಎಷ್ಟು ಒಳ್ಳೆಯದಿದ್ದರೂ ಮಾಡಬಾರ್ದು, ಎಷ್ಟು ಸುಂದರವಾದನ್ನು ಕಲ್ಪಿಸಿಕೊಳ್ಳಬಾರ್ದು. ಹೆಚ್ಚೇನು, ನಾನು ನೀನು ಮಾತಾಡಬಹುದಾದ ವಿಷಯ, ಯಜ್ಞ ಪ್ರಕ್ರಿಯೆಯ ಮಧ್ಯದಲ್ಲಿ ಸಾಂಸಾರಿಕವಾಗಿ ಗಂಡ ಹೆಂಡಿರು ಅವರಿಬ್ಬರ ಪರಸ್ಪರರ ಶಾರೀರಿಕವಾದ ಅಪೇಕ್ಷೆಗಳನ್ನು ಪೂರೈಸಬಹುದಾ? ಹುಡುದು. ಯಾಕೆ? ಅಲ್ಲಿ ಅವ ದಂಪತಿ ಎಂಬುದಕ್ಕಿಂತ ಆಚೆ ಇದ್ದಾನೆ. ಸ್ಥಾನಚ್ಯುತಿ ಆಗುತ್ತಿ ಹೌದು, ಕೆಡಬೇಡ. ಏನು ಬಲಿರಾಯ, ಎಷ್ಟು ಸಲ ಆಯಿತು ನಿಮ್ಮನ್ನು ಉದ್ಧಾರ ಮಾಡಿದ್ದು? ನನಗೆ ಇದೇ ಕೆಲಸವ, ಅಲ್ಲಿ ಸಿಕ್ತಿತ್ತು ನನಗೆ. ಬೇಡ, ನಿಮ್ಮನ್ನು ಬಿದ್ದವರನ್ನು ಪತಿತರನ್ನು ಹಿಂದುಳಿದವರನ್ನು ಉದ್ಧರಿಸಬೇಕು ಅಂತ ಬಂದವ ನನ್ನನ್ನು ನೋಡಿ ಬುದ್ಧಿ ಕಲಿಬೇಕು. ನನಗೆ ಬೇಡ ಇತ್ತಿದ್ದು, ಇಷ್ಟು ಬೇಸರ ಆಗ್ತದೆ. ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಪ್ರಹ್ಲಾದ, ವಿರೋಚನ, ನಾಲ್ವರೂ ಮಾಡಿದ ತಪ್ಪುಗಳನ್ನು ಮಾಡದ ರೀತಿಯಲ್ಲಿ ನಿನ್ನನ್ನು ಮಾಡಿಕೊಂಡು ಹೋದೆ. ಮಧ್ಯದಲ್ಲಿ ನಿನಗೊಂದು ತಾಳ ಹಿಡಿತು, ಶ್ರೀಮನ್ನಾರಾಯಣ ಭಜನೆ ಆಗಲಿ. ನೀನು ನಂಬಿದಂತೆ ಯಜ್ಞವೇ ವಿಷ್ಣುವೇ ಅವನು ಹೌದಾದರೂ ಕೂಡ ಹೀಗೆ ಬರಲಿಕ್ಕಿಲ್ಲ. ಅದಕ್ಕೊಂದು ಕಥೆ ಹೇಳ್ತೇನೆ. ಪಿಂಡ ಪ್ರಧಾನಾದಿ ಶ್ರಾದ್ಧ ಕ್ರಿಯೆಗಳಲ್ಲಿ ಪಿತೃವೇ ಬಂದು ಪಿಂಡದ ಮಧ್ಯದಿಂದ ಹೇಳಿದಂತೆ, ಬಹಳ ಒಳ್ಳೆಯದಾಗಿದೆ ನಿನ್ನ ಶ್ರಾದ್ದ, ಈಚೆ ಕೊಡು. ಒಳ್ಳೆ ಯಜಮಾನ ಏನು ಹೇಳಿದ, ಹಾಗೆ ನಾನು ಕೊಡುವುದಿಲ್ಲ, ನೀನು ಪಿತೃ ಅಲ್ಲ, ನೀನೆಂಥದೋ ಬೇರೆ, ನಾನು ಪಿಂಡದ ಮೇಲೆ ತಿಲೋದಕ್ಕೆ ಹಾಕುವುದು. ಶ್ರೀಮಂತನಾದವ ಇಷ್ಟು ದೊಡ್ಡ ಪಿಂಡ ಮಾಡಲಿಕ್ಕುಂಟ? ಇಲ್ಲಲ್ಲ, ನನ್ನ ಹತ್ರ ನೂರು ಮುಡಿಯೋಕ್ಕೆ ಉಂಟು ಅಂತ ಇಲ್ಲ, ಅದಕ್ಕೆ ಒಂದು ನಿರ್ಣಯ ಉಂಟು. ಹಾಗೆ ಯಜ್ಞಕ್ಕೆ ಅದರ ಅನುಶಾಸನ ಉಂಟು. ಕರ್ತೃವಿನ ಕೈಯಾಳತೆ ಪಿಂಡ. ಇವ ಬಂದರೆ ಮಧ್ಯದಲ್ಲಿ ಬಂದದ್ರಿಂದ ಸಂದೇಹಾಸ್ಪದ ಒಂದು, ನಿನ್ನ ಸ್ಥಾನವನ್ನು ಕೆಡಿಸ್ತಾನೆ ಅಂತ ಒಂದು. ಯಜ್ಞ ಸ್ವೀಕರಿಸಿ ಅಪೂರ್ವವೆಂಬ ಅದೃಷ್ಟ ಸಿದ್ಧವಾಗಿ, ಯಜ್ಞಕ್ಕೊಂದು ಪದ್ಧತಿ ಉಂಟು, ಅದರ ಮೂಲಕ ಆಗಬೇಕು. ಆಗಲೇ ಉದಾಹರಣೆ ಹೇಳಿದ್ದೇನೆ, ಮಧ್ಯದಲ್ಲಿ ಫಲ ಬಂದರೆ ತೆಗಿಬೇಕು ಅಂತ. ಯಾವ ರೀತಿಯಿಂದ ನೋಡಿದರು ಅಪಾರವಾದ ರಾಕ್ಷಸರ ನಿರೀಕ್ಷೆಯನ್ನು ಹಾಳು ಮಾಡ್ತಿ. ಇನ್ನೊಂದು ಭಾಷೆಯಲ್ಲಿ ಹೇಳಿಯೇ ನಿನಗೆ, ನೀ ಬೇಸರ ಪಡಬಾರದು. ನೀ ಕೂತ ಸ್ಥಾನದಲ್ಲಿ ನೀನು ಮಾಡುವ ವ್ಯವಸ್ಥೆ ನೋಡಿದರೆ ನಾಯಕತ್ವ ಬದಲಾಯಿಸಬೇಕಾಗ್ತದೆ. ಆಗ ನೀನು ಸ್ವತಂತ್ರ, ನೀ ಭಜನೆ ಮಾಡು, ಶ್ರೀಮನ್ನಾರಾಯಣ ಮಾಡು, ಎರಡೆರಡು ಮೂರ್ತಿ ಇಡು. ಇದು ವ್ರತಕ್ರಿಯೆ ಅಲ್ಲಲ್ಲ, ಇದು ಯಜ್ಞ ಅಲ್ವಾ? ದಾನವರೆಗೆ ಮೃತ್ಯು ಬಹುದು, ಈ ಸಲ ಬಿದ್ದರೆ ನಿಮಗೆ ಪೆಟ್ಟುಂಟಲ್ಲ, ಸರ್ವನಾಶ ಆಗ್ತದೆ, ನನ್ನ ತಪಸ್ಸು ವ್ಯರ್ಥ ಆಗ್ತದೆ, ನನ್ನ ಸ್ವಾರ್ಥವು ಖಂಡಿತ ಉಂಟು ಇದರಲ್ಲಿ. ಶಾಪಗ್ರಸ್ತ ಅವ, ನಿನಗೆ ಗೊತ್ತುಂಟು ಕಥೆ, ಅವನನ್ನು ದೊಡ್ಡದು ಮಾಡ್ತೀಯಲ್ಲ, ಅವನವನು ನಂಬಿದ್ದು ಅವನವನಿಗೆ ಪ್ರಮಾಣ ದೊಡ್ಡದೇ. ಒಬ್ಬನಿಗೆ ಮರದೇವರು, ಒಬ್ಬನಿಗೆ ಕಲ್ಲು ದೇವರು, ಪ್ರೀತಿ ಭಕ್ತಿ ಇದ್ರೆ ತಾಯಿ ದೇವರು, ಹೆದರಿಕೆ ಇದ್ರೆ ಹೆಂಡತಿ ದೇವರು ಅಂತ ಒಂದು ಮಾತುಂಟು. ಏನೋ ಅದು ಅವರವರಿಗೆ ಬಿಟ್ಟ ವಿಷಯ. ಈಗ ನಿನಗೆ ದೇವರು ಯಾವುದು ಇದೆ, ನೀನು ಅದರ ಮೂಲಕವೇ ಅರ್ಪಿಸಬೇಕು. ನಿನಗೆ ಒಂದು ಎರಡು ಮೂರು ದಾರಿ ನಾನು ಹೇಳ್ತೇನೆ. ಈಗ ನೀನು ಮೂರು ಪದ ಅಂತ ಹೇಳಿದೆಯಲ್ಲ, ಆಗ ನೀನು ಹೇಳಿದೆಯಲ್ಲ ಮಾತನ್ನು ಉಳಿಸಿ ನಾವು ಉಳಿಯುವುದು ಹೇಗೆ ಅಂತ ಮಾಡ್ಬೋದು. ಮೂರು ಪದ, ತ್ರಿಪದಂ ದದಾಮಿ ಅಂತ ಯಜ್ಞಕ್ಕೆ ನೀನು ಆಹುತಿ ಹಾಕು, ಒಂದು ಹೆಚ್ಚು ಮಾಡುವ. ಅದು ಬೇಡುವ, ಗುರುಗಳ ಪಾದ ದೊಡ್ಡದು, ಅದರಲ್ಲಿ ಮೂರು ಪದ ಅಂತ ಹೇಳು. ಅದು ಬೇಡ, ನಿನ್ನ ಪಾದವು ಕೊಡಬಹುದು. ಅವನಿಗೆ ಉಂಟಲ್ಲ,
ಶಬ್ದಕ್ಕೆ ಶಬ್ದ ಎಲ್ಲ ಬೇಕಾದ್ದು, ಮೂರು ಪದ ಅವನಿಗೆ ಕೊಟ್ಟರಾಯ್ತು. ಇಲ್ಲಿ ಹಾಡುವವರಿದ್ದಾರೆ, ಮೂರು ಪದ ಹೇಳಿಸಿದ್ರಾಯ್ತು ಅಲ್ಲ, ಮೂರು ಪದವೂ ಕೊಡಬಹುದು, ಸ್ವಾಗತ, ನಿರಾಕರಣೆ, ತಿರಸ್ಕಾರ, ಅದು ಮೂರು ಪದವೇ. ಬದುಕಲಿಕ್ಕೆ ದಾರಿ ಉಂಟು. ನಾನು ಅರಿತು ಪೇಳಿರ್ಪೆನು, ಗುರುಪದೇಶ ಎಲ್ಲದಕ್ಕಿಂತ ದೊಡ್ಡದು, ಬದುಕಿಗಿಂತ ಯಜ್ಞ ದೊಡ್ಡದು, ಯಜ್ಞಕ್ಕಿಂತ ವೇದ ದೊಡ್ಡದು, ವೇದಕ್ಕಿಂತ ಕೆಲವೊಂದು ಬಾರಿ ಆದರೂ ಗುರುಪದೇಶ ದೊಡ್ಡದು. ನೀನು ಉದ್ಧಾರವಾಗ್ತಿ, ಇಲ್ಲದ್ರೆ ಹೇಳಬಾರ್ದು, ಮಣ್ಣು ತಿಂದು ಹೋಗ್ತಿ. ಮೃತ್ಯುಗೂ ಸ್ಥಾನ ಆಧ್ಯಾತ್ಮಿಕವಾದಂತಹ ಭೀತಿಗೆ ನಾ ಹೆದರುವುದಿಲ್ಲ. ಹಾಗೆ ಹೆದರಿದ್ರೆ ತಮ್ಮನ್ನು ಭಯೋತ್ಪಾದಕ ಹೇಳಿದಾಗತ್ತದೆ. ಹೇಳಿ ಆಯ್ತಲ್ಲ ಗುರುಗಳೇ, ಸರ್ವನಾಶವಾಗಿ ಹೋಗ್ತೀ, ಹೋಗ್ತೀನಿ ಇವರು ಹೋಗ್ತಾರೆ, ನನಗೆ ಹೊಸ್ತೋದು ಏಯ್ ಸರ್ವನಾಶ. ಅದು ನೀನು ಯಾವ ಧೈರ್ಯದಲ್ಲಿ ಹೇಳುದು? ನಾನಿದ್ದೇನೆ ಅಂತಲ್ವಾ. ಮತ್ತೆ ನಿಮ್ಮದೇ ಅಲ್ವಾ ಧೈರ್ಯ, ಇನ್ನು ನಾನಿಲ್ಲ ಅಂತ. ನೀವು ಇಲ್ಲ ಅಂತ ಹೇಳೋದಾಗ ಇದ್ದೀರಲ್ಲ. ಹೌದು, ಇನ್ನು ಇನ್ನು ನೀನು ಬಿದ್ದರೆ ನನ್ನ ಉದ್ಧಾರ ಇಲ್ಲ ಗುರುಗಳೇ. ಈ ಪುನಃ ಪುನಃ ಬಿದ್ದರೆ ಮತ್ತೆ ಇಲ್ಲ. ಅಲ್ಲ, ಈ ಸಲ ಬಿದ್ದರೆ ನಾನು ಕೆಳಗೆ ಬೀಳುವುದಲ್ಲ, ಮೇಲೆ ಬೀಳುವುದು. ಮೇಲೆ ಬೀಳು, ಯಾಕೆಂದ್ರೆ ಕೆಳಗೆ ನೀವಿದ್ದೀರಿ. ದೇವತೆಗಳ ಮೇಲೆ ಬೀಳಲಿಕ್ಕೆ ಹೋದ್ರೆ ಅವರು ನಿನ್ನ ಮೈ ಮೇಲೆ. ತಾವು ಹೇಳಿದ್ರಿ ಧಾರವ ಸಾಮ್ರಾಜ್ಯದ ಪ್ರಾತಿನಿಧ್ಯ ಉಂಟು, ಅಲ್ಲಿಗೆ ಹೋಗುವಾಗ ಇವುಗಳು ಬೇಕಾ? ಬೇಕು ಬೇಕು. ನನ್ನ 100 ಅಶ್ವಮೇಧದಲ್ಲಿ ಇವುಗಳನ್ನೆಲ್ಲ ಕರ್ಕೊಂಡು ಹೋಗ್ತೇನೆ ಅಂತ ಇಲ್ಲ ಈಗ. ಅಲ್ಲ, ಆದರೂ ನಿನ್ನ ನಾಯಕನಾಗಿ ಅವರು ಪರಿಶುದ್ಧರಾಗಿ ಯಜ್ಞದ ಮೂಲಕ ನನ್ನ ಆಲೋಚನೆಯಲ್ಲಿ ಅವರಿದ್ದಾರೆ. ನಿಮ್ಮ ಆಲೋಚನೆಯಲ್ಲಿದ್ದೀರಿ, ನಾನೀಗ ಅವರ ಆಲೋಚನೆಯನ್ನೇ ಬಿಟ್ಟಿದ್ದೇನೆ. ಜನರಿಗೆ ಕೈ ಕೊಡ್ತಿ? ಇಲ್ಲ, ನಾ ಯಾಕೆ ಅದು ಹಿಡಿಲೇ ಇಲ್ಲ, ಅವರೇ ನನ್ನನ್ನು ಹಿಡ್ಕೊಂಡದ್ದು. ಯಾವಾಗಲೂ ಜೇನು ನೋಣ, ಅದು ಮತ್ತೊಂದನ್ನು ಹಿಡ್ಕೊಳ್ಳೋದಲ್ಲ, ಇದನ್ನು ಹಿಡ್ಕೊಂಡು ಉಳಿದದ್ದು ನೆತ್ತಾಡೋದು. ಹೌದು ಅಲ್ವೋ? ಹಾಗೆ ಹಾಗಾದರೆ ಸಂಗ್ರಹ ಯಾಕೆ? ಸಂಗ್ರಹ ಕೆಳಗಿನ ಅಂತರದಲ್ಲಿರುವುದು ಇವುಗಳಿಗೆ, ಮೇಲಿನ ಅಂತರದಲ್ಲಿರುವುದು ಬಾಕಿದ್ದವರಿಗೆ. ನಾನು ಮೇಲಿನ ಅಂತರದಲ್ಲಿದ್ದೇನೆ ಈಗ. ಜೇನುಗೂಡು ಪಾಲು ಮಾಡ್ತಿ, ಎರಡು ರಾಣಿ ಆಯಿತು ಅಲ್ವಾ? ಆ ಕಾರಣದಿಂದ ತಾವು ಮೃತ್ಯು ಭೀತಿಯನ್ನು ನನ್ನ ಹತ್ರ ಮಾಡ್ತೀರೋ? ನನಗದ್ರ ಹೆದರಿಕೆ ಇಲ್ಲ, ಅದನ್ನು ದಾಟಿದೆ. ಇದು 99 ಯಾಗ ಮಾಡುವಾಗಲೂ ನನಗೆ ಈ ಕಲ್ಪನೆ ಇಲ್ಲ. ಇದು ಪೂರ್ತಿ 100 ಯಾಗ ಯಾವಾಗ ಈ ಮಗು ಬಂತೋ ಆವಾಗ ನಾನು ಪ್ರೌಢನಾದೆ. ಅದು ಮಗುವಾಗುವಾಗ ತಾವು ಹೇಳಿದ್ರಿ ಮೂರು ಪದವನ್ನು ಇವರು ಕೊಡ್ತಾರೆ ಅಂತ. ಮೂರು ಪದ? ಹೌದು, ಇವರು 6 ಪದ ಕೊಟ್ಟರು. ಆದರೆ ಮೂರು ಪದ ಮೇದಿನಿ. ಮೇದಿನಿ? ಹೌದೌದು. ಆ ಮೇದಿನಿ ಇದ್ರೆ ಅಲ್ವಾ ಇವರ 3 ಪದ? ಹೌದು. ಅದೇ ಇಲ್ಲದಿದ್ರೆ ಇವರ ಪದ ಯಾರಿಗೆ? ಇಲ್ಲದೆ ಆಗುದೇ ಅಲ್ವಾ ನೀನು ಕೊಟ್ರೆ. ಅದಕ್ಕೆ ಬೇಕಾಗಿ ಉಪಾಯ ಇಲ್ಲ. ಉಪಾಯ? ಉಪಾಯ ಇಲ್ಲ ಗುರುಗಳೇ, ಮಾತು. ಹೌದು, ಆಡಿದರೆ ಬಿದ್ದೋಯ್ತು, ಒತ್ತು ಬಿದ್ದರೆ ಎತ್ತಬಹುದು, ಮಾತು ಬಿದ್ದರಾಗದು. ಮಾತು ತಪ್ಪು. ನಾಮರೂಪಾತ್ಮಕವಾಗಿ ಭಗವಂತ ಸತ್ಯ. ಹೌದಾ? ಹೌದು. ಆ ವ್ಯಕ್ತಿತ್ವವು ಸತ್ಯ. ಪ್ರಪಂಚದಲ್ಲಿ ಆತ್ಯಂತಿಕವಾದ ಎತ್ತರದಲ್ಲಿ ಯಾವುದಿರುವುದು? ಭೂಲೋಕ, ಭೂವರ್ಲೋಕ, ಮಹಾಲೋಕ, ಜನಲೋಕ, ಸತ್ಯಲೋಕ. ಸತ್ಯ ಆತ್ಯಂತಿಕವಾದ ಎತ್ತರದಲ್ಲಿ ಉಂಟು. ಆಗಲಿ, ಹಾಗಾದ ಕಾರಣ ಅದನ್ನೇ ನಾವು ತಪ್ಪಿದೆವು ಅಂತಾದ್ರೆ ಪ್ರಪಾತಕ್ಕೆ ಬೀಳುವುದಿಲ್ಲ ಸತ್ಯ ಜಾರಿ. ಇಲ್ಲ ಇಲ್ಲ, ಸತ್ಯ ಹೇಳುದಲ್ಲ, ಸುಳ್ಳು ಹೇಳಿದ್ರೆ ಬದುಕುದು ಗುರುಗಳೇ. ಇಲ್ಲ ಗುರುಗಳೇ, ಸತ್ಯ ಹೇಳಿದವ ಸತ್ತೋದ ಅಂತ ಯಾವನೊಬ್ಬ ಹೇಳಿದ್ದು ಇಲ್ಲ. ಆದ್ರೆ ಸತ್ಯ ಹೇಳಿದವ ಒಂದು ವೇಳೆ ನಾವು ಸತ್ರು ಸತ್ಯ ಉಳಿಬೇಕು. ಅನ್ಯಾಯ ಮಾಡಿದವ ಅನ್ನ ತಿಂತಾನೆ. ಅದು ಅನ್ಯಾಯ ಯಾವುದು ಅಂತ ನೋಡ್ಬೇಕು. ಅದು ಅನ್ಯಾಯದ ಅನ್ನವನ್ನು ತಿಂತಾನೆ ಅಂತ. ಹೌದು, ಅನ್ಯಾಯದ ಅನ್ನ ತಿಂತಾನೆ ಅಲ್ವಾ? ಆ ಕಾರಣದಿಂದ ತ್ರಿಲೋಕಾಧಿಪತ್ಯದ ನಿಮ್ಮ ಶಿಷ್ಯ ಇರುವಾಗ 3 ಪಾದದಡಿ ಕೊಡ್ತೇನೆ ಅಂತ ಹೇಳಿದ ಮೇಲೆ ಯಾವ ನಾಲಿಗೆಯಲ್ಲಿ ನಾವು ಕೊಡುವುದಿಲ್ಲ ಹೇಳ್ಬೇಕು ಹೇಳಿ. ಈಗ ವಿಷಯ ತಪ್ಪು ಅಂತಲ್ಲ, ಸುಳ್ಳು ಹೇಳಬೇಕಾಗ್ತದೆ ಅಂತಲ್ವಾ? ಇನ್ನು ಸುಳ್ಳು ಹೇಳುದು ಈ ಪ್ರಾಯದಲ್ಲಿ? ಅಲ್ಲ, ಈ ಪ್ರಾಯದಲ್ಲಿ ಅಲ್ಲ. ಮತ್ತೆ ಇನ್ನು 10 ಜನ್ಮ ಬಂದರೂ ಸುಳ್ಳು ಹೇಳಲೇಬೇಕಾದ ಕೆಲವು ವಿಷಯ ಉಂಟು. ಚಕ್ರವರ್ತಿ ಚಕ್ರದಿ ಕೋರಕ್ಷಣದಿ ತರುಣಿಯಳು ರತಿ ಕೇಳಿ ಸಮಯದಿ ಕನ್ಯಾ ಘಟನ ವರನೆಸಗುವ ಕಾಲ
ವ್ಯಾಪಾರದೋಳ್ ಕೇಳ್ಮತ್ತೆ ಜೀವನೋಪಾಯದಲ್ಲಿ ಧರಣಿ ವಿಭುಧರ ರಕ್ಷಣಾರ್ಥ ಧರಣಿ ವಿಭುಧರ ರಕ್ಷಣಾರ್ಥ ಮರಣ ಬಂದ್ರೆ ಮರಣೋಪದ್ರ ಪರಹಿಂಸೆ ಪರಹಿಂಸೆ ಮುಂತಾದ ವಿಷಯದೋಳ್ ಸಟೆಯಾಡೆ ಬರದು ಪಾತಕ ಭಾಷೆ ತಪ್ಪಿದರೆ ಸಟೆಯಾಡೆ ಬರದು ಪಾತಕ ಭಾಷೆ ತಪ್ಪಿದರೆ ಸುಖವಗುದು ಕೆಡಬೇಡ ನಿನಗೆ ನಾ ಸಾರಿದೆ ಬಲಿರಾಯ ಗುರುಗಳೇ ಮಲೀಂದ್ರನಾಗು ಮಹಾಬಲಿಯಾಗು ನಿಮ್ಮ ಇಂದ್ರಸೇನಾಗು ನಿಮ್ಮ ಮಾತಿನ ಪ್ರಭಾವದಿಂದ ಆಗಲಿ ಇಷ್ಟವರೆಗೆ ನೀನು ಎಷ್ಟು ಸುಳ್ಳು ಹೇಳಿರಲಿಕ್ಕಿಲ್ಲ ಅಥವಾ ನಾನು ನೀವು ಸುಳ್ಳು ಹೇಳಿದ್ದೀರಿ ಅಂತ ಹೇಳಲಿಕ್ಕೆ ನಾನಲ್ಲ ಜನ ಅಲ್ಲ ಜಗತ್ತಿನ ಆಧಾರವೇ ಪ್ರಧಾನವಾಗಿ ಸುಳ್ಳು ಅಲ್ಲಿಂದ ತೊಡಗುವ ಕಾವ್ಯ ಸುಳ್ಳು ಹೌದಾ ಒಂದು ಅರ್ಥದಲ್ಲಿ ಅಧ್ಯಾತ್ಮದ ಬಹುಭಾಗ ಸುಳ್ಳೆ ಯಾವುದು ಅನುಭವದಲ್ಲಿ ಇಲ್ಲದೇ ಹೇಳುದು ಆತ್ಮವು ಪರಮಾತ್ಮವನ್ನು ಸೇರಿ ಸಾಕ್ಷಾತ್ಕಾರವಾಗುವಾಗ ಎಂಥದು ಬ್ರಹ್ಮರಂಧ್ರಕ್ಕೆ ಹೋಗುತ್ತದೆ ಒಬ್ಬನೂ ನೋಡಿದವ ಹಿಂದೆ ಬಂದು ಹೇಳಿ ಯಾರಿಗೂ ಅರ್ಥ ಆಗದಿದ್ದದ್ದು ಅಧ್ಯಾತ್ಮ ಯಾವುದರಲ್ಲಿ ಸುಳ್ಳು ಹೇಳ್ಬೋದು ಯಾವುದರಲ್ಲಿ ಹೇಳಬಾರ್ದು ಅಂತ ಶುಕ್ರನೀತಿ ಹೇಳುವುದಿಲ್ಲ ನಿನಗೆ ಆಕ್ಷೇಪ ಬಂದಿತ್ತು ನಾಳೆ ನನ್ನ ವಿಷಯಕ್ಕೆ ನಾನೇ ಪ್ರಮಾಣ ಆಗುವುದಿಲ್ಲ ಬೇಡ ಸ್ವಪ್ರಮಾಣ ವೇದ ಮಾತ್ರ ಹೌದೌದು ಪ್ರತ್ಯಕ್ಷಾನುಮಿತ್ಯೇವ ಯಸ್ತು ಉಪಾಯೋ ನ ವಿದ್ಯತೆ ಎಸ್ತಂ ವಿಂದತಿ ವೇದೇನ ತಸ್ಮಾತ್ ವೇದಸ್ಯ ವೇದತ ವೇದಕ್ಕೆ ವೇದತ್ವ ಬರುವುದು ಹೇಗೆ ಮಾವಿನ ಹಣ್ಣು ಹುಳಿ ಮಣ್ಣು ಕೆಂಪಾಗಿದೆ ಆಕಾಶ ನೀಲವಾಗಿದೆ ಅಂತ ಹೇಳುವುದಕ್ಕೆ ವೇದ ಬೇಡ ವೇದದಲ್ಲಿ ಅದು ಇದ್ರೂ ಕೂಡ ಅದು ಕಣ್ಣಿಗೆ ಕಾಣುತ್ತದೆ ಅಥವಾ ನಾಲಿಗೆಗೆ ಗೊತ್ತಾಗ್ತದೆ ಪ್ರತ್ಯಕ್ಷ ಅನುಮತಿಯಿಂದ ಯಾವುದನ್ನು ಸಿದ್ಧಪಡಿಸಲಿಕ್ಕೆ ಆಗುವುದಿಲ್ಲ ಅದನ್ನು ಯಾವುದು ತಿಳಿಸ್ತದೋ ಅದು ವೇದ ವೇದ ಯಾವುದು ಆಚಾರ್ಯ ಹೇಳಿದ್ದು ಆಚಾರ್ಯವಾನ ಪುರುಷೋ ವೇದ ಹೌದೌದು ಹೌದಾ ಹೌದು ವಸಿಷ್ಠ ಸ್ಮೃತಿಯಿಂದ ನಿನಗೆ ಹೇಳ್ತೇನೆ ವಿವಾಹ ಕಾಲೇ ರತಿ ಸಂಪ್ರಯೋಗೆ ಪ್ರಾಣಾತ್ಯೆಯೇ ಸರ್ವಧನಾಪಹಾರೆ ವಿಪ್ರಸ್ಯ ಚಾರ್ಥೆ ಅನೃತಂ ವದೇತ ಇನ್ನೂ ಎರಡುಂಟು ಮರಣೋಪದ್ರವ ಪರಹಿಂಸೆ ಸಪ್ತಾನೃತಾನೆ ಆಹು ಅಪಾತಕಾನೆ ಪಾತಕ ಇಲ್ಲ ಅಂತಲ್ಲ ಪುಣ್ಯಶಾಲಿ ಪುಣ್ಯ ಬರಬೇಕೋ ಸುಳ್ಳೇಳಲೇಬೇಕು ಮಾಯಾ ಶಬ್ದ ಕೇಳಿದೀಯಾ ಯಾಮ ಜಗತ್ತಿಗೆ ಯಾವುದು ಮಾತೆಯೋ ಯಾಮ ಅದೇ ಸುಳ್ಳು ಜಗತ್ತಿನಲ್ಲಿ ನಾವು ಬದುಕಿದ್ದೇವಲ್ಲ ಅದು ಸತ್ಯ ಅಲ್ವಾ ಅದು ವ್ಯಾವಹಾರಿಕ ಸತ್ಯ ಅಂತೆ ಅಂದ್ರೆ ಅದು ಜೀವರಿಗೆ ಮಾತೆ ದೇವನಿಗೆ ಮಾಯೆ ಹೌದಾ ಯಾವ ಅರ್ಥದಲ್ಲಿ ಹೇಳುವುದದು ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಅಲ್ಲಿ ಜಗತ್ತಿನ ವಿವರಣೆಗೆ ಆಧಾರವಾಗಿರುವುದೇ ಮಿಥ್ಯ ಅಲ್ವ ಮಾಯೆಯ ಅವಲಂಬನ ಇಲ್ಲದಿದ್ರೆ ದೇವರಿಗೆ ಲೀಲೆ ಇಲ್ಲ ಉಂಟಾ ಹೊಳೆಯ ಮೇಲೆ ಸಂಕದಲ್ಲಿ ನಡೆಯುತ್ತೇವೆ ಹೌದಾ ಹೌದು ಸಂಕಕ್ಕೆ ಕೈಸಂಕ ಇಲ್ಲದ್ರೆ ಧೈರ್ಯ ಕಡಿಮೆ ಆಗ್ತದೆ ನಿಜವಾಗಿ ನಡೆಯುವುದು ಕೈಸಂಕದ ಮೇಲೆ ಹಾಗೆಂತ ಕೈಸಂಕ ಇಲ್ಲದಿದ್ರೆ ಅಲ್ಲಾಡಿ ಬೀಳ್ತಾನೆ ಕೈಸಂಕ ಇದ್ರೆ ಅದನ್ನು ಹಿಡ್ಕೊಳ್ಳೋದಿಲ್ಲ ಹೌದು ಹಿಡ್ಕೊಂಡ್ರೂ ಕೂಡ ಸಾಕು ಕೈಸಂಕವೇ ಮುರಿದ್ರೆ ಸಂಕದಲ್ಲಿ ಗಡಿಬಿಡಿ ಆಗುದಿಲ್ಲ ಹೌದೌದು ಇದು ಒಂದು ಇದೊಂದು ಸುಳ್ಳೇ ಅಲ್ವಾ ಇದು ಹೌದೌದು ಆಲಂಬನೆ ಅಲ್ಲ ಆದರೂ ಅದು ಇಲ್ಲದಿದ್ರೆ ಈ ಸತ್ಯವನ್ನು ದಾಟ್ಲಿಕ್ಕೆ ಆಗುದಿಲ್ಲ ಸತ್ಯಕ್ಕೆ ಮುಚ್ಚಳವಾಗಿ ಸುಳ್ಳುಂಟು ಅಂತ ಒಂದು ಮಾತುಂಟಲ್ಲ ಸ್ವರ್ಣ ಪಾತ್ರೆಯಾಗಿ ಉಂಟು ಅದು ಹಿರಣ್ಮಯನ ಪಾತ್ರೆ ಹೌದಾ ನೀವು ಹೇಳಿದ್ದು ಕೆಲವೆಲ್ಲ ನೆನಪು ನಾನು ಹೇಳಿದ್ದು ಇದೇ ಹಿರಣ್ಯ ಈಗ ಇದು ಹಿರಣ್ಯವ ವಿವಾಹ ಕಾಲೇ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಮದುವೆ ಆಗುವಂತಲ್ಲ ಅಲ್ಲ ಸರಿಯಾಗಿ ಮದುವೆ ಆಗುದಿದ್ರೆ ಅದಕ್ಕೆ ಸುಳ್ಳು ಹೇಳು ಅಂತ ಅರ್ಥ ಅಲ್ಲ ಹೇಳಬೇಕಾಗಿ ಬಂದರೆ ಹುಡುಗಿ ಹೇಗೆ ನಿಮ್ಮ ಹುಡುಗಿ ಹೇಗುಂಟು ನಿಮ್ಮ ಊರಿನದ್ದು ಕಪ್ಪು ಅಂತ ಹೇಳಬಾರ್ದು ಅಂತ ಬಿಳಿ ಅಲ್ಲ ಆದ್ರೆ ಲಕ್ಷಣ ಅದ್ಭುತ ಅಂತ ಅದಕ್ಕೊಂದು ಹೇಳುವ ಕ್ರಮ ಉಂಟು ನಮ್ಮಲ್ಲಿ ವಿದ್ಯಾವಂತ ಎಣ್ಣೆ ಕಪ್ಪು ಎಣ್ಣೆ ಕಪ್ಪು ಯಾವ ಎಣ್ಣೆ ಅಂತ ಹೇಳಲಿಕ್ಕೆ ಇಲ್ಲ ತೆಂಗಿನ ಎಣ್ಣೆ ಎಳ್ಳೆಣ್ಣೆ ಅಂತ ಹೇಳಲಿಕ್ಕೆ ಅಲ್ಲ ಯಾವ ಎಣ್ಣೆಯೂ ಕಪ್ಪಿಲ್ಲ ಅದಲ್ಲ ವಿಷಯ ಹೌದಾ ಎಣ್ಣೆ ಕಪ್ಪು ಎಣ್ಣೆಗೆ ಬಣ್ಣವೇ ಇಲ್ಲ ಅಮ್ಮ ನಾಳೆ ಹೇಳುದು ನಾನು ಹೆಣ್ಣಿನ ಬಗ್ಗೆ ಹೇಳಿದ್ದಲ್ಲ ಎಣ್ಣೆ ಕಪ್ಪು ಹೇಳಿದ್ದು ಒಳ್ಳೆದಾಯ್ತು ದಾರಿಯಲ್ಲಿದ್ದು ವಿವಾಹ ಕಾಲೇ ವಿದ್ಯಾವಂತನು ಅಧ್ಯಯನ ಮಾಡ್ತಾ ಇದ್ದಾನೆ ಅಂದ್ರೆ ತೇರೆಗಡೆ ಆಗಲಿಲ್ಲ ಅಂತ ಅಲ್ಲ ಅದಕ್ಕೆ ಈಗೊಂದುಂಟು ಅಧ್ಯಯನದ ದಾರಿಯಲ್ಲಿದ್ದಾನೆ ದಾರಿಯಲ್ಲಿದ್ದಾನೆ ಅಂದ್ರೆ ಕಲಿಬೇಕಷ್ಟೇ ಅಂತ ಅರ್ಥ ಮತ್ತೇನು ಪದವಿ ಪಡೆದ್ರೆ ದೊಡ್ಡದ
ಶರೀರ ಎಷ್ಟು ಗಟ್ಟಿ ಉಂಟು ಅಂದರೆ ದುಡಿದು ತಿಂದಾನು ಅಂತ ಅರ್ಥ. ಅಷ್ಟೇ ವಿವಾಹ ಕಾಲೆ ಸಂಸಾರಿಗಳಾದ ನಾವು ಮಾತಾಡಬಹುದು. ಗಂಡ ನಾದವ ಹೆಂಡತಿಯಲ್ಲಿ ಸುಳ್ಳು ಹೇಳಿದವನ್ ಗಂಡ ಅಲ್ಲ, ಹೇಳಲೇ ತಕ್ಕದ್ದು. ಅದರಲ್ಲಿ ನಮ್ಮ ಇಬ್ಬರ ಅನುಭವ ಒಂದೇ. ಹೌದು, ಚಂದ ಇದ್ದ ಅಥವಾ ಇಲ್ಲದ ಹೆಂಡತಿ ನೀನು ಚಂದ ಇದ್ದಿ ಅಂತ ಹೇಳಿದ್ ಬರೇ ಸುಳ್ಳಲ್ವ. ಅವಳಿಗೆ ಸಂತೋಷ ಮಾಡಲಿಕ್ಕೆವಲ್ಲ ಹೇಳುವುದದು. ಅಥವಾ ಮತ್ತೆ ಚಂದ ಕಾಣಲಿಕ್ಕೆ ತೊಡಗುತ್ತದೇನೋ, ನನಗೆ ಕುರೂಪಿಯಾದ ಹೆಂಡತಿ ಇದ್ದು ಅನುಭವ ಇಲ್ಲ. ನನಗೆ ಹೆಂಡತಿಯ ಮುಖ ಅನುಭವದವರ ಹತ್ರ, ನನಗೆ ಹೆಂಡತಿಯ ಮುಖವನ್ನು ನೋಡಲಿಕ್ಕೆ ಈ ರಾಜಕಾರಣದಲ್ಲಿ ಹೆಚ್ಚು ಸಮಯವೂ ಇಲ್ಲ. ಆದ್ದರಿಂದ ಮುಖ ನೋಡಿದಾಗಾದರೂ ಮುಖಕ್ಕೆ ಸುಖವಾಗಿ ಮಾತಾಡಬೇಕು. ಅಷ್ಟೇ, ಮೊದಲ 3 ವರ್ಷದಲ್ಲಿ ಸ್ವಲ್ಪ ವ್ಯತ್ಯಾಸ ಗಂಡ ಹೆಂಡರ ಮಾತುಗಾರಿಕೆ ಅವನು ಒಂದೇ ರೀತಿ ಅದು ಹೊಗಳಿಕೆ ಎಲ್ಲ ಇರ್ತದೆ. 3ನೇ ವರ್ಷ ಆರಂಭ ಆದ ದಿವಸ ಹೆಂಡತಿ ಗಂಡನಲ್ಲಿ ಕೇಳುವುದೇ, ನಿಮಗೆ ಸ್ವಯ ಉಂಟ ನಿಮಗೆ ಅದು ಮೊದಲೇ ಗೊತ್ತಿಲ್ಲ ಹೇಳೋದು, ಇವ ಮೊದಲೇ ಗೊತ್ತಿಲ್ಲ ಅಂತ ಹೇಳೋದು ಅಷ್ಟೇ. ಬಾಬು ಬಾಯಿ ಮುಚ್ಚಬೇಕು, ಇಲ್ಲ ಮದುವೆ ಆಯ್ದು ತಪ್ಪು ಅಂತ. ಹೌದೌದು. ರತಿ ಸಂಪ್ರಯೋಗ ವಿವರಿಸುವುದಿಲ್ಲ, ತುಂಬ ಸುಳ್ಳು ಹೇಳ್ತೇವೆ ಮತ್ತೆ ಅದು ಹೇಳುವಂಥದ್ದಲ್ಲ. ಪ್ರಾಣಾತ್ಯೆಯೇ ಜೀವ ಹೋಗುವಾಗ ಅದಕ್ಕೊಂದು ಕೌಶಿಕನೆಂಬವನ ಕಥೆ ಹೇಳ್ತೇನೆ. ತನ್ನ ಜೀವ ಹೋಗ್ಲಿಕ್ಕಲ್ಲ, ದರೋಡೆ ಮಾಡುವವರು ಕಳ್ಳರು ಸಜ್ಜನೊಬ್ಬನನ್ನು ಓಡಿಸಿಕೊಂಡು ಬಂದನಂತೆ. ಓಡಿಕೊಂಡು ಬರುವಾಗ ಇಬ್ಬರು, ಒಬ್ಬ ಓಡಿದ, ಒಬ್ಬ ಋಷ್ಯಾಶ್ರಮದಲ್ಲಿ ಆಶ್ರಯ ಪಡೆದ. ಬಂದು ಕೇಳಿದ್ರು ಇಂಥ ಮೇಲಿದ್ದಾನೆ ಇಕೊಳ್ಳಿ, ನಾ ಸತ್ಯ ಹೇಳುವ, ನಾ ಸುಳ್ಳು ಹೇಳುವುದಿಲ್ಲ, ಇಕೊಳ್ಳಿ ಇಲ್ಲಿದ್ದಾನೆ. ಹೌದು, ಕೊಂದದಲ್ಲ ಅವನನ್ನು. ಇವನನ್ನು ಎಲ್ಲಿ ಕಳಿಸಿದ್ರು ಈ ಸತ್ಯ ಹೇಳಿದವನನ್ನು? ನರಕಕ್ಕೆ. ಇನ್ನೊಬ್ಬ ಓಡಿದ ಅಲ್ಲ, ಅಲ್ಲಿ ಹೋಗಿ ಕೇಳಿದ್ರು, ಇಲ್ಲಿ ಬಂದನ ಒಬ್ಬ, ಇಲ್ಲಿ ಮನುಷ್ಯ ಬಾರದೆ ಕೆಲವು ದಿವಸ ಆಯಿತು, ನೀವೆಂಥದ್ದು ಹೇಳುದು, ಯಾರು ಬರಲಿಲ್ಲ, ಎಂಥದ್ದು ತೆಗೆದ ಕಣ್ಣು ಮುಚ್ಚಲಿಲ್ಲ ಅಂತೆ. ಶುದ್ಧ ಸುಳ್ಳಲ್ವಾ, ಅವನಿಗೆ ಸ್ವರ್ಗ ಪ್ರಾಪ್ತಿ ಆಯ್ತಂತೆ. ಸುಳ್ಳಿನಿಂದ ಪ್ರಯೋಜನ ಆಯಿತು, ಜೀವ ರಕ್ಷಣೆ ಆಯಿತು. ಪ್ರಾಣಾತ್ಯ ಸರ್ವಧನಾಪಹಾರೆ, ಮನೆಯಲ್ಲಿ ಬಂದವ ಕೇಳ್ತಾನೆ, ಅಸಹಾಯಕ ಒಬ್ಬ ಇದ್ದಾನೆ, ಆಯುಧ ಇಲ್ಲ, ಎಲ್ಲಿಟ್ಟಿದ್ದೀ ಸಂಪತ್ತು? ಒಂದು ಸ್ವಲ್ಪ ಈ ಪೆಟ್ಟಿಗೆಯಲ್ಲಿ, ಉಳಿದದ್ದು ಬಾವಿಯಲ್ಲಿ. ಹಾರಿ ಅಂತ ಅರ್ಥ. ಆಗ ಉಳಿದದ್ದು ಉಳಿತಾ? ಹೌದು. ಸರ್ವಧನಾಪಹಾರೆ ಅಲ್ಪಂ ರಕ್ಷೇತ್. ಮತ್ತೊಂದು ಊರಿನಲ್ಲಿ ಆಯ್ತಂತೆ, ಸ್ವಲ್ಪ ಬಾವಿಯಲ್ಲಿ ಉಂಟೊಳಗ, ನಿಮ್ಮ ಮನೆಯ ಬಾವಿ ಆಳ ನನಗೊತ್ತಿಲ್ಲ, ನೀನೇ ಮೊದಲಾರು ಅಂತ. ಅದು ನಿನ್ನ ಶಿಷ್ಯನಾಗಿರ್ಬೇಕಾ ಕಳ್ಳ? ಅಷ್ಟು ಬುದ್ಧಿವಂತಲ್ಲ. ನನ್ನ ಕಥೆ ಕಳ್ಳ ಪಾಪದವ, ನನ್ನ ಕಥೆಯಲ್ಲಿ ಕಳ್ಳ ಅದಕ್ಕಿಂತ ಹೆಚ್ಚು ಮಾತಾಡೋದಿಲ್ಲ, ಬರೇ ಕಳ್ಳ. ಅಲ್ಲ, ನನ್ನ ಕಥೆಯಲ್ಲಿ ನನ್ನ ಕಥೆ ಪಾತ್ರವೇ, ಮತ್ತೆ ಬೇರೆದನ್ನು ತರಬಾರ್ದು. ಆಯ್ತಾ? ಸರ್ವಧನ ಅಪಹಾರೆ ವಿಪ್ರಸೇಚಾರ್ಥೆ, ಬ್ರಾಹ್ಮಣ ರಕ್ಷಣೆಗಾಗಿ. ಬ್ರಾಹ್ಮಣ ಜನಿವರ ಹಾಕಿದವ ಎಂಬ ಅರ್ಥ ಅಲ್ಲ, ವೇದಜ್ಞ ಎಂಬ ಅರ್ಥ. ನನಗಾಗಿ ಸುಳ್ಳು ಹೇಳಿ ಈಗ ವಿಪ್ರಸ. ಇದು 5 ನಿನಗೆ ವಿರುದ್ಧ. ಈಗ ವಿವಾಹ ಕಾಲೆ ಜಯಲಲನೆಯನ್ನು ಒರೆಸ್ಲಿಕ್ಕೆ ಹೊರಟಿದ್ದಿ, ರತಿ ಸಂಪ್ರಯೋಗೆ ಒಂದರ್ಥದಲ್ಲಿ ಇದು ಹೌದು, ಪ್ರಾಣಾತ್ಯೆಯೇ ಜೀವ ಹೋಗ್ತದೆ, ಸರ್ವಧನಾಪಹಾರೆ ಸರ್ವನಾಶ ಆಗ್ತದೆ, ಅಲಂಕಾರಿಕವಾಗಿ ನಿಮಗೂ ಹೊಂದುತ್ತದೆ, ಗೋರಕ್ಷಣೆಗೆ 1000 ಸುಳ್ಳು ಹೇಳ್ಬೋದು. ಗೋಕಳ್ಳರನ್ನು ಅಂಥದ್ದು, ಗೋಕಳ್ಳ ಶಬ್ದ ತಪ್ಪದು, ದೇನು ಚೋರ ಅಂತ ಏನಾದರೂ ಗೌರವ ಹೇಳಬೇಕಾಯ್ನ, ಕಡಿದುಕೊಳ್ಬಹುದು. ಸಜ್ಜನೇ ಆಗಿದ್ರು ಅದು ಮಾಡ್ತಾ ಇದ್ದದ್ದು ಸ್ಪಷ್ಟ. ಆದರೆ ಬ್ರಾಹ್ಮಣರಿಗಾಗಿಯೂ ಸುಳ್ಳು ಹೇಳ್ಬೋದು. ಪಂಚ ಸಪ್ತಾಂದ್ರತಾನಿ ಆಹುರ ಅಪಾತಕಾನಿ ಶುಕ್ರ ಹೇಳಿದ್ದಲ್ಲ, ವಸಿಷ್ಠ ಸ್ಮೃತಿಯನ್ನು ಉದ್ಧರಿಸಿ ನಾನು ಹೇಳೋದು. ಕೊನೆ ಹಂತದಲ್ಲಿದ್ದಿ, ಜಾಗ್ರತೆ ಮಾಡು ಬಲಿರಾಯ, ಎತ್ತರಕ್ಕೇರಿ ಹಾವೇಣಿ ಆಟದ ಹಾಗೆ ಬಿದ್ದು ಎದ್ದು ಬಿದ್ದು ಎದ್ದು 99ಕ್ಕೆ ಮುಟ್ಟಿದ್ದಿ. ನನ್ನ ಸಂಕಲ್ಪ, ಪ್ರಜೆಗಳ ಸಂಕಲ್ಪ, ಹಾಳು ಮಾಡಬೇಡ, ಸರ್ವನಾಶ ಅಂತ. ಗುರುಗಳೇ, ಗುರುವೆ ಕೇಳ್ದಾಯವಂತ ಪುರುಷರು, ಕರುಣದಿಂದ
ನಮಗೊಂದು ಲಕ್ಷ್ಯ ಉಂಟು. ಹೌದು, ಗುರಿ ಮುಂದೆ, ಗುರು ಹಿಂದೆ. ನಾನು ಮಧ್ಯೆ ಇದ್ದೇನೆ. ತಾವು ಹಿಂದೆ ಬಿದ್ದಿದ್ದೀರಿ ಅಂತ ನಾ ಹೇಳೋದಿಲ್ಲ, ತಾವು ಹಿಂದೆ ಉಳಿದಿದ್ದೀರಿ. ಅಲ್ಲಿಗೆ ಮುಟ್ಟಿತ್ತಲ್ಲ, ಈಗ ಲಕ್ಷ್ಯ ಮುಂದೆ ಉಂಟು. ನಾವು ಹಿಂತಿರುಗಿ ನೋಡುವುದು, ಆವಾಗ ನಡೆಯುವಾಗ ಎಡವುತ್ತೇವೆ. ಒಮ್ಮೆ ಮಾರ್ಗದರ್ಶನ ಮಾಡಿದ ಮೇಲೆ ಈ ಮಾರ್ಗ ಸರಿಯೋ, ಈ ಮಾರ್ಗ ಸರಿಯೋ ಅಂತ ಕೇಳಿದ್ರೆ ಮಾರ್ಗದರ್ಶನ ಮಾಡಿದವನಲ್ಲಿ ಅವಿಶ್ವಾಸ ಉಂಟು ಅಂತ ಅರ್ಥ. ಇದು ಸರಿಯೇ. ಜೀವನ ವೃತ್ತದಲ್ಲಿ ಮುಕ್ಕಾಲು ಭಾಗ ಮುಂದೆ ಬಂದಿದ್ದೇನೆ ಗುರುಗಳೇ. ತಾವು ಹೇಳುತ್ತೀರಿ ಮೊದಲಿನಿಂದ ಬರಬೇಕು, ಆರಂಭಿಸಬೇಕು. ಇನ್ನು ಹಿಂದೆ ಬರುವಷ್ಟು ಆಯುಷ್ಯ ಉಂಟು ಅಂತ ಗೊತ್ತಿಲ್ಲ. ಉಳಿದ ಕಾಲು ಭಾಗವನ್ನು ಕ್ರಮಿಸುವುದೇ ಒಳ್ಳೆಯದಲ್ವ? ಕಡವು ದಾಟುತ್ತೇವೆ, ಹುಟ್ಟು ಹಾಕುತ್ತಾ ಇರ್ತಾನೆ. ಇನ್ನೇನು ಪ್ರವಾಹದ ಭೀತಿ, ಗುಡುಗು ಸಿಡಿಲು. ಓ, ಮೇಲೆ ಮಳೆ ಬರ್ತದೆ ಹೇಳ್ತಾರೆ, ಆ ಕೆನ್ನೀರು ಬರ್ತದೆ, ಪ್ರವಾಹ ಬರ್ತದೆ. ನಾವು ದೋಣಿಯನ್ನು ಹಿಂದೆ ಕೊಂಡೋಗುವುದೋ ಅಲ್ಲ, ಹಿಂದೆ ಕೊಂಡೋಗು. ದೋಣಿಕಾರನ ಮನೆ ಇರುವುದು ಆಚೆ ಬದಿಯಲ್ಲಿ, ಅವ ಹೇಳ್ತಾನೆ ಹಿಂದೆ ಕೊಂಡೋಗುವುದೇ ಒಳ್ಳೆಯದು ಅಂತ. ಕಡವು ದಾಟುವುದಕ್ಕೆ ನಿಂತವ ಹೇಳ್ತಾನೆ, ಇಲ್ಲ ನನ್ನ ಮನೆ ಅಲ್ಲಿ ಉಂಟು, ನಾನು ಹಾರ್ತೇನೆ ಅಂತ ತೆಗೆದು ಹಾರುದೇವ, ಕೈಕಲ್ಲಿ ಅಲ್ಲಡಿಸಿ ಹೋಗುದು ಅದ ಹತ್ರ. ದೋಣಿಕಾರನ ಮನೆಗೆ ಹೋಗ್ತೇನೆ ಅಂತ ಗ್ರಹಿಸಿದ್ರೆ ಈ ಪ್ರವಾಹ ಬಂದು ದೋಣಿಯೂ ಇಲ್ಲ, ದೋಣಿಕಾರನೂ ಇಲ್ಲ, ಇವನು ಇಲ್ಲ. ಆವಾಗ ದೋಣಿಕಾರನ ಹತ್ರ ಹೇಳುದು, ಯೋಗಕ್ಷೇಮ, ಇನ್ನೊಂದ್ಸಲ ಯೋಗ ಇದ್ರೆ ಮಾತಾಡುವ, ನಾ ಬರ್ತೇನೆ ಅಂತ. ದರಿಯನ್ನು ಏರ್ತೇವೆ ಏಣಿಯಲ್ಲಿ. ಇನ್ನೇನು ಏರಿ ಏರಿ ಕೊನೆ ಮೆಟ್ಟಿಲಿಗೆ ಬಂದು ನಿಂತಿದ್ದೇವೆ ಏಣಿಗೆ. ದರಿ ಅಲ್ಲಾಡ್ತಾ ಉಂಟು, ಅವಾಗೇಳ್ತಾನೆ ಇಲ್ಲ ಇಲ್ಲ ಇಳಿ ಕೆಳಗೆ ಇಳಿ ಕೆಳಗೆ. ಅವಾಗೇಳುದು, ಆ ಏಣಿ ನಿನ್ನದ್ದು, ನಾಳೆಗೆ ನಿನಗೆ ಬೇಕು, ನನಗೆ ಏಣಿ ಬೇಡ. ಅವಾಗ ಕಾಲು ಊರುವುದು, ಚಂದನೆ ನೆಗೆಯುವುದು. ದೋಣಿ ಮೆಟ್ಟ ಏಣಿ ದೋಣಿ ಮೆಟ್ಟಬಾರದು ಅಲ್ಲ, ಅದು ಮೆಟ್ಟಿಕೊಂಡು ಇರ್ತೇವೆ ನಾವು, ಮೆಟ್ಟುವುದಲ್ಲ ಹಾರುವುದಟ್ಟೆ. ಹಾಗೆ ಅಲ್ವಾ, ಒಂದು ಲಂಘನ. ಒಂದನ್ನು ಒದಿಯದೇ ಇದ್ರೆ ಇನ್ನೊಂದನ್ನು ಹಿಡಿಯುವುದಕ್ಕಾಗ್ತದ? ಉಲ್ಲಂಘನ ಆಗಬಾರ್ದು, ಉಲ್ಲಂಘನ ಆಗಬಾರ್ದು, ಉಲ್ಲಂಘನ ಆಗೋದು ಲಂಘನ ಅದು. ಕೆಲವರು ಹೇಳುತ್ತಾರೆ, ಓ ಅವರು ಉಲ್ಲಂಘನೆ ಮಾಡಿದರು. ನಾನು ಹೇಳೋದಲ್ಲ ಉಲ್ಲಂಘನೆ ಅಲ್ಲ, ಅದು ಅದು ನಮ್ಮ ಪ್ರದೇಶ ವಿಸ್ತಾರ, ಪ್ರದೇಶ ವಿಸ್ತಾರ. ಹಾಗೆ ನಾನು ತಿಳ್ಕೊಂಡಿದ್ದೇನೆ. ಇದಕ್ಕಿಂತ ಮುಖ್ಯ ಹೇಳುತ್ತೇನೆ ಗುರುಗಳೇ, ದಯೆಯೇ ಧರ್ಮದ ಮೂಲ. ಹೌದು, ದಯೆ ಇಲ್ಲದ ಧರ್ಮ ಯಾವುದಯ್ಯ? ಧರ್ಮ ಇಲ್ಲದ ದಯೆಗೆ ಅರ್ಥವಿಲ್ಲವಯ್ಯ. ಹಾಗಾದ್ರೆ ಪರಸ್ಪರ ಅವಲಂಬನ ಅದು. ಹೌದು ಅಲ್ವೋ? ಧರ್ಮದ ವ್ಯಾಪ್ತಿ ಎಷ್ಟು, ಧರ್ಮದ ವ್ಯಾಪ್ತಿ ಏನು? ನಿಗೂಢ, ಯಾವ ವಿದ್ವಾಂಸನಿಗೂ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಚಳಿಗೆ ಧರ್ಮ ಹೊದ್ದುಕೊಳ್ಬೇಕು ಅಂತ, ಸೆಕೆಗೆ ಧರ್ಮ ಆ ಹೊದ್ದುಕೊಂಡದ್ದಲ್ಲೇ ಹೀಗೆ ಬೀಸಬೇಕು ಅಂತ ಅರ್ಥ. ಅದೇ ಧರ್ಮ ಅಲ್ವಾ? ಒಳ್ಳೆ ಸೆಕೆ ಉಂಟು, ಆವಾಗ ಅಗ್ನಿಯಿಂದ ದೂರ ಇರು ಎನ್ನುವುದು ಧರ್ಮ. ಒಳ್ಳೆ ಚಳಿ ಉಂಟು, ಚಳಿ ಕಾಯಿಸ್ಲಿಕ್ಕೆ ಸ್ವಲ್ಪ ಹತ್ರ ಹೋಗುವಂತ ಧರ್ಮ. ಬೆಂಕಿ ಹಾರುದಲ್ಲ ಅಲ್ವಾ? ಶೀತಲ ಪ್ರದೇಶದಲ್ಲಿ ಕಂಬಳಿ ಹೊದ್ದುಕೊಂಡು ದೇವರ ಪೂಜೆ, ಒಳ್ಳೆ ಉಷ್ಣ ಪ್ರದೇಶದಲ್ಲಿ ಒದ್ದೆ ಬಟ್ಟೆಯಲ್ಲಿ ದೇವರ ಪೂಜೆ. ಹಾಗಾದ್ರೆ ದೇವರಿಗೆ ಪೂಜೆ ಯಾವುದು? ಆ ಪ್ರದೇಶಕ್ಕೆ ಸಂಬಂಧಪಟ್ಟು ಹೇಗೆಯೋ ಹಾಗೆ. ದಯವಂತ ಪುರುಷರು, ಯಾರಲ್ಲಿ ದಯೆ ಇದೆಯೋ ಅವನಿಗೆ ಧರ್ಮ ಪ್ರಜ್ಞೆ ಯಾವುದು? ಕೊಡ್ತೇನೆ ಅಂತ ಹೇಳಿದ್ದನ್ನು ಕೊಡುವುದು, ಅದು ಧರ್ಮ ಪ್ರಜ್ಞೆ. ಯಾರಿಗೆ ಕೊಡುವುದು? ದಯವಂತ ಪುರುಷರು ಯಾರಿಗೆ ಮಾಡ್ತಾರೆ? ಇಲ್ಲದೇ ಇದ್ದವನಿಗೆ ಕೊಡುವುದಲ್ವೋ, ಬೇಡಿದವನಿಗೆ ಕೊಡುವುದಲ್ವೋ, ಪ್ರಾರ್ಥಿಸುವವನಿಗೆ ಕೊಡುವುದಲ್ವೋ, ನೀಡ್ತೇನೆ ಅಂತ ಹೇಳಿದ್ದನ್ನು ಕೊಡುವುದಲ್ವೋ ಗುರುಗಳೇ? ನಿನಗೆ ಅದು ತಲೆಗೋಯ್ತು ಈಗ, ಶ್ರೀಮನ್ನಾರಾಯಣ ನನ್ನ ಮುಂದೆ ಭಿಕ್ಷುಕನಾದ ಅಂತ. ನಾ ಹೇಳಲಿಲ್ಲ ಶ್ರೀಮನ್ನಾರಾಯಣ, ಆದರೂ ದೇವತೆಗಳ ಸಹವಾಸ ಇತ್ತು, ಇಷ್ಟು ಯಜ್ಞಪತಿಯಾಗಿ ಇಂತಹ ಶ್ರೀಮಂತ ಭಿಕ್ಷಾಪಾತ್ರೆ, ಚಿನ್ನದಿಂದ ಆವೃತವಾಗಿ ವಜ್ರದ ಭಿಕ್ಷಾಪಾತ್ರೆ ಇದ್ದುಕೊಂಡು ನಿಮ್ಮ ಶಿಷ್ಯ ಬಲಿಯಲ್ಲಿ ಬಂದು ಚಾಚುತ್ತಾನೆ ಅಂದ್ರೆ ನಿಮ್ಮ ಶಿಷ್ಯನನ್ನು ನೀವು ಏರಿಸಿದ ಎತ್ತರ ಎಷ್ಟು? ನನ್ನ ಶಿಷ್ಯನಲ್ಲಿ ಬಂದದ್ದು ಕೊಡೋ ನನ್ನ ಶಿಷ್ಯ ಅಲ್ಲ ಅಲ್ವಾ? ಏರಿಸಿದಷ್ಟು ನಿಮ್ಮ ಗುರುತನ ಸಾರ್ಥಕವಾಯಿತು. ನೀವು 99 ಯಾಗ ಮಾಡಿಸಿದ ಕಾರಣ, ನಿಮ್ಮ ಪೌರೋಹಿತ್ಯ ಗಟ್ಟಿಯಾದ ಕಾರಣ ನನಗೆ ಈ ಪ್ರೇರಣೆ ಬಂದದ್ದು. 99 ಈ ಪ್ರೇರಣೆ ಬರಲಿಲ್ಲ. ತಾವು ಹೇಳಿದ್ದಿ 99 ಬಂದು ನಿಂತಿದ್ದಿ, ಹೇಗೇ ಡಾಳ ಬೀಳಲಿ, ಶೂನ್ಯ ಇಲ್ಲಲ್ಲ, ಒಂದುಂಟಲ್ಲ. ಆವಾಗ 99 ದಾಟುವಿಕೆ ಅದು, ಕ್ರಮಿಸುವಿಕೆ ಅದು, ನೀವು ಹೆಮ್ಮೆ ಪಡಬೇಕು. ಆ ಕಾರಣದಿಂದ ಹೇಳ್ತೇನೆ, ಈಗ ಈಗ ನನಗೆ ಕಾಣುತ್ತದೆ ಇನ್ನೊಬ್ಬರ ಹತ್ರ ಎಲ್ಲ ಕೇಳಿ ಮಾಡಬೇಕು. ಅಲ್ಲ ಸಿಟ್ಟು ಮಾಡಬೇಡಿ,
ಸುಲಭದ ಉಪಾಯ ಹೇಳ್ತಾನೆ, ನನ್ನನ್ನೇ ಹೊಣೆ ಮಾಡು. ಗುರುಗಳೇ, ಗುರುಗಳು ಹೇಳಿದ್ದಾರೆ ಕೊಡ್ತೀವಿ ಈ ಸಾಲ ಕೊಡುವವರ ಹಾಗೆ. ನಿನ್ನೆ ಕೊಟ್ಟೆ, ನೀನು ಇವತ್ತು ಬಂದಿ. ಗುರುಗಳೇ, ಗುರುಗಳೇ, ಶುಕ್ರರು ಹೇಳಿದ್ದಾರೆ ಕೊಡುದಿಲ್ಲ. ನಿಮ್ಮನ್ನು ಹೊಣೆ ಮಾಡಿದ್ರೆ ನನಗೆ ಹೊಣೆ ಇಲ್ಲ ಅಂತ ಅರ್ಥ ಅಲ್ವೋ? ಅಂದರೆ ನಾ ಕೊಡುವುದು ನನ್ನದೇ ಅಲ್ವೋ? ಈಗ ಮಾರ್ಗದರ್ಶನ ನಿನ್ನದೇ ಅಂದ್ರೆ ನಾನೆಂತದ್ದು ಮತ್ತೆ ಇಲ್ಲಿ? ಅಲ್ಲಲ್ಲ, ದಕ್ಷಿಣ ಪುರೋಹಿತನ ಅಲ್ಲಲ್ಲ, ನಿಮಗೆ ಕಡಿಮೆ ಆಗುದಿಲ್ಲ, ನೀವು ನಮ್ಮವರೇ. ಕಡಿಮೆ ಆಗುದಿಲ್ಲ ಅಂದ್ರೆ ಈಗ ಕಡಿಮೆ ಆಗಿ ನಾನು ಕೂತದ್ದ ಇಲ್ಲಿ? ಛೇ, ನನ್ನನ್ನು ಕಡಿಮೆ ಅಲ್ಲ ಅಂತ ಮಾಡ್ಲಿಕ್ಕೆ ಕೂತದ್ದು. ಅಂದರೆ ಅದಕ್ಕೆ ಬೇಕಾದ ಈಗ ಗುರುವಿನ ಮಾರ್ಗದರ್ಶನ ಬೇಡ. ಅಲ್ಲ, ನನಗೆ ಒಂದು ಇದಕ್ಕಿಂತ ದೊಡ್ಡ ಬೆಳಕು ಅಲ್ಲಿ ಕಾಣ್ತದೆ. ಗುರು ಹಿಂದೆ, ಬೆಳಕು ಮುಂದೆ. ಅಂದ್ರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಗುರು ಅಲ್ವಾ? ಇದು ಗುರು ಅನುಗ್ರಹವೂ ಅಲ್ಲ, ನನಗೆ ಜ್ಞಾನವೂ ಅಲ್ಲ, ದಾನವೂ ಅಲ್ಲ. ಇದು ಎಂತದ್ದು ಗೊತ್ತುಂಟ? ನೀನೇ ಅಂತ ಬಂತಲ್ವ ನಿನಗೆ. ಹೌದು, ತಾನೇ ಪ್ರಾಜ್ಞಾ ಪ್ರಾಜ್ಞಾ ಅಂತ ಬಂತು. ತಪ್ಪಲ್ಲ ಬಲೆ, ನಿನ್ನಲ್ಲಿ ಬರಬಾರ್ದಿತ್ತು. ಒಂದು ಹಂತಕ್ಕೆ ಮುಟ್ಟಿದ್ರೆ ಬೃಹತ್ರ ಹಂತಕರು ಅಂತ ಆಗಿಬಿಡ್ತಾರಂತೆ ಸಜ್ಜನರಾಗಿದ್ದವರು. ಪಿತೃ ಹಂತಕರಾಗ್ತಾರೆ, ಗುರು ಹಂತಕರಾಗ್ತಾರೆ. 99 ಯಾಗ ಮಾಡಿದ ನೀನು ಈ ಮಾರ್ಗಕ್ಕೆ ಮುಟ್ಟಿದಿ ಅಂತಾದ್ರೆ ನನ್ನ ಸ್ಥಾನ ನಾನು ಉಳಿಸಿಕೊಳ್ತೇನೆ. ನೀನಾಗಿ ಯಾಕೆ ಬೀಳುವುದು? ನನ್ನಿಂದ ಬೀಳು. ಹಾ, ಓಡಿಸಿದಲ್ಲಿ ಓಡುವುದಿಲ್ಲ ಅಂತಾದರೆ ಓಡಿದ ಹಾಗೆ ಓಡಿಸ್ಬೋದಲ್ಲ, ನಾನೇ ಓಡಿಸಿದ್ದು ಅಂತ ಹೇಳ್ಬೋದಲ್ಲ. ಅದು ಓಡುದು ಅದರಷ್ಟಕ್ಕೆ. ತಾನೇ ಪ್ರಾಜ್ಞನಂತ ಬಂತ ನಿನಗೆ? ದಾನ ಕೊಡಲಿಕ್ಕೆ ಹೊರಟಿದ್ದೀಯಾ? ಇದು ಅವಿಚಾಲ್ಯ ಅಲ್ವಾ? ಇದಕ್ಕೆ ಚಲನ ಇಲ್ಲಲ್ಲ, ನಿರ್ಧಾರ ಅಲ್ವಾ ಇದು? ಇದು ವಜ್ರ ಸ್ತಂಭದಷ್ಟು ನಿಲುಮೆ ಗಟ್ಟಿ. ಈ ಒಂದು ದಾನ ಸಂಕಲ್ಪದಿಂದ, ಅವನಿಂದ ಅಲ್ಲ. ಇದು ಎತ್ತಿದ ಶಾಪಚಲ ನಿನಗೆ ಸ್ಥಾನ ಚ್ಯುತಿ ಗುರುಗಳೇ. ಗುರುವೇ ನಿನ್ನ ಶಾಪ ಗುರುವೇ ನಿನ್ನ ಶಾಪ ಶಿರದೊಳಗೆ ಧರಿಸಿಗೆನು ಗುರುವೇ ನಿನ್ನ ಶಾಪ ಶಿರವನ್ನು ಕೊಟ್ಟಿದ್ದೇನೆ. ಪುನೀತನಾದೆ, ಪೀಠ ಪ್ರತಿಷ್ಠೆ ಅಂತ ಉಂಟು, ಅದರ ಮೊದಲು ಜಲಪ್ರೋಕ್ಷಣೆ ಮಾಡಲಿಕ್ಕಿಲ್ವಾ? ಪೀಠ ಪ್ರತಿಷ್ಠೆಗೆ ಜಲಪ್ರೋಕ್ಷಣೆ ಅಂತ ತಿಳ್ಕೊಂಡಿದ್ದೇನೆ. ಸಹಸ್ರಾರದ ಮೇಲೆ ತಾವು ಶಾಪ ಜಲವನ್ನು ಕೊಟ್ಟಿದ್ದೀರಿ. ನಿಮ್ಮದು ಪವಿತ್ರವಾದಂತಹ ಕೈ ಅದು, ಪವಿತ್ರ ಧಾರಣೆ ಮಾಡಿದಂತಹ ಕೈ ಅದು.
ಇದು ಅಪವಿತ್ರವಾಗಲಾರದು. ಗುರುಗಳೇ, ಇದು ವಿರೋಧದಲ್ಲಿ ಪ್ರೀತಿ ಅಂತ ನನಗೆ ಗೊತ್ತುಂಟು. ಬಹಳ ಸಿಟ್ಟು ಬರ್ತಾನೆ, ನಿನ್ನನ್ನು ಕೊಲ್ಲುತ್ತೇನೆ ಅಂತ ಒಬ್ಬನ ಕುತ್ತಿಗೆ ಹಿಡಿದು ಅಮೃತ ಭಾಂಡದಲ್ಲಿ ಮುಳುಗಿಸಿದನಂತೆ. ನಿನ್ನನ್ನು ಕೊಲ್ಲುತ್ತೇನೆ, ತಾವು ನನಗೆ ಅಮೃತ ಭಾಂಡದ ಸೇಚನ ಅಂತ ನಾನು ತಿಳ್ಕೊಂಡಿದ್ದೇನೆ. ನೀವೆಲ್ಲ ಹಾಗೆ ಅನುಗ್ರಹ ಮಾಡು, ಹೋಗು, ಒಳ್ಳೆಯದಾಗು, ಹಾಳಾಗುವಂತಲ್ಲ. ಕೇಳುವ ಪಕ್ಕಳುದು ಅಭಿನಯ ಮತ್ತು ಬೊಬ್ಬೆಗೆ ಹೋಗು, ಆ ಮತ್ತಿನ ತಮ್ಮ ಕೇಳುವುದೇ ಇಲ್ಲ, ಅಭಿನಯವನ್ನೇ ನೋಡುದು. ಹೋಗು, ಒಳ್ಳೆಯದಾಗು, ಎಲ್ಲಿಗೆ ಬೇಕಾದ್ರೂ ಹೋಗು, ಹೋಗಬೇಕಾದಲ್ಲಿಗೆ ಹೋಗು ಅಂತ ಅರ್ಥ. ಗುರುಗಳೇ, ನನ್ನನ್ನು ಹಿಡಿ ಆಧರಿಸಿದ್ದೀರಿ ನೀವು. ಎಲ್ಲಿವರೆಗೆ ಮನುಷ್ಯ ಯತ್ನ ಉಂಟು ಅಲ್ಲಿವರೆಗೆ ದೇವರು ಕೈ ನೀಡುವುದಿಲ್ಲ. ಎಲ್ಲಿವರೆಗೆ ಮನುಷ್ಯ ಯತ್ನದಿಂದ ಬಿಡುಗಡೆ ಆಗ್ತದೋ ಆವಾಗ ಅತಿ ಮಾನುಷ ಕೈ ನೀಡ್ತಾನೆ. ಅತಿ ಮಾನುಷ ವ್ಯಕ್ತಿಯೇ ಮಾನುಷ್ಯ ಸ್ವರೂಪಿಯಾಗಿ ಬಂದದ್ದು ಅಂತ ಗೊತ್ತಾಯಿತು. ಗುರುಗಳೇ, ಶಿರದಲ್ಲಿ ಧರಿಸಿದ್ದೇನೆ, ಅದು ಶಾಪ ಅಲ್ಲ, ಅದು ಅನುಗ್ರಹ ಅಂತ ತಿಳ್ಕೊಂಡಿದ್ದೇನೆ. ಇದು ಎಂಥದ, ಅಲ್ಲದಿದ್ರೆ ಇಲ್ಲಿ ಸ್ಥಾನ ಚ್ಯುತಿ ಆಗದೇ ಇದ್ರೆ ಅಲ್ಲಿ ಸ್ಥಾನಕ್ಕೆ ಹೋಗ್ಲಿಕ್ಕಾಗ್ತದ? ಶಾಪ ಕೊಟ್ಟರೆ ಕೂಡ ಬೇಸರ ಆಗದವ, ಇದು ಯಾವ ಜನ? ಗುರುಗಳೇ, ನನ್ನ ಸರ್ವಸ್ವ ನೀವು. ಈಗ ನೀವು ಸರ್ವಸ್ವವನ್ನು ನನಗೆ ಕೊಟ್ಟಿದ್ದೀರಿ, ಅದಕ್ಕೆ ನೀವು ಹೇಳ್ತೀರಿ ಶಾಪ ರೂಪ ಅಂತ. ನಾನು ಪುರೋಹಿತ, ಕೊಟ್ಟದ್ದು ಶಾಪವೇ? ಯಜ್ಞಪೂರ್ತಿಗೆ ಬರಬೇಕಾದ ಪುರೋಹಿತನಾಗಿ ಪವಿತ್ರ ಧರಿಸಿ ಕೂತವನ ಆಚಾರ್ಯ ವರ್ಣದವನ ಕರ್ತವ್ಯ. ನಿನಗೆ ಏನು ಕಾಣ್ತದೋ ಅದು ಮಾಡು, ನಾನದಲ್ಲಿ ಭಾಗಿಯಲ್ಲ. ಪೂರ್ಣ ಹೊತ್ತಿಗೆ ನಾನು ಬರ್ತೇನೆ. ವಿಂಧ್ಯಾವಳಿ ಎಂದು ಕರೆದಿದ್ದೇನೆ, ಶೋಣಿತ ಪುರದ ದೀಪನ ಕ್ಷಣವೇ ಪತ್ನಿಯ ಕರದೊಳಿಗ ಸೌವರ್ಣ ಕಲಶದ ಜಲವ ಕೈಗೊಂಡು ಪರಮ ಭೂಸುರವರಿಯ ನಿಮ್ಮಯ ಚರಣದೊಳು ಮೂರಡಿಯ ಭೂಮಿಯ ಹರಿಜನಾರ್ದನ ವಾಸುದೇವಾರ್ಪಣದಿ ವಾಸುದೇವಾರ್ಪಣದಿ ಕೊಟ್ಟಿಗೆನು ಒಟ್ಟುವರೆ ಎಣ್ಣಿಯ ಏನು ವಾಸುದೇವಾರ್ಪಣ ಭಾವ ಇದೆ ಇಲ್ಲಿ. ಹರಿಜನಾರ್ಧನ ಈ ಸಂಕಲ್ಪ ಇದೆ ಇಲ್ಲಿ, ಅದನ್ನು ಸಂಕಲ್ಪ ಮಾಡಿ ಸಪತ್ನೀಕನಾಗಿ ನೀನು ಬೇಡಿದ ಮೂರಡಿ ನೆಲ ಇದು ಜಲಧಾರೆಯಿಂದ ಇಟ್ಟಿದ್ದೇನೆ, ಸ್ವೀಕರಿಸಬೇಕು, ನನ್ನನ್ನು ಕೃತಾರ್ಥರನ್ನಾಗಿಸಬೇಕು. ಹೊಟ್ಟೆಯಲ್ಲ, ಇದು ಬಲಿದಾನ ಅಂತ ತಿಳ್ಕೊಳ್ಳಿ. ಶೀಘ್ರ ಶೀಘ್ರದಿ ಎರಡಾಯ್ತು ಮೂರನೆಯ ಪದ ಕರುಣದಿ ಎರಡಾಯ್ತು ಮೂರನೆಯ ಪದ ಕರುಣದಿ ಧಾರೆ ಎದುರಿಸುತ್ತದಿಬ್ಬುದು ಸರಿಯಲ್ಲ ಕ್ರೂರ ಪ್ರಾತಕ ತಪ್ಪುದು ಇದು ಕೊಟ್ಟದಾನದ ಹಿನ್ನೆಲೆಯಲ್ಲಿ ಸುದೀರ್ಘವಾಗಿ ಬೆಳೆದಿದ್ದೇನೆ, ತ್ರಿವಿಕ್ರಮನಾಗಿದ್ದೇನೆ. ಹಾಗಾದ್ರೆ ನನ್ನ ಒಂದು ಉದ್ಧರಣೆ ನೀರಿನಲ್ಲಿ ಇಷ್ಟು ಬೆಳೆಯಿತು ಅಂತಾಯ್ತು ನೋಡಿ. ಅದನ್ನೇ ನಾನು ಬಯಸಿದ್ದು ಅಲ್ವಾ? ನಾನು ಅದನ್ನೇ. ಹಾಗಾದ್ರೆ ನನ್ನ ಜಲಪಾತ್ರೆಯಲ್ಲಿದ್ದ ನೀರಿನ ಪ್ರಭಾವ ಗುಣ ಎಷ್ಟು? ಖಂಡಿತ ಕೊಟ್ಟವನ ಮನಸ್ಸು ಇಲ್ಲದಿದ್ರೆ ನಟ್ಟದ್ದಕ್ಕೆ ಕೊಡಪನ ನೀರು ಹಾಕಿದ್ರು ಬೆಳೆಯುವುದಿಲ್ಲ. ಇದು ಒಂದು ಉದ್ಧರಣೆಯಲ್ಲಿ ಬೆಳೆಯಿತು. ಇದು ಒಂದು ಪಾದದಿಂದ ಭೂರ್ಭುವ ಊರ್ಧ್ವದವರೆಗೆ ಎಳೆದಿದ್ದೇನೆ. ಎರಡನೇದರಲ್ಲಿ ಪಾತಾಳ ಸಹಿತವಾಗಿ ಅಧೋಲೋಕವನ್ನು ಅಳೆದಿದ್ದೇನೆ. ಮೂರನೇ ಅಡಿ ಉಳಿದಿದೆ, ಎಲ್ಲಿಡಲಿ? ಧರಣಿ ಎಲ್ಲವನ್ನು ಅಳತೆ ಮಾಡಿ ಆಯಿತು. ಧರಣಲ್ಲವ ಅಳೆದು ಎನ್ನು ಈ ಧರೆಯನೆಲ್ಲವ ಅಳೆದು ಧರೆಯನೆಲ್ಲವ ಅಳೆದು ಎನ್ನನು ವರುಣ ಪಾಶದಿ ಬಿಗಿದೆಯಾದರು ವರುಣ ಪಾಶದಿ ಎನ್ನನು ವರುಣ ಪಾಶದಿ ನೀ ಬಿಗಿದೆಯಾದರೂ ಹರಿಯೇ
ನಿನಗರ್ಪಿಸಿದ ಮೂರನೇ ಅಡಿಯ ಕೊಡುತ್ತಿಹೆನು ಹರಿಯೇ ಶ್ರೀಗರಿಯೇ ನಿನಗೆ ಅರ್ಪಿಸಿದ ಮೂರನೇ ಅಡಿಯ ಕೊಡುತ್ತಿಹೆನು ಸುರನರಾದಿಗಳಿಂಗೆ ದುರ್ಲಭ ಸುರನರಾದಿಗಳಿಂಗೆ ದುರ್ಲಭ ಪರಮ ಪದವು ಪಡವೇ ನಾ ಪರಮ ಪದವು ಪಡವೇ ಕರುಣಾಕರನೆ ಕರುಣಾಕರನೆ ಎನ್ನಯ ಶಿರದೊಳಿರಿಸೈ ಪಾದ ಪಂಕಜವ ಪರಮ ಪದವು ಪಡವೆ ಕರುಣಾಕರನೆ ಎನ್ನ ಶಿರದೊಳಿರಿಸೈ ಪಾದ ಪಂಕಜವ ಕ್ರಮಾವತಾರಿಯೇ ರಾಜನ್ ಧರಣಿಯೆಲ್ಲವ ನೀ ಅಳೆದೆ ಗರುಡನಿಗೆ ಸೂಚನೆಯನ್ನು ಕೊಟ್ಟಿ ಓ ವರುಣ ಪಾಶದಿಂದ ನನ್ನನ್ನು ಬಿಗಿದಿ ಅದು ರಕ್ಷಣೆ ಎಲ್ಲ ರಾಕ್ಷಸರು ಎದ್ದು ನಿಂತರು ಹೌದು ಹರಿವಿರೋಧಿಗಳಾಗಿ ಅವರಿಗೆ ಸೂಚನೆಯನ್ನು ಕೊಟ್ಟೆ ನಾನು ಆಕ್ರಮಣದಿಂದ ಅಲ್ಲ ಸಂಕ್ರಮಣದಿಂದ ಕೈದುವನ್ನು ಕೈ ಚೆಲ್ಲಿ ಅಂತ ಹೇಳಿದ್ದೇನೆ ದುರ್ಬುದ್ಧಿ ಮಾಡಬೇಡಿ ಸದ್ಬುದ್ಧಿಯ ಕಡೆಗೆ ಸಾಗಿ ನೀವು ಭಗವನ್ ಬ್ರಹ್ಮದೇವರು ಕಮಂಡಲೋದಕದಿಂದ ನಿನ್ನ ಪವಿತ್ರ ಪಾದದ ಪ್ರಕ್ಷಾಳನವನ್ನು ಮಾಡಿದರು ಓಹೋ ಅದು ಅಮರ ಗಂಗೆ ಪುಣ್ಯ ವಾಹಿನಿಯಾಗಿ ಹರಿಯುತ್ತಾ ಇದ್ದಾಳೆ ಅದು ಹೌದು ತಾನೆ ಶಂಖಧ್ವನಿಯನ್ನು ಜ್ಞಾನಿಗಳು ಮಾಡಿದರು ಜಾಂಬವಂತರು ಯಜ್ಞಕ್ಕೆ ಸಲಕರಣೆಗಳನ್ನು ಒದಗಿಸುವವರು ಅವರು ಪ್ರಪಂಚಕ್ಕೆ ಅದನ್ನು ಘೋಷಿಸಿದರು ಗಂಗೋದ್ಭವವಾಯಿತು ಗಂಗೋದ್ಭವವಾಯಿತು ಹರಿ ಪಾದೋದ್ಭವವಾಗಿ ಹರಿದ್ರು ಸ್ವಾಮಿ ಏನು ಒಂದು ಉದ್ಧರಣೆ ನೀರು ಗಂಗೆಯನ್ನಾಗಿಸ್ತದೆ ಅಲ್ವೋ ಹರಿಯ ಪಾದಕ್ಕೆ ಬಿದ್ದರೆ ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನು ವೀಕ್ಷಿಸಬೇಕು ಬಂಧಿತನಾದ ಮೊಮ್ಮಗನನ್ನು ನೋಡುವುದಕ್ಕೆ ಅಜಯ ಪ್ರಹ್ಲಾದರಾಯರು ಅಜಯ ನಾಚಿಕೆ ಆಯಿತು ಮುಖ ಕೆಳಗೆ ಮಾಡಿದೆ ಯಾಕೆ ನಾನು ಬಂಧಿತನಾಗಿ ಸಾಗಬೇಕಾದವನಲ್ಲ ನನ್ನ ಆಕ್ರಮಣದ ಪ್ರವೃತ್ತಿಯಿಂದ ಹೀಗಾಯಿತು ಅಂತ ಅವರು ಅಲ್ಲಿಂದಲೇ ಹೀಗೆ ಮಾಡಿದ್ರು ಯಾಕೆ ಮಾಡಿದ್ರು ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ ಇದು ನರಸಿಂಹಾವತಾರ ಗುಟ್ಟು ವಿಧಾತನ ವರ ಸತ್ಯವಾಗಬೇಕು ಸತ್ಯಂ ವಿಧಾತು ನಿಜ ಭೃತ್ಯನಾದಂತಹ ಪ್ರಹ್ಲಾದನ ಮಾತು ಉಳಿಬೇಕು ಒಳಗಲ್ಲ ಹೊರಗಲ್ಲ ಮೇಲೆ ಅಲ್ಲ ಕೆಳಗಲ್ಲ ಇದು ಬ್ರಹ್ಮದೇವರ ವರ ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮದಲ್ಲಿ ಭಗವಂತನಿದ್ದಾನೆ ಪ್ರಹ್ಲಾದನ ನಂಬಿಕೆ ಸ್ವಾಮಿ ಏನು ಮೂರನೇ ಪದವನ್ನು ಎಲ್ಲಿ ಇಡ್ಲಿ ಸ್ವಾಮಿ ಏನು ಧರೆಯನ್ನೆಲ್ಲ ಅಳತೆ ಆಯ್ತು ವ್ಯೋಮ ಆಯ್ತು ಭೂಮಿಯಲ್ಲಿ ನಾನಿಲ್ವ ಹಾಗಾದ್ರೆ ನಾನು ಅಳತೆಗೆ ದೊರಕಿದ್ದೇನು ಯಾಕೆ ದೊರಕಲಿಲ್ಲ ನಾಮರೂಪಾತ್ಮಕವಾದ ಜಗತ್ತಿನಲ್ಲಿ ಪಂಚಭೂತಗಳು ಅದರ ಅಸ್ತಿತ್ವ ಎಲ್ಲಿಂದ ಎಲ್ಲಿಂದ ಜೀವಾತ್ಮ ಅದರಲ್ಲಿ ಸೇರಿದ್ರೆ ಮಾತ್ರ ಪಂಚಭೌತಿಕವಾದ ದೇಹದೊಳಗೆ ಜೀವಾತ್ಮ ಸೇರಿದರೆ ವಿಕಾರಗಳುಂಟು ಅಭಿನಯಾದಿಗಳುಂಟು ಎಲ್ಲ ಉಂಟು ಪ್ರತ್ಯೇಕಿಸಿ ನಿಂತರೆ ಆ ಜೀವಾತ್ಮ ಪ್ರತ್ಯೇಕಿಸಿ ನಿಂತರೆ ಇದು ಹೆಣ ದೇಹ ಅಲ್ವಾ ಹೌ ಅಪ್ಪ ಸತ್ತ ಕೂಡಲೇ ಅಪ್ಪನ ಹೆಣ ಹೆಣ ಅಪ್ಪ ಅಲ್ಲಲ್ಲ ಮೃತ ದೇಹ ಹಾಗಾದ್ರೆ ಯಾವುದು ನಾವು ಎಲ್ಲ ಬಂಧುತ್ವವನ್ನು ಒಪ್ಪುವುದು ಜೀವಾತ್ಮ ಸಂಚಾರ ಮಾಡಿದಾಗ ಒಂದು ಜೀವಾತ್ಮನಿಗೆ ದೇಹ ಆಚ್ಛಾದನೆಗೊಳ್ಳುವುದು ಇನ್ನೊಂದು ದೇಹದ ಒಳಗೆ ಜೀವಾತ್ಮ ಸೇರಿಕೊಳ್ಳುವುದು ಇದು ಅವಿನಾಭಾವ ಅನುಬಂಧ ಹಾಲು ನೀರಿನ ಬೆಸುಗೆ
ಹಾಲಿಗೆ ನೀರಿನ ಗುಣ, ನೀರಿಗೆ ಹಾಲಿನ ಬಣ್ಣ. ಹಾಗೆ ಬೇರ್ಪಡಿಸಲಾಗದೆ ಇದ್ದ ಆ ಕಾರಣದಿಂದ ಪ್ರಪಂಚದಲ್ಲಿ ನಾನು ಎನ್ನುವುದು ಸತ್ಯ. ಆಕಾರವಿಲ್ಲದ, ಸ್ವರೂಪ ಇಲ್ಲದ ನಾನು ಎಲ್ಲದಕ್ಕಿಂತಲೂ ಮಿಗಿಲಾಗಿ. ಅದಕ್ಕೆ ಬೇಕಾಗಿ ಭಕ್ತಿ ದಾಸಪಂತ ಒಂದು ಹೇಳಿತು, ನಾನು ಹೋದರೆ ಹೋದೇನು. ವಿಶಿಷ್ಟ ಅರ್ಥ ಅದು. ಸನ್ನಿಧಾನದ ಮುಂದೆ ನಾನು ವ್ಯಾಖ್ಯಾನಿಸಬೇಕಾಗಿಲ್ಲ, ನನಗೂ ಇರುವುದು ಹಾಗೆ. ಏನು ಹೋದರೆ ನಾ ಹೋಗಬೇಕು, ನಾನು ಹೋಗಿ ಹೋಗಬೇಕು, ನಾನು ಹೋದರೆ ಹೋದೆ. ಆತ್ಮ ಪರಮಾತ್ಮನಲ್ಲಿ ನಾನು ಎಂಬ ಪ್ರಜ್ಞೆ ಇರುವಲ್ಲಿವರೆಗೆ ನೀನು ಅಂತ ಹುಟ್ಟುವುದೇ ಇಲ್ಲ. ಹಾಗೆ ನೀನು ಅಂತ ಹುಟ್ಟಬೇಕಿದ್ರೆ ನಾನು ಅಂತ ಬೇಕು, ನಾನು ಅಂತ ಇಲ್ಲದಿದ್ರೆ ನೀನಾಗುವುದಿಲ್ಲ. ಹೌದಲ್ಲ, ಎರಡನೆಯವನು ಅಂತ ಹೇಳಬೇಕಿದ್ರೆ ಒಂದನೆಯವ ಬೇಡುವ. ಗೋಡೆ ಇಲ್ಲದೆ ಚಿತ್ರ ಬರೆಯುವುದಕ್ಕಾಗುವುದಿಲ್ಲವಲ್ಲ. ಆಗುವುದಿಲ್ಲ, ಒಂದನೆಯವನು ಅಂತ ಹೇಳಲಿಕ್ಕೆ ಎರಡನೆಯವ ಬೇಡ, ಒಂದು. ಎರಡನೆಯದು ಅಂತ ಹೇಳಲಿಕ್ಕೆ ಒಂದು ಬೇಕು, ಅದು ನಾನು. ಆಮೇಲೆ ನೀ. ಅದಕ್ಕೆ ಬೇಕಾಗಿ ದೇವ ದುರ್ಲಭವಾದಂತಹ ಜ್ಞಾನಿಗಳಿಗೆ, ವಿಜ್ಞಾನಿಗಳಿಗೆ, ಸಾಧುಗಳಿಗೆ, ಸಂತರಿಗೆ, ಮಹಂತರಿಗೆ, ಯೋಗಿಗಳಿಗೆ, ಯಾಜಿಗಳಿಗೆ ದೊರಕಲಾರದೇ ಇದ್ದಂತಹ ಸ್ವಾಮಿ, ಅದು ವಿಷ್ಣು ಪದ. ಅದನ್ನು ನಾನು ಸ್ವಾಮಿ ಇದು ಬಲಿದಾನ ಅಂತ ಆಗಬೇಕು, ಬಲಿದಾನ ಅಂತ ಆಗಬೇಕು. ಆ ನಿನ್ನ ದಿವ್ಯ ಪದ ಅದೇನುಂಟು ನನ್ನ ಸಹಸ್ರಾರದಲ್ಲಿ ಇಟ್ಟು ನನಗೆ ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ಮೆಚ್ಚಿದೆ 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 ತಥಾಸ್ತು. ಬಣಿರೆ ಬಾಳಿರೆ ಶರಣ ನಡೆಸಿದಂತಹ ಈ ಪ್ರಕ್ರಿಯೆ ಏನಿದೆಯೋ ಅದು ಭಕ್ತಿ ಪಂಥದಲ್ಲಿ ಅತ್ಯಂತ ಶ್ರೇಷ್ಠವಾದ ಆತ್ಮನಿವೇದನ ಎನ್ನುವಂತಹ ನವವಿಧ ಭಕ್ತಿಯಲ್ಲಿ ಅತ್ಯಂತ ಶ್ರೇಷ್ಠತಮವಾದನ್ನು ಬದುಕಿನಲ್ಲಿ ಮಾಡಿ ತೋರಿಸಿದೆ. ಬಳಿರೆ ಬಳಿರೆ ಶರಣ, ಶರಣರು ಅತ್ಯಂತ ಗರಿಷ್ಠ ಮಟ್ಟದಲ್ಲಿ ದೇವರ ಭಕ್ತಿಯಲ್ಲಿ ಕಾಣಿಸಿಕೊಳ್ಳುವವರು, ಅವರಿಗೂ ನೀನು ಪಾಠವಾದೆ, ಪ್ರಪಂಚಕ್ಕೆ ನೀನು ಪಠ್ಯವಾದೆ ಎನ್ನುವುದರಿಂದಲೂ ಹೇಳ್ತೇನೆ. ನೀನು ಬಯಸ್ತಿ, ನಿನ್ನ ಶಿರದಲ್ಲಿ ಪಾದವಿರಿಸಿ ನಾನು ಅಳತೆಯನ್ನು ಮಾಡಬೇಕು, ಪರಿಣಾಮದಲ್ಲಿ ನೀನು ತಗ್ಗಿ ಹೋಗ್ತಿ, ಪತನಗೊಳ್ತಿ, ಅದರಿಂದ ಕಳವಳಗೊಳ್ಳುತ್ತಿದೆ ಎನ್ನ ಮನ. ಅದು ಮೇಲ್ನೋಟಕ್ಕೆ. ಆದರೆ ಒಂದು ವಿಚಾರ ಹೇಳ್ತೇನೆ, ನೀನು ತೋರಿಸಿದಂತಹ ದಾರಿ ಅದು ಪ್ರಪಂಚಕ್ಕೆ ಮಾದರಿ ಎಂದು ಮಾಗ ಇದನ್ನು ಮಾಡಲೇಬೇಕಾದ ಸ್ಥಿತಿಯಲ್ಲಿ ನಾನಿದ್ದೇನೆ ಸರಿ ಎನ್ನುವುದು ಕೂಡ ಅಷ್ಟೇ ದಿಟ. ನೀನು ಇದುವರೆಗೆ ಮಾಡಿದ್ದರಲ್ಲಿ ಎಲ್ಲವೂ ಸರಿ ಅಂತ ಹೇಳುವುದಕ್ಕಿಲ್ಲ. ರಟ್ಟೆ ಬಲವನ್ನೇ ಬಳಸಿ ಇಂದ್ರ ಪದವಿ ಸಹಿತವಾಗಿ ಸಕಲವನ್ನೂ ನಿನ್ನ ಸ್ವಾಮ್ಯದಲ್ಲಿ ಇರಿಸಿಕೊಂಡದರ ಬಗ್ಗೆ ಹಲವರಿಗೆ ಆಕ್ಷೇಪವಿದೆ. ಆದರೆ ಯಜ್ಞವನ್ನೇ ಬದುಕನ್ನಾಗಿಸಿ
ಶತಮಖವನ್ನು ಮಾಡುವುದಕ್ಕೆ ಯಾವಾಗ ನೀನು ಹೊರಟೆಯೋ ಅಲ್ಲಿಗೆ ಪರಿಶುದ್ಧನಾದೆ. ಆದರೆ ಮಾಡಿದ ಮೊದಲ ನೀ ಪ್ರತ್ಯಕ್ಷ ಆದಲ್ಲಿಗೆ ಪರಿಶುದ್ಧಿ ಅಲ್ಲೋ. ಹೌದು, ಆದರೆ ಲೋಕದಲ್ಲಿರುವ ಜಿಜ್ಞಾಸೆಗೆ ಉತ್ತರ ಹೇಳಿದ್ದು ನಾನು. ಆವಾಗ ಏನು ಅವಸರದಲ್ಲಿ ಅಲ್ಲ, ಪ್ರಪಂಚದಲ್ಲಿ ನಿರೂಪವನ್ನು ಮಾಡಿದವನೇ ನಾನು. ಹೌದೌದು, 100 ಯಾಗಗಳನ್ನು ಮಾಡಿ ಹಂತ ಹಂತವಾಗಿ ಬೆಳೆದು ನಿಂತು ಸ್ವರ್ಗದ ಸ್ಥಾನವನ್ನು ಪಡೆಯಬೇಕು. ಒಂದು ಮನ್ವಂತರದವರೆಗೆ ಈ ಇಂದ್ರನೇ ಉಳಿಯಬೇಕು. ಬದಲಾವಣೆ ಮಾಡುವ ಕ್ರಮ ಇಲ್ಲ, ಇಲ್ಲ, ಅದು ಶಾಸನ. ಏನು ಆದರೆ ನೀನು ಮಾಡಿದ್ದು ಹುಸಿಯಲ್ಲೂ ಅಲ್ಲ, ನೀನು ಮಾಡಿದ್ದು ಸಾಧನೆ ಅಲ್ಲದೆ ಹೋಗುವುದಿಲ್ಲವಲ್ಲ ಎನ್ನುವುದರಿಂದ ಈ ಯಜ್ಞವು ಪೂರ್ಣಗೊಳ್ಳುವುದಕ್ಕಿದೆ, ಇದು ವಿಫಲವಾಗುವುದಿಲ್ಲ. 100ನೆಯದ್ದು ಯಜ್ಞ ಪೂರ್ಣವಾಗ್ತದೆ. ಗುರುವಿನ ಶಾಪವಿರಲಿ ಮತ್ತೇನೇ ಇರಲಿ, ಗುರುಗಳೇ ಸಾನ್ನಿಧ್ಯ ವಹಿಸಿ ಕುಳಿತು ವರವಾಗಿ ವರವಾಗಿ ಅದು ಪರಿಣಮಿಸಿದೆ ಎನ್ನುವುದಕ್ಕೆ ಅವರ ಸಮಕ್ಷವೇ ನಮಗೆ ನಿದರ್ಶನವಾಗಿ ದೊರಕುತ್ತದೆ ಎನ್ನುವುದರಿಂದ 3ನೇ ಯಾಗವನ್ನು ಮಾಡಿ ಪೂರೈಸಿ ಅದರ ಯಶಸ್ಸು ನಿನಗೆ ದೊರಕುವುದಕ್ಕಿದೆ. ಮುಂದಿನ ಮನ್ವಂತರಕ್ಕೆ ನೀನೇ ಇಂದ್ರನಾಗಿ ಬರುವುದಕ್ಕಿದ್ದಿ. ಜೊತೆಗೆ ಈಗ ನೀನು ಪಾತಾಳ ಲೋಕಕ್ಕೆ ತಳ್ಳಲ್ಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳವಳ ಅಂತ ನಾನು ಯಾವುದನ್ನು ಗುರುತಿಸಿದನೋ ಅದು. ಆದರೆ ಸಜ್ಜನರಾದ ನಿನ್ನವರು ನಿನ್ನ ಜೊತೆಗಿರ್ತದೆ, ಸಕಲ ವೈಭೋಗವೂ ನಿನ್ನ ಜೊತೆಗಿರ್ತದೆ. ಶಂಖಚಕ್ರ ಗದಾ ಪದ್ಮ ಪಾಣಿಯಾಗಿ ನೀನು ಬಯಸಿದಾಗಲೆಲ್ಲ ನಿನ್ನ ಸನಿಹದಲ್ಲಿ ನಾನು ಇರ್ತೇನೆ. ಗುರುಗಳೇ ಸುತ್ತಳ ನೆಲೆ ಗಟ್ಟಿಬೇಕು. ಸುತ್ತಳ ಸುತ್ತಲ ಅದು ಇಲ್ಲದಿದ್ರೆ ಮೇಲೆ ಬೆಳೆಯುವುದೇ. ನನ್ನದ್ದು ಒಂದು ಪ್ರಾರ್ಥನೆ. ಏನು? 100 ಯಜ್ಞದಿಂದ ಪುಣ್ಯ ಒಂದಷ್ಟು ಸಂಪಾದನೆ ಮಾಡಿದ್ದೇನೆ ಅಂತ ಗೊತ್ತುಂಟು. ಅದಕ್ಕಾಗಿ ಒಳಗಿನ ಪುಣ್ಯ, ಹೊರಗೆ ಸೋರೆಕಾಯಿ, ಹೊರಗಿನಿಂದ ಪಾಪಗಳು ಬರ್ತಾ ಇರ್ತದೆ. ಹೊರಗಿನ ಪಾಪ, ಒಳಗೆ ನುಗ್ಗೇಕಾಯಿ. ಹೌದು, ದ್ವಾರದಲ್ಲಿ ನಿಂತು ಸನ್ನಿಧಾನ ನನ್ನನ್ನು ಕಾಯಿ. ತಥಾಸ್ತು ತಥಾಸ್ತು. ಮಂಗಳವಾರ ಸ್ವಾಮಿ ಎರಡೇ ಮಾತು, ಹೆಚ್ಚು ಮಾತಾಡೋದಿಲ್ಲ. ಎರಡೇ ಮಾತಾಡಬೇಕು ಅಂತ ಒಂದು ಮಾತಾಡುವ ಅಕ್ಷರ ಅವರ ಸೂಚನೆ. ಮಾತಾಡೋದು ಕರ್ತವ್ಯ ದೃಷ್ಟಿಯಿಂದ, ಬೇರೆ ಯಾವ ಕಾರಣಕ್ಕೂ ಅಲ್ಲ. ಎರಡು ಮಹಾಚೇತನಗಳು ಒಂದಾಯಿತು. ಒಂದು ಯಕ್ಷಗಾನ ರಂಗಭೂಮಿಯ ಮಹಾಚೇತನ ವಿಠಲ ಶಾಸ್ತ್ರಿಗಳು, ನಾಟಕ ರಂಗಭೂಮಿಯ ಮಹಾಚೇತನ ಕೆ ವಿ ಸುಬ್ಬಣ್ಣ. ಆ ಎರಡು ಮಹಾಚೇತನ, ವಿಠಲ ಶಾಸ್ತ್ರಿಗಳ ಮಹಾಚೇತನ ಇಲ್ಲಿ, ಕೆ ವಿ ಸುಬ್ಬಣ್ಣವರ ಮಹಾಚೇತನ ಅಲ್ಲಿ. ಅದು ಮುಖಾಮುಖಿ ಆಯಿತು ನೋಡಿ, ಮುಖಾಮುಖಿ ಆಯಿತು ಅದು ಈ ಕಲೆಯಿಂದ. ಅದಕ್ಕೆ ಅವಕಾಶವನ್ನು ಒದಗಿಸಿದರೆ, ಇದನ್ನು ತೊಡಗುವಾಗಲೇ 25 ವರ್ಷದಿಂದ ನಮಗೆ ಸಾಕ್ಷಿಯಾಗಿರುವ ಜೋಶಿಯವರತ್ರವನ್ನು ಮಾತಾಡಿದ್ದೇನೆ, ನೀನಾಸಮ್ನಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಆಶಯರು. ನಾವು ಶಿಸ್ತನ್ನು ರಂಗಭೂಮಿಯ ಬಗ್ಗೆ ಹೇಳುವಾಗ ನೆನಪಾಗೋದು ನೀನಾಸಂ. ನಾವು ಆ ಶಿಸ್ತಿನಲ್ಲಿರ್ತೇವೆ ಅಂತಲ್ಲ, ಶಿಸ್ತು ಅಂತ ಹೇಳುವಾಗ ನೆನಪಾಗೋದು ನೀನಾಸಂ. ನಿಮ್ಮನ್ನು ಹೊಗಳಲಿಕ್ಕೆ ಹೇಳುವುದಲ್ಲ, ನಿಮ್ಮ ಎಲ್ಲ ನಾಟಕಗಳನ್ನು ಕಳೆದ ಹಲವಾರು ವರ್ಷದಿಂದ ಉಜಿರೆ ಕಡೆಗೆ ಬರುವಾಗ ನಾವು ಕೈ ಕಟ್ಟಿ ಕೂತ್ಕೊಳ್ತೇವೆ. ಆ ಕತ್ತಲೆಯಲ್ಲಿ ಬೇರೆ ಏನೂ ಇಲ್ಲ, ನಾಟಕ ನೋಡೋದು ಮಾತ್ರ. ಬೆಳಕಿರುವುದು ಅಲ್ಲಿ ಅಲ್ಲ, ಬೆಳಕಿರುವುದು ರಂಗಭೂಮಿಯನ್ನಂತ ತೋರಿಸಿದವರು ನೀವು. ಇದು ಜಗತ್ತಿಗೆ ರಂಗಭೂಮಿ ಕೊಟ್ಟ ಬೆಳಕು ನೀನಾಸಂ. ಕಾರ್ಯಕ್ರಮ ಶಿಸ್ತನ್ನು ಮೀರಿತು. ನನಗೆ ಅಪರಾಧಿ ಪ್ರಜ್ಞೆ ಇಲ್ಲ. ನೀವು ಸುಚ್ಚು ಮೊಬೈಲ್ ಆಫ್ ಮಾಡಿ ಇಷ್ಟು ಶಿಸ್ತಿನಲ್ಲಿ ಕೂತ್ಕೊಳ್ತೀರಲ್ಲ, ಇದಕ್ಕೆ ಈ ಸರಣಿ ಇವತ್ತು ಬೆಳೆಯುವುದಕ್ಕೆ ಕಾರಣ ನಿಮ್ಮ ಶಿಸ್ತಿನ ಇಂಧನ. ಈ ಶ್ರದ್ಧೆಗೆ ನಾವು ಓಡಿಸಿದ್ದು ಅಂದರೆ, ಇವತ್ತು ನಾವೊಂದು 120 ಕಿಲೋಮೀಟರಲ್ಲಿ ಹೋಗಿದ್ದೇವೆ ಪೂನಾ ಬಾಂಬೆ ಹೈವೇ ಎಕ್ಸ್ಪ್ರೆಸ್ ಹೈವೇ. ಅದಕ್ಕಾಗಿ ಅನ್ಯತಾ ಭಾವಿಸದೆ ಕೆ ವಿ ಅಕ್ಷರ ಅವರ ಸಹೃದಯತೆ, ಒಂದು ಫೋನಿನಲ್ಲಿ ಅವರು ನಮಗೆ ಸ್ಪಂದಿಸಿದ್ದಾರೆ ಅಂದರೆ, ಭಾರತೀಯ ರಂಗಭೂಮಿಯಲ್ಲಿ ಅವರಿಟ್ಟಿರುವ ಪ್ರೀತಿ ಸೋದರ ಕಳೆಗಳಿಗೆ ಆಶ್ರಯ ಕೊಡಬೇಕಾದ್ದು ಒಂದು ಕಲಾ ಸಂಸ್ಥೆಯ ಉದ್ದೇಶ ಅಂತ ಅವರು ತಿಳ್ಕೊಂಡಿದ್ದೇನೆ ಅಂತ ಅವರಿಗೆ ಮತ್ತು ಅವರ ಬಳಗಕ್ಕೆ, ಅವರ ಕುಟುಂಬಸ್ಥರಿಗೆ ಮತ್ತು ಉಪಸ್ಥಿತರಿರುವ ಪಾಲ್ಗೊಂಡವರಿಗೆ, ವೀಕ್ಷಿಸಿದವರಿಗೆ, ಅನುಕೂಲ ಕಲ್ಪಿಸಿದವರಿಗೆ, ಸರ್ವ ರೀತಿಯಿಂದ ಸಹಕರಿಸಿದ ಸೌರವರಿಗೂ ತಲೆ ತಗ್ಗಿಸ್ತೇನೆ, ಕರ ಜೋಡಿಸ್ತೇನೆ. ನಮೋ ನಮಃ. ಧನ್ಯವಾದ. ಪಾಲಿಸೇದಯತಿ ಶ್ರೀ ಭುವನಗಿರೀಶ್ವರಿ ಪಾಲಿಸೆ ದಯತಿ ಉನ್ನತದ ಗಿರಿಶೃಂಗ ಮಂದಿರದಿ ಪರಿಶೋಭಿಸುತ್ತಲಿ ಸನ್ನುತಿಗೆ ಕಾಮಿತವ ಸಲಿಸುತ್ತಲಿ ಧನ್ಯತೆಯ ಸಾರ್ಥಕ್ಯ ದೊರೆಯುವುದು.
ದೊರೆಯುವುದು ಸನ್ನಿಧಿಯಳು ಸದಾ ಮೂಕಾಂಬಿಕೆ ಪಾಲಿಸೆ ದಯದಿ ಶ್ರೀ ಭುವನಗಿರೀಶ್ವರಿ ಪಾಲಿಸೆ ದಯದಿ ತಾಯೇ ಸಚರಾಚರ ಸಂಪೃತ ಮಾಯೆ ಶುಭ ಪರಿಸರ ಒದಗಿಸಿ ಕಾಯೆ ಸುಜ್ಞಾನ ಪ್ರಸಾದ ವೈಗೆ ತಾಯೇ ಸಚರಾಚರ ಸಂಪೃತ ಮಾಯೆ ಶುಭ ಪರಿಸರ ಒದಗಿಸಿ ಕಾಯೆ ಸುಜ್ಞಾನ ಪ್ರಸಾದ ವೈಗೆ ಭುವನೇಶ್ವರಿ ಅಭಯವನ್ನು ಕೊಡು